ಸರಿ ಹಾಂ ಸುಷುಮ್ನ ಹಾಂ ಹೌದು ಹೌದು ಹಾಂ ಹಾಂ ಅಲ್ಲ ಅದೇ ಅದು ಬೇರೆನೆ, ಈಗ ಚಂದ್ರ ಅನುಲೋಮ ವಿಲೋಮನೇ ಬೇರೆ, ಸೂರ್ಯ ಅನುಲೋಮ ವಿಲೋಮನೇ ಬೇರೆ, ನಾರ್ಮಲ್ ಅನುಲೋಮ ವಿಲೋಮನೇ ಬೇರೆ. ನಾರ್ಮಲ್ ಅನುಲೋಮ ವಿಲೋಮದಲ್ಲಿ ಎರಡು ಮಾಡ್ತೀವಲ್ಲ. ಹಾ ಅದನ್ನ ಪ್ರಿಸ್ಕ್ರಿಪ್ಷನ್ ಮೇಲೆ, ಡಾಕ್ಟರ್ ಹೇಳಿದ ಪ್ರಿಸ್ಕ್ರಿಪ್ಷನ್ ಮೇಲೆ ಮಾಡುವಂಥದ್ದು. ಈಗ ಕೆಲವರಿಗೆ ಹೇಳ್ತೀವಿ, ಯಾರಲ್ಲಿ ಇಡಾ ನಾಡಿಯಲ್ಲಿ ಅಥವಾ ಪಿಂಗಳ ನಾಡಿಯಲ್ಲಿ ಬ್ಲಾಕೇಜಸ್ ಇರುತ್ತೆ ಅಥವಾ ಚಂದ್ರ ತತ್ವ ಅಥವಾ ಸೂರ್ಯ ತತ್ವದಲ್ಲಿ ಕೊರತೆ ಇರುತ್ತೆ ಅವಾಗ ಹೇಳುವಂಥದ್ದು, ಆಗ ಅದನ್ನ ಮಾಡುವಂಥದ್ದು. ಅನುಲೋಮ ವಿಲೋಮ ಅಂತಂದ್ರೆ ಒಂದೇ ಸೈಡ್ ಮಾಡೋದಲ್ಲ, ಎರಡು ಸೈಡ್ ಮಾಡೋದು. ಹಾಂ ಸರಿ, ಹಾಗಿದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಲ್ಲ ಬಂದ್ವಲ್ಲ, ಲೈವ್ ಆಲ್ರೆಡಿ ಲೈವ್ ಇದೆಯಾ? ಓಕೆ ಸರಿ, ಓಕೆ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ನಮಸ್ಕಾರ ಮುದ್ರೆಗೆ ಬನ್ನಿ, ಆಳವಾದ ಉಸಿರಾಟ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಕೈಗಳನ್ನು ಉಜ್ಜಿ, ಕಣ್ಣಿನ ಮೇಲೆ ಇಡಿ, ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಓಕೆ, ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಏನಾಗಿತ್ತಂತಂದರೆ, ಈಗ ಸೂರ್ಯ ಅನುಲೋಮ ವಿಲೋಮ, ಚಂದ್ರ ಅನುಲೋಮ ವಿಲೋಮ, ಅದಷ್ಟೇ ಮಾಡಿದರೆ ಇಂಬ್ಯಾಲೆನ್ಸ್ ಆಗೋಗಲ್ವಾ, ನಮ್ಮ ಎನರ್ಜಿ ಸಿಸ್ಟಮ್ಗಳಲ್ಲಿ ಯಾವುದಾದ್ರು ಒಂದು ಮಾತ್ರ ಆ್ಯಕ್ಟಿವೇಟ್ ಆಗಲ್ವಾ ಅಂತ. ಸೊ ಅದಕ್ಕೆ ಉತ್ತರ ಏನು, ಯಾರ್ಯಾರು ಯಾವ್ಯಾವ್ದನ್ನು ಮಾಡಬೇಕು ಅನ್ನೋದು ವೈದ್ಯರ ಪ್ರಿಸ್ಕ್ರಿಪ್ಷನ್ ಅಂತ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಮುದ್ರೆಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಬಟ್ ರಾಶಿ ಒಳ್ಳೆಯದು ಅಂತ ಎಲ್ಲದನ್ನೂ ಮಾಡಬೇಡಿ. ಅಥವಾ ಎಲ್ಲ ಓ ಮುದ್ರೆ ಎಲ್ಲದನ್ನು ನೋಡಿದಾಗಲೂ ಎಲ್ಲದೂ ಬೆಸ್ಟ್ ಅಂತಲೇ ಅನಿಸುತ್ತೆ, ಹಾಗೆ ಅಂತ ಎಲ್ಲದನ್ನೂ ನಿಮ್ಮ ಮೇಲೆ ಪ್ರಯೋಗಗಳನ್ನು ಮಾಡ್ಕೋಬೇಡಿ. ಪ್ರಾಣಾಯಾಮನು ದಿವಸಕ್ಕೆ 10 ವೆರೈಟಿಯ ಪ್ರಾಣಾಯಾಮವನ್ನು ಎಲ್ಲರೂ ಮಾಡೋರು ಇದ್ದಾರೆ, ಅದರ ಅಗತ್ಯ ಇರಲ್ಲ. ನಿಮ್ಮ ದೇಹದ ಒಂದು ಪರಿಸ್ಥಿತಿಗೆ, ನಿಮ್ಮ ದೇಹದಲ್ಲಿರುವಂತಹ ಸದ್ಯದ ಕಂಡೀಷನ್ಗೆ ಯಾವ್ದು ಬೆಸ್ಟ್ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೋ ಅದನ್ನು ಆ ನಿಯಮಿತಾವಧಿವರೆಗೆ ಮಾತ್ರ, ಅದು ಕೂಡ ಜೀವನ ಪೂರ್ತಿ ಅಂತಿಲ್ಲ. ಈಗ ಒಂದು ನಿಮಗೇನೋ ಹೇಳಿಕೊಟ್ಟೆ, ಇದನ್ನು ನೀವು ಜೀವನ ಪೂರ್ತಿ ಮಾಡಿ ಅಂತ ಅನ್ನೋದು ತಪ್ಪೆ. ಪ್ರತಿಯೊಂದು ಸೀಸನಿಗೆ ಅನುಗುಣವಾಗಿ ಅಥವಾ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ಆ ಎಲ್ಲ ಪ್ರಾಕ್ಟೀಸಸ್ಗಳು ಕೂಡ ಚೇಂಜ್ ಆಗಲೇಬೇಕು. ಹೇಗೆ ನಾವು ಮಗು ಇದ್ದಾಗ ತಿನ್ನೋ ಆಹಾರ ಇವತ್ತಿನಗೂ ತಿನ್ನಲ್ವೋ? ಯಾಕೆ, ಆಹಾರ ಒಳ್ಳೇದಲ್ವಾ? ಏ ತಾಯಿ ಹಾಲು ತುಂಬ ಒಳ್ಳೇದಲ್ವಾ? ಯಾಕೆ ನಾವು ದೊಡ್ಡವರಾದ್ಮೇಲೂ ತಿನ್ನು ಕುಡಿತಾ ಇರಲ್ಲ? ಯಾಕೆಂದರೆ ನಮ್ಮಲ್ಲಿ ಬೆಳವಣಿಗೆಗಳಾಗ್ತಾ ಹೋದ ಹಾಗೆ, ನಾವು ಬದಲಾಗ್ತಾ ಹೋದ ಹಾಗೆ ನಮ್ಮ ಆಹಾರ ಪದ್ಧತಿಗಳು, ನಮ್ಮ ದಿನಚರಿಗಳು, ನಮ್ಮ ಚಟುವಟಿಕೆಗಳು, ಹಾಗೆ ಈ ಪ್ರಾಣಾಯಾಮ ಮುದ್ರಾ ಎಲ್ಲದೂ ಕೂಡ ಬದಲಾಗಬೇಕು. ಯಾವುದೂ ಕೂಡ ಒಂದೇ ಸ್ಥಿರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಚಂದ್ರನಾಡಿಯನ್ನು ಅಥವಾ ಸೂರ್ಯನಾಡಿಯನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತಾಗ ವೈದ್ಯರ ಸಲಹೆಯನ್ನು ಪಡ್ಕೊಂಡೇ ನೀವು ಅದು ಯಾವುದು ಅಂತ ಮಾಡಬೇಕು ಒಂದು. ಎರಡನೇದಾಗಿ ನೀವೇ ಹೇಗೆ ಅರ್ಥ ಮಾಡ್ಕೋಬಹುದು, ಈಗ ನೀವು ಈ ಥರ ಹಿಡಿದು ನೋಡಿದಾಗ ಮೂಗಿನ ಹೊಳ್ಳೆ ಹತ್ರ ಹಿಡೀರಿ ನೋಡೋಣ ಬೆರಳನ್ನು, ಒಮ್ಮೆ ಉಸಿರನ್ನು ಬಿಡಿ, ಯಾವ ಹೊಳ್ಳೆಯಲ್ಲಿ ಜಾಸ್ತಿ ಉಸಿರು ಬರ್ತಾ ಇದೆ ಅಂತ ನೋಡಿ. ಯಾರ್ಯಾರಿಗೆ ರೈಟ್ ಸೈಡಲ್ಲಿ ಬರ್ತಾ ಇದೆ? ಓಕೆ, ನೀವೆಲ್ಲ ಏನು ಮಾಡಬೇಕಂದ್ರೆ ಲೆಫ್ಟ್ ಸೈಡಿನ ಚಂದ್ರ ಅನುಲೋಮವನ್ನು ವಿಲೋಮವನ್ನು ಸ್ವಲ್ಪ ಸಮಯದ ಕಾಲ ಮಾಡಿ ಬ್ಯಾಲೆನ್ಸಿಂಗ್ ಮಾಡ್ಕೋಬೋದು. ಯಾರ್ಯಾರಿಗೆ ಲೆಫ್ಟಲ್ಲಿ ಜಾಸ್ತಿ ಬರ್ತಾ ಇದೆ? ಹಾಂ, ನೀವೆಲ್ಲ ರೈಟ್ ಸೈಡಲ್ಲಿ ಬ್ರೀದಿಂಗನ್ನು ಮಾಡಿಕೊಂಡು ಅದನ್ನು ಈಕ್ವಲ್ ಮಾಡ್ಕೋಬೋದು. ಸೊ ಬೇಸಿಕ್ ಐಡಿಯಾ ಅಂತಂದರೆ ಅದನ್ನ ಈಕ್ವಲ್ ಮಾಡ್ಕೊಳ್ಳಿಕ್ಕೆ. ಸೊ ನಿಮಗೆ ಡೈಲಿ ಬೇಸಿಸಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲಿಕ್ಕೆ ಆಗದೆ ಇದ್ದಾಗ ನೀವು ಹೇಗೆ ಡಿಸಿಷನ್ ತೊಗೋಬೋದು, ಈ ರೀತಿಯಾಗಿ ಇದನ್ನು ನೋಡಿಕೊಂಡು ಯಾವುದನ್ನು ಆಕ್ಟಿವೇಟ್ ಮಾಡ್ಕೋಬೇಕಂತ ನೀವು ನಿರ್ಧಾರ ಮಾಡ್ಕೋಬೋದು. ಇದರ ಹೊರತಾಗಿ ಬೇರೆ ಎಲ್ಲ ಸಲಹೆಗಳನ್ನು ವೈದ್ಯರ ಹತ್ರವೇ ನೀವು ಕೇಳಿ ತಿಳ್ಕೊಳ್ಬೇಕು. ಗೊತ್ತಾಯ್ತಾ? ಯಾ ಇದರ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದೆಯಾ? ಸೂರ್ಯತತ್ವ ಹಾಂ ಇಲ್ಲ, ಕಂಟಿನ್ಯೂ ಥ್ರೂ ಔಟ್ ದ ಡೇ ಆ್ಯಂಡ್ ನೈಟ್ ಇದು ಬದಲಾಗ್ತಾ ಇರುತ್ತೆ. ಒಂದು ಸತಿ ನೀವೇ ಬೇಕಿದ್ರೆ ಒಂದಿನ ಹೀಗೆ ಸುಮ್ಮನೆ ಒಬ್ಸರ್ವ್ ಮಾಡಿ, ಇವತ್ತಿಂದ ನಾಳೆ ಸಂಜೆಯ ತನಕ ನೀವೆಲ್ಲ ಒಬ್ಸರ್ವ್ ಮಾಡಿ.
ನೆನಪಾದಾಗೆಲ್ಲ ಒಂದ್ಸತಿ ನೋಡ್ತಾ ಇರಿ. ನೀವೇನು ಮಾಡ್ಬೇಕಂತಿಲ್ಲ ಅಂದರೆ ಈಗ ನೋಡಿದ ತಕ್ಷಣ ಮತ್ತೆ ಪ್ರಾಣಾಯಾಮ ಮಾಡ್ಬೇಕಂತಿಲ್ಲ, ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರಿ. ಒಂದಿಷ್ಟು ಸತಿ ನಿಮಗೆ ಎಡಗಡೆಯಲ್ಲಿ ಜಾಸ್ತಿ ಬರುತ್ತೆ, ಮತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬಲಗಡೆಯಲ್ಲಿ, ಮತ್ತೆ ಸಂಧ್ಯಾಕಾಲದಲ್ಲಿ ಯೂಶ್ವಲಿ ನೋಡಿದಾಗ ನಮ್ಮ ಎರಡೂ ಕಡೆಯಲ್ಲಿ ಸಮವಾಗಿ ತನ್ನಿಂತಾನೇ ಆಗಿರುತ್ತೆ. ಸಂಧ್ಯಾಕಾಲದಲ್ಲಿ ಅದೊಂದು ವಿಶೇಷತೆ, ತಾನಾಗಿ ಆ ಸುಷುಮ್ನಾದಲ್ಲಿ ಬ್ಯಾಲೆನ್ಸಿಂಗ್ ಬರೋದ್ರಿಂದಾನೇ ಸಂಧ್ಯಾಕಾಲವನ್ನು ಎಲ್ಲ ಒಂದು ಧ್ಯಾನಕ್ಕೆ ಅಥವಾ ಭಜನೆಗೆ ದೇವರ ಆರಾಧನೆಗೆ ಶ್ರೇಷ್ಠ ಅಂತ ಹೇಳೋದು ಯಾಕೆ ಅಂತಂದರೆ ಬೈ ಡಿಫಾಲ್ಟ್ ಆಗ ನಮ್ಮಲ್ಲಿ ಆ ಸ್ಟೆಬಿಲಿಟಿ ಅನ್ನೋದು ಬರ್ತಾ ಇರುತ್ತೆ ಅಂತ, ಗೊತ್ತಾಯ್ತಾ? ಸೊ ನೀವು ಮಾಡಿ ನೋಡಿ, ಅದು ಚೇಂಜ್ ಆಗ್ತಾ ಇರುತ್ತೆ, ಒಂದು ಸತಿ ಇದು ಒಂದು ಸತಿ ಇದು ಹೀಗೆ ಬದಲಾಗ್ತಾನೆ ಇರುತ್ತೆ. ಮತ್ತೆ ಹಾಂ ಹೌದು ಹಾಂ ಹಾಂ ನಡುನತ್ತಿಗೆ ಬಂದ ತ್ರಿಕಾಲ ಅಂತ ಹೇಳ್ತೀವಲ್ವಾ, ತ್ರಿಕಾಲ ಸಂಧ್ಯಾ ಅಂತ ಹೇಳ್ತಾರಲ್ವ, ಆ ಸಮಯದಲ್ಲಿ ಅದೇನಾಗುತ್ತೆ, ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿರುತ್ತೆ. ಮತ್ತೇನು ಪ್ರಶ್ನೆಗಳಿದೆಯಾ? ಕುಂಭಕದೇನೋ ಹೇಳಿದ್ರಿ, ಹೇಳಿ. ಹಾಂ ಅದೆ ಈ ತರ ನೋಡಿ, ಯೋಗ ಹಾಗೂ ಪ್ರಾಣಾಯಾಮ ಇದೆಲ್ಲ ತುಂಬಾ ದೊಡ್ಡ ಸಾಗರ. ಬರೀ ಯೋಗವನ್ನೇ ಉಪಯೋಗಿಸ್ಕೊಂಡು ತುಂಬಾ ದೊಡ್ಡ ದೊಡ್ಡ ರೋಗ ಕಡಿಮೆ ಆದಂತ ಉದಾಹರಣೆಗಳು ಇದಾವೆ. ಅದರಲ್ಲಿ ಅಷ್ಟು ಯೋಗವದನ್ನು ಅರ್ಥಕೊಂಡಿರುವಂಥ ಒಬ್ಬ ಗುರು ಇರಬೇಕು, ಹಾಗೆ ಅಷ್ಟು ಶ್ರದ್ಧೆಯಿಂದ ಪಾಲನೆ ಮಾಡುವ ನೀವಿರಬೇಕು. ಆಗ ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂಡ ಕೇವಲ ಯೋಗದಿಂದ ಗುಣಪಡಿಸಿಕೊಂಡ ಉದಾಹರಣೆಗಳು ಇದ್ದಾವೆ. ಸೊ ನಾವೇನು ಅಂದ್ಕೋತೀವಿ, ಅಷ್ಟಾಂಗ ಯೋಗದ ಹೆಸರು ಕಲ್ತುಬಿಟ್ರೆ, ಒಂದು 4-5 ಪ್ರಾಣಾಯಾಮ ಕಲ್ತುಬಿಟ್ರೆ, ಅಥವಾ ಒಂದು 4 ವರ್ಷ ಕಂಟಿನ್ಯೂ ನಾವು ಯಾವುದೋ ಒಂದು ಪ್ರಾಕ್ಟೀಸನ್ನು ಮಾಡಿಬಿಟ್ರೆ ನಾವೇನು ಅಂದ್ಕೋಬಿಡ್ತೀವಿ, ನಾನು ಫುಲ್ ಆಧ್ಯಾತ್ಮ, ನಾನು ಫುಲ್ ಸ್ಪಿರಿಚುವಾಲಿಟಿ, ನಾನು ಯೋಗ ಆಗ್ಯೋ ರೆಗ್ಯುಲರ್ ಮ್ಯಾಮ್, 4 ವರ್ಷ ಆಯಿತು, ಒಂದಿನ ತಪ್ಪಿಸಿಲ್ಲ, ನಾನೆಲ್ಲ ಮಾಡ್ತಿದ್ದೀನಿ. ಸೊ ಏನೋ ಒಂದು 4 ವರ್ಷ ಕಲಿತು ನಾವೇನು ಅಂದ್ಕೊಂಡಿರ್ತೀವಿ, ಇದನ್ನೆಲ್ಲ ನಾವು ಅರ್ಧ ಕುಡಿದು ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅದು ಆಳವಾದ ಸಮುದ್ರ ಇದ್ದ ಹಾಗೆ, ನಾವು ಎಷ್ಟು ಆಳಕ್ಕೆ ಹೋದರೂ ಇನ್ನಷ್ಟು ಹೊಸ ಹೊಸ ವಿಷಯಗಳು, ಇನ್ನಷ್ಟು ಹೊಸ ಹೊಸ ಅಂಶಗಳು ಅದರಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀರಾ. ಸೊ ಹೀಗೆ ಈಗ ಕುಂಭಕ ಇಟ್ಕೊಂಡು ನಾವು ನೋವಿದ್ದ ಜಾಗ ಇಟ್ಕೊಳ್ಳುವಂಥದ್ದು, ಅಥವಾ ಕುಂಭಕವನ್ನು ಎಷ್ಟೊತ್ತು ಇಟ್ಕೋಬೇಕು, ಅಥವಾ ಕುಂಭಕವನ್ನು ಯಾವ್ಯಾವ ರೀತಿಯಲ್ಲಿ ನಾವು ಥೆರಪಿಯಾಗಿ ಬಳಸ್ಬೋದು, ಅದೇ ಒಂದು ದೊಡ್ಡ ಸೈನ್ಸ್. ಅದನ್ನೇ ಬರೀ ನಾವು ಒಂದು ಥೀಸಿಸ್ ಬರಿಬೋದು, ಗೊತ್ತಾಯ್ತಾ? ಹಾಗೆ ಇಷ್ಟೊಂದು ಆಳವಾದದ್ದಿದ್ದಾಗ ಅದರಲ್ಲಿ ಸಂಪೂರ್ಣವಾಗಿ ಓಕೆ ಇವತ್ತು ನಾನು ಇದನ್ನು ಪೂರ್ತಿ ಕಲಿತು ಮುಗಿಸಿದೆ ಅಂತಿಲ್ಲ. ಆ ಟಾಪಿಕ್ಗಳು ಹೇಗೆ ಹೇಳಿ, ಕಲಿತು ಮುಗಿಯೋಕ್ಕೆ ಸಾಧ್ಯವೇ ಇಲ್ಲ. ನೀವು ಇನ್ನೊಂದಿಷ್ಟು ಆ್ಯಡ್ ಆನ್ ಮಾಡ್ತಾ ಹೋಗ್ಬೋದು, ಕಲ್ತಿದ್ದೀನಿ ಹಾಂ ಇದೊಂದು ತಿಳ್ಕೊಂಡೆ, ಇನ್ನು ಉಳಿದಿದ್ದು ಕಲಿಬೇಕು, ಇದೊಂದು ತಿಳ್ಕೊಂಡೆ ಇನ್ನು ಉಳಿದಿದ್ದನ್ನು ಕಲಿಬೇಕು ಅಂತ ನೀವು ಅದನ್ನ ಕ್ರೋಢೀಕರಣ ಮಾಡ್ತಾ ಹೋಗ್ಬೋದೇ ಹೊರತಾಗಿ ಪೂರ್ಣ ವಿರಾಮ ಹಾಕೋಕ್ಕಾಗಲ್ಲ. ಓಕೆ ಇದು ಇಷ್ಟೇ, ಹಾ ಕುಂಭಕದ ವಿಷಯದಲ್ಲಿ ಇದು ಇಷ್ಟೇ ಅಂತ ಕ್ಲೋಸ್ ಮಾಡೋಕ್ಕಾಗಲ್ಲ. ತುಂಬ ಇದೆ, ನಮಗೆ ಗೊತ್ತಿರೋದು ಅಷ್ಟೋ ಇಷ್ಟೋ ಅಂತ ಒಂದು ಚೂರ್ಚೂರು ನಾವು ಅರ್ತ್ಕೊಂಡಿರ್ತೀವಿ ಅಷ್ಟೇ, ಅರಿಯದೇ ಇರೋದು ತುಂಬ ಇರುತ್ತೆ. ಹಾಗಾಗಿ ಪ್ರಾಣಾಯಾಮವೇ ಇರಲಿ ಯೋಗವೇ ಇರಲಿ, ಜಾಸ್ತಿ ಜಾಸ್ತಿ ಅರ್ತ್ಕೊಂಡು ತಲೆಯಲ್ಲಿ ತುಂಬ್ಕೋತೀನಿ ಅನ್ನೋಕ್ಕಿಂತ ಏನು ಮಾಡಿ, ಅರ್ತ್ಕೊಂಡಿದ್ದಷ್ಟನ್ನು ಎಷ್ಟು ಪಾಲನೆ ಮಾಡ್ತಿದ್ದೀರಾ, ದಿವಸದಲ್ಲಿ ಎಷ್ಟು ಹೊತ್ತು ಅದನ್ನು ಶ್ರದ್ಧೆಯಿಂದ ಫಾಲೋ ಮಾಡೋಕ್ಕಾಗ್ತಿದೆ. ಈಗ ನನಗೆ 50 ಪ್ರಾಣಾಯಾಮದ ಬಗ್ಗೆ ಗೊತ್ತು, ಪ್ರಾಣಾಯಾಮದ ಬಗ್ಗೆನೇ 20 ಪುಸ್ತಕ ಓದಿ ಮುಗಿಸಿದ್ದೀನಿ, ದಿನಕ್ಕೆ 3 ಗಂಟೆ ಪ್ರಾಣಾಯಾಮದೇ ವಿಡಿಯೋ ನೋಡ್ತೀನಿ, ಆದರೆ 3 ನಿಮಿಷನೂ ನೆಟ್ಟಿಗೆ ನಾನು ಕೂತ್ಕೊಂಡು ಮಾಡಿಲ್ಲ ಅಂತಂದರೆ ಎಲ್ಲ ಅರ್ತ್ಕೊಂಡು ಏನು ಪ್ರಯೋಜನ ಆಯಿತು, ಏನು ಯೂಸ್ ಆಗಲ್ಲ. ಒಂದಿಷ್ಟು ತಲೆಯಲ್ಲಿ ತುಂಬಿಸ್ಕೊಳ್ತಾ ಬಂದ್ವಿ ಹೊರತಾಗಿ ನಮ್ಮ ದೇಹಕ್ಕೆ ಅದರಿಂದ ಉಪಯೋಗ ಆಗಲ್ಲ. ಅದ್ರ ಬದಲು ಸುಮ್ಮನೆ ಅನುಲೋಮ ವಿಲೋಮ ಅಷ್ಟೇ ಕಲ್ತ್ಕೊಂಡ್ರ, ಎಡದಿಂದ ತೊಗೊಂಡು ಬಲಕ್ಕೆ ಬಿಡಿ, ಬಲದಿಂದ ತೊಗೊಂಡು ಎಡ, ಅಷ್ಟೇ ಕಲ್ತಿದ್ದೀರಿ, ನಂಗಿನ್ನೇನೂ ಗೊತ್ತಿಲ್ಲ, ಅಲ್ಲೆಲ್ಲೋ ಸಸ್ಯ ಸಂಜೀವಿನಿಗೆ ಹೋಗಿದ್ದೆ ಅಥವಾ ಎಲ್ಲೋ ವಿಡಿಯೋದಲ್ಲಿ ಮೇಡಮ್ ಹೇಳಿದ್ದು ಕೇಳಿದ್ದೆ, ಎಡದಿಂದ ತೊಗೊಂಡು ಬಲಕ್ಕೆ ಬಿಡಿ, ಬಲದಿಂದ ತೊಗೊಂಡು ಎಡಕ್ಕೆ ಬಿಡಿ, ಇದೊಂದನ್ನೇ ದಿನ ನಾನು 45 ನಿಮಿಷ ಮಾಡ್ತಿದ್ದೀನಿ ಅಂದರೆ ಖಂಡಿತವಾಗಿ ಆ 20 ಯೋಗ ಪುಸ್ತಕವನ್ನು ಓದಿದ ವ್ಯಕ್ತಿಗಿಂತನೂ ಇವರಿಗೆ ಹೆಚ್ಚಿಗೆ ಲಾಭ ಆಗುತ್ತೆ. ಯಾಕಂದರೆ ನಿಮಗೆ ಯೋಗ ಅಥವಾ ಪ್ರಾಣಾಯಾಮದಿಂದ ಲಾಭ ಆಗೋದು ಸುಮ್ಮನೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದ್ರಿಂದ ಅಲ್ಲ, ತಿಳ್ಕೊಳ್ಳೋದು. ಪಾಲನೆ ಯಾವಾಗ, ಪಾಲನೆ ಮಾಡಿದಾಗ ಮಾತ್ರ ಅದರಿಂದ ಲಾಭ ಆಗುತ್ತೆ ಹೊರತಾಗಿ ಕೇವಲ ತಿಳ್ಕೊಳ್ಳೋದ್ರಿಂದ ಆಗಲ್ಲ. ತಿಳ್ಕೊಳ್ಳೋದು ತಪ್ಪಂತಲ್ಲ, ಆದರೆ ಅಟ್ ದ ಸೇಮ್ ಟೈಮ್ ಪಾಲನೆ ಮಾಡೋದು ಕೂಡ ಮಿಸ್ ಔಟ್ ಆಗಬಾರ್ದು, ಪಾಲನೆ ಮಾಡೋದನ್ನು ನಾವು ತಪ್ಪಿಸ್ಲಿಕ್ಕೆ ಹೋಗಬಾರ್ದು. ತಿಳಿದಿದ್ದೆಷ್ಟಿದೆ ಅಷ್ಟನ್ನಾದರೂ ಪ್ರತಿನಿತ್ಯ ಪಾಲನೆ ಮಾಡಿದರೆ ಸುಮ್ಮನೆ ಅನುಲೋಮ ವಿಲೋಮನೂ ಬಿಡಿ,
ನಾರ್ಮಲ್ ಉಸಿರಾಟದಿಂದ ಕೂಡ ನಮ್ಗೆ ಎಷ್ಟೋ ಬೆನಿಫಿಟ್ಸ್ಗಳಿದ್ದಾವೆ. ನಾವು ಡೀಪ್ ಅಬ್ಡಾಮಿನಲ್ ಬ್ರೀದಿಂಗ್ ಏನು ಹೇಳ್ತೀನಿ ಅಲ್ವಾ, ಉಸಿರನ್ನು ತಗೊಳ್ಳುವಾಗ ಹೊಟ್ಟೆ ಮುಂದೆ ಬರಬೇಕು, ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಹೊರಹಾಕಬೇಕಂತ, ಜಸ್ಟ್ ಆ ನಾರ್ಮಲ್ ಬ್ರೀದಿಂಗಿಂದ ಕೂಡ ನಿಮಗೆ ತುಂಬ ಉಪಯೋಗ ಆಗುತ್ತೆ. ದಿವಸಕ್ಕೆ 50 ಪ್ರಾಣಾಯಾಮ ಮಾಡೋದಕ್ಕಿಂತನೂ ಹೆಚ್ಚಿಗೆ ಲಾಭ ಇದೊಂದರಿಂದ ಆಗುತ್ತೆ. ನೀವು ಕಾನ್ಷಿಯಸ್ ಆಗಿ ಮೈಂಡ್ಫುಲ್ ಆಗಿ ಅದನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆ ಬೆನಿಫಿಟ್ ನೋಡ್ಲಿಕ್ಕೆ ಸಿಗತ್ತೆ. ಗೊತ್ತಾಯ್ತಾ? ಇನ್ನೇನಾದರೂ ಪ್ರಶ್ನೆಗಳಿದೆಯಾ? ಹಾ, ಅಂದರೆ ಆಗ ಮಸ್ಕ್ಯುಲರ್, ನೋಡಿ ನೆನ್ಪಿಟ್ಕೊಳ್ಳಿ, ನಮ್ಮ ಈ ಉಸಿರಾಟ ಪ್ರಕ್ರಿಯೆ ಅನ್ನೋದು, ಹಾ ಈಗ ಪ್ರಶ್ನೆ ಏನಂತಂದರೆ ಪೂರ್ತಿಯಾಗಿ ಉಸಿರಾಡೋಕ್ಕಾಗಲ್ಲ, ಉಸಿರನ್ನು ಪೂರ್ತಿ ಒಳಗೆ ತೊಗೊಂಡ್ಬಿಟ್ರೆ ಹೊರಗೆ ಹಾಕುವಾಗ ನಿಧಾನ ಮಾಡೋಕ್ಕಾಗಲ್ಲ, ಅಥವಾ ನಿಧಾನಕ್ಕೆ ಉಸಿರನ್ನು ಹೊರಗೆ ಹಾಕಿದ್ರೆ ಮತ್ತೆ ಪೂರ್ತಿಯಾಗಿ ಉಸಿರನ್ನು ತುಂಬ್ಕೊಳ್ಳೋಕ್ಕಾಗಲ್ಲ ಅಂತ ಪ್ರಶ್ನೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಒಂದು ಈ ಶ್ವಾಸಕೋಶದಲ್ಲಿ ಚಲನವಲನಗಳು ಹೇಗಾಗತ್ತೆ, ಇದೊಂದು ಮಸ್ಕ್ಯುಲರ್ ಸಿಸ್ಟಮ್. ಇದು ಆ ಎರಡು ಶ್ವಾಸಕೋಶಗಳು ಅನ್ನೋದು ಬ್ಯಾಗ್ ಯಾವುದರಿಂದ ಆಗಿದೆ, ಮಸಲ್ಸಿಂದ ಆಗಿರುವಂಥದ್ದು. ಆ ಮಸಲ್ ಮೂಮೆಂಟ್ ಏನಿದೆ ಅಲ್ವಾ, ಅದಾಗಲಿಕ್ಕೆ ನಮ್ಮಲ್ಲಿ ಮಸಲ್ ಮಾಸ್ ಚೆನ್ನಾಗಿರಬೇಕು, ಮಸ್ಕ್ಯುಲರ್ ಸ್ಟ್ರೆಂಗ್ತ್ ಚೆನ್ನಾಗಿರಬೇಕು. ಯಾವಾಗ ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ, ಮಸ್ಕ್ಯುಲರ್ ಸ್ಟ್ರೆಂಗ್ತ್ ಕಡಿಮೆ ಆಗ್ತಾ ಬರುತ್ತೆ, ಆಗ ಏನಾಗುತ್ತೆ, ಈ ಎಲ್ಲ ಮೂಮೆಂಟ್ಸ್ಗಳು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಈ ಮೂಮೆಂಟ್ಸ್ಗಳು ಚೆನ್ನಾಗಾಗಬೇಕಂದಾಗ ನಾವು ನಮ್ಮ ಮಸಲ್ಸ್ಗಳನ್ನು ಸ್ಟ್ರೆಂಗ್ತನಿಂಗ್ ಮಾಡ್ಕೊಳ್ಳೋ ಬಗ್ಗೆ ನೋಡಬೇಕು. ಫಸ್ಟ್ ಆಫ್ ಆಲ್, ಆಯಿತು ಈಗ ತುಂಬ ವಯಸ್ಸಾಗಿದೆ, ಹೇಗೆ ಮಾಡ್ಕೊಳ್ಳೋದು, ಏನು ಮಾಡೋದು? ಯಾಕಂದರೆ ವಯಸ್ಸಾದವರಲ್ಲಿ ವಯೋಸಹಜವಾಗಿ ಮಸಲ್ ಮಾಸ್ಗಳು ಕಡಿಮೆ ಆಗ್ತಾ ಬರುತ್ತೆ. ನೀವು ನೋಡ್ಬೋದು ಇದೆಲ್ಲ ಜೋತು ಬೀಳಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ನಿಧಾನಕ್ಕೆ ಮಸಲ್ಸ್ ತನ್ನ ಇಲಾಸ್ಟಿಸಿಟಿಯನ್ನು ಕಳ್ಕೊಳ್ಳುತ್ತಾ ಹೋಗುತ್ತೆ. ಅವಾಗ ಏನು ಮಾಡಬೇಕಂತಂದರೆ ಬೇಸಿಕ್ 2-1-2 ಬ್ರೀದಿಂಗಿಂದ ಸ್ಟಾರ್ಟ್ ಮಾಡಬೇಕು. ಎರಡು ಕೌಂಟ್ ಉಸಿರು ತೊಗೊಳ್ಳೋದು, ಒಂದು ಕೌಂಟ್ ಕಟ್ಕೊಳ್ಳೋದು, ಮತ್ತು 2 ಕೌಂಟ್ಸ್ ಮಾತ್ರ ಬಿಡೋದು. ಸೊ ಇಷ್ಟನ್ನಾದರೂ ನನ್ನ ಹತ್ರ ಪೂರ್ತಿಯಾಗಿ ಮಾಡೋಕ್ಕಾಗತ್ತಾ ಅಂತ ನೋಡಬೇಕು. 1-2 ಇನ್ಹೇಲ್, 1 ಹೋಲ್ಡ್, 1-2 ಎಕ್ಸೇಲ್, ಅಷ್ಟೇ. 2-1-2, 2-1-2, 2-1-2, ಇದನ್ನೇ ನಿಧಾನಕ್ಕೆ ಮಾಡ್ತಾ ಹೋಗ್ತಾ ಹೋಗ್ತಾ ನಂತರ ಸ್ವಲ್ಪ ಕಂಫರ್ಟೇಬಲ್ ಆದರೆ 3-1-3, 3-1-3 ಮಾಡ್ಬೋದು. ಇಲ್ಲ ನನಗೆ ಯಾವಾಗಲೂ ಉಚ್ಛ್ವಾಸದಲ್ಲಿ ಏನಾಗ್ತದೆ, ಉಸಿರು ಬಿಡುವಾಗ ಹೆಚ್ಚಿಗೆ ಅಷ್ಟೇ ಮಾಡ್ತೀನಿ ಬಟ್ ತೊಗೊಳ್ಳೋದು ಪಟ್ಟಂತ ಆಗಿಬಿಡತ್ತೆ ಅಂದರೆ ಆಗೇನು ಮಾಡ್ಬೋದು, 2-1-3 ಮಾಡ್ಬೋದು. 2 ಕೌಂಟ್ ಉಸಿರು ತೊಗೊಳ್ಳೋದು, 1 ಕೌಂಟ್ ಉಸಿರನ್ನು ಕಟ್ಟಿಟ್ಕೊಳ್ಳೋದು, 3 ಕೌಂಟ್ಸ್ ಉಸಿರನ್ನು ಹೊರಹಾಕೋದು. ಮತ್ತೆ ಆವಾಗ 3 ಕೌಂಟೇ ತೊಗೊಳ್ಳೋದಲ್ಲ, ಉಸಿರನ್ನು 2 ಕೌಂಟ್ ಮಾತ್ರ ತೊಗೊಳ್ಳೋದು, 2 ಕೌಂಟ್ ತೊಗೊಳ್ಳೋದು. ಯಾಕಂದರೆ ನನಗೆ ಉಸಿರು ಪೂರ್ತಿ ತೊಗೊಂಡ್ರೆ ಬಿಡೋಕ್ಕಾಗಲ್ಲ ಅಥವಾ ಬಿಟ್ಟರೆ ತೊಗೊಳೋಕ್ಕಾಗಲ್ಲ ಅಂತಿದ್ದಾಗ ಯಾವಾಗಲೂ ನಾವು ಪ್ರಿಯಾರಿಟಿ ಯಾವುದೇ ಕೊಡಬೇಕು, ನಿಧಾನವಾದ ಉಸಿರು ಬಿಡುವ ಪ್ರಕ್ರಿಯೆಗೆ ಪ್ರಿಯಾರಿಟಿ ಕೊಡಬೇಕು. ಸೊ ಯಾವುದಾದ್ರು ಒಂದು ಮಾತ್ರ ನಿಮಗೆ ಸ್ಟ್ರೆಚ್ ಮಾಡೋಕ್ಕಾಗತ್ತೆ ಅಂತಂದರೆ ಆಗ ಇನ್ಹೆಲೇಷನ್ ಚಿಕ್ಕದಾದರೂ ಪರವಾಗಿಲ್ಲ, ಎಕ್ಸಲೇಷನ್ ಲೆಂಗ್ದಿ ಆಗಿರೋ ಥರ ನಾವು ನೋಡ್ಕೋಬೇಕು. ಸೊ ಆವಾಗ ಏನು ಮಾಡಬೇಕು, 2-1-3 ಅಥವಾ 2-1-4 ಮತ್ತು 2-1-4, ಗೊತ್ತಾಯ್ತಲ್ವಾ? ಈ ಥರ ನಿಮ್ಮ ನಿಮ್ಮ ದೇಹಕ್ಕೆ ಅನುಗುಣವಾಗಿ, ನಿಮ್ಮ ಕನ್ವೀನಿಯಂಟಿಗೆ ಅನುಗುಣವಾಗಿ ನೀವಿದ್ದ ಖಂಡಿತ ಚೇಂಜ್ ಮಾಡ್ಕೊಳ್ಬೋದು. ಬಿಕಾಸ್ ಇಲ್ಲಿ ನಿಮ್ಮ ಗಮನ ಸಂಪೂರ್ಣವಾಗಿ ಪ್ರಾಣದ ಮೇಲೆ ಇದ್ದರೆ ಅಷ್ಟೇ ಪ್ರಾಣಾಯಾಮದ ಬೆನಿಫಿಟ್ಟು. ನೀವು ಉಸಿರು ಮಾಡ್ತಾ ಇದ್ದೀರಾ, ಕಷ್ಟಪಡ್ತಿದ್ದೀರಾ, ಗಮನ ಅಲ್ಲಿ ಪ್ರಾಣದ ಮೇಲೆ ಒಳಗಡೆ ಹೋಗ್ತಾ ಇಲ್ಲ ಅಂದಾಗ ಏನಾಗುತ್ತೆ, ಇದರ ಸಂಪೂರ್ಣ ಬೆನಿಫಿಟ್ ನಮಗೆ ಸಿಗಲ್ಲ. ಹಾಗಾಗಿ ನಿಮ್ಮ ಒಂದು ಕನ್ವೀನಿಯನ್ಸ್ ನೋಡಿಕೊಂಡು ನೀವು ಆ ನಂಬರ್ಸನ್ನು ಚೇಂಜ್ ಮಾಡ್ಬೋದು. ಇಷ್ಟೇ ನಂಬರ್ ಮಾಡಬೇಕಂತ ಇಲ್ಲ, ಆದರೆ ರೂಲ್ಸ್ ಏನು ಹೇಳಿ, ನೀವು ಸ್ಟೇಬಲ್ ಆಗಿರಬೇಕು, ನೀವು ಕಂಫರ್ಟೇಬಲ್ ಆಗಿ ಪ್ರಾಣದ ಮೇಲೆಯೇ ಫೋಕಸ್ ಕೊಡೋದಕ್ಕೆ ನಿಮ್ಮ ಆ ಒಂದು ಕೇಂದ್ರೀಕೃತ ಆಗಿರಬೇಕು ಮನಸ್ಸು, ಆಗ ಬೆನಿಫಿಟ್ ಸಿಗತ್ತೆ. ಮತ್ತೆ ಇನ್ನೇನು ಪ್ರಶ್ನೆಗಳಿದ್ದಾವೆ? ಆಯಿತಾ? ಇವತ್ತೊಂದು ಸ್ವಲ್ಪ ಪ್ರಾಣಾಯಾಮ ಮಾಡೋಣ ಹಾಗಿದ್ರೆ. ಓಕೆ, ನೇರವಾಗಿ ಕೂತ್ಕೊಳ್ಳಿ, ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ. ಪದ್ಮಾಸನದಲ್ಲಾಗೋರು ಪದ್ಮಾಸನ ಬೆಸ್ಟ್, ಪದ್ಮಾಸನದಲ್ಲಿ ಕೂತ್ರೆ, ಇಲ್ಲಾಂದರೆ ವಜ್ರಾಸನ, ಸಿದ್ಧಾಸನ, ಸುಖಾಸನ, ನಿಮಗೆ ಕಂಫರ್ಟೇಬಲ್ ಆದಂಥ ಯಾವುದೇ ಪೋಶರಲ್ಲಿ ಪರವಾಗಿಲ್ಲ ಕೂತ್ಕೊಂಡ್ರ. ಎಡಗೈಯಲ್ಲಿ ಚಿನ್ಮುದ್ರೆಯನ್ನು ಇಟ್ಕೊಳ್ಳಿ, ಬಲಗೈಯಲ್ಲಿ ವಿಷ್ಣು ಮುದ್ರೆಯನ್ನು ಇಟ್ಕೊಳ್ಳಿ. ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ, ಬಲಗಡೆಯಿಂದ ಉಸಿರನ್ನು ಹೊರಹಾಕಿ, ಮತ್ತೆ ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ, ಎಡಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ, ಎಡಭಾಗದಿಂದಲೇ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ, ಬಲಗಡೆಯಿಂದ ಉಸಿರನ್ನು ಹೊರಹಾಕಿ, ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಂಡು
ಎಡಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ. ಇದೇ ರೀತಿ ಪ್ರಕ್ರಿಯೆಯನ್ನು ಮುಂದುವರಿಸಿ. ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನ ಕೇಂದ್ರೀಕೃತ ಆಗಿರಲಿ. ಪ್ರತಿ ಸತಿ ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ. ಪ್ರತಿ ಸತಿ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ. ಯಾವುದೇ ರೀತಿಯ ಶಬ್ದ ಬಾರದೇ ಇರೋ ಹಾಗೆ, ದೇಹ, ಎದೆ, ಭುಜ ಅಲುಗಾಡದೇ ಇರುವ ಹಾಗೆ ಸೂಕ್ಷ್ಮವಾದ ಆದರೆ ಆಳವಾದ ಉಸಿರಾಟ ಇರಲಿ. ಸೂಕ್ಷ್ಮವಾದ ಉಸಿರಾಟ ಆದರೆ ಆಳವಾಗಿರಬೇಕು. ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ಹೋಗಬೇಕು. ಪ್ರತಿ ಸತಿ ಉಸಿರನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಮುಂದೆ ಬರಲಿ. ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ಬನ್ನಿ. ಹೊಟ್ಟೆಯ ಚಲನವಲನದ ಮೇಲೆ ಗಮನ ಇರಲಿ. ಭುಜ ಆಗಲಿ, ದೇಹ ಆಗಲಿ ಅಲುಗಾಡಬಾರ್ದು. ಯಾವುದೇ ರೀತಿಯಲ್ಲಿ ಶಬ್ದ ಬರಬಾರ್ದು. ಸೂಕ್ಷ್ಮವಾದ ಉಸಿರಿನ ಚಲನೆ. ಸಂಪೂರ್ಣವಾಗಿ ಪ್ರಾಣವಾಯುವನ್ನು ದೇಹದೊಳಗೆ ತುಂಬಿಕೊಂಡು ನಿಧಾನಕ್ಕೆ ಅದನ್ನು ಹೊರಹಾಕುವ ಪ್ರಕ್ರಿಯೆ. ಎಡಭಾಗದಿಂದ ಉಸಿರನ್ನು ತಗೊಂಡು ಬಲಗಡೆ ಹೊರಹಾಕ್ತಾ, ಬಲಗಡೆಯಿಂದ ಉಸಿರನ್ನು ತಗೊಂಡು ಎಡಭಾಗದಿಂದ ಹೊರಹಾಕ್ತಾ ಆಳವಾದ ಉಸಿರಾಟ. ಕೀಪ್ ದಿಸ್ ಅಸ್ ದ ಲಾಸ್ಟ್ ರೌಂಡ್. ಈ ಸುತ್ತನ ಕೊನೆಯದಾಗಿಡಿ. ಎಡಭಾಗದಿಂದ ಉಸಿರನ್ನು ಹೊರಹಾಕ್ತಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಎಡಭಾಗದಿಂದ ಉಸಿರನ್ನು ಹೊರಹಾಕ್ತಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಕಣ್ಣುಗಳು ಮುಚ್ಚಿರಲಿ. ಎರಡೂ ಕೈಗಳಲ್ಲಿ ಚಿನ್ಮುದ್ರೆ ಇರಲಿ. ಕಣ್ಣುಗಳು ಮುಚ್ಚಿರಲಿ. ಮುಖದ ಮೇಲೆ ಒಂದು ಮಂದಹಾಸ ಇರಲಿ. ದೇಹವನ್ನು ಒಮ್ಮೆ ಗಮನಿಸಿ ಸರಳವಾದ ಉಸಿರಾಟವನ್ನು ಅಭ್ಯಾಸ ಮಾಡೋಣ. ಕಣ್ಣುಗಳು ಮುಚ್ಚಿರಲಿ. ಎರಡೂ ಕೈಗಳಲ್ಲಿ ಚಿನ್ಮುದ್ರೆ ಇರಲಿ. ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಮುಂದೆ ಬರಲಿ. ನಿಧಾನಕ್ಕೆ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ. ಆಳವಾದ ಉಸಿರಾಟ. ದೇಹವನ್ನು ಗಮನಿಸಿ, ಮನಸ್ಸನ್ನು ಗಮನಿಸಿ, ನಿಧಾನಕ್ಕೆ ಮುದ್ರೆಯನ್ನು ಸಡಿಲಿಸಿ ಎರಡೂ ಕೈಗಳನ್ನು ಉಜ್ಜಿ, ಕೈಗಳು ಬೆಚ್ಚಗಾದ ಮೇಲೆ ಕಣ್ಣಿನ ಮೇಲೆ ಇಡ್ತಾ ನಿಧಾನಕ್ಕೆ ಕಣ್ಣನ್ನು ಓಪನ್ ಮಾಡಿ. ವಿಂಡೋ ಹಾಕಿಬಿಡಿ. ಅದು 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 ಆ ಕಡೆ. ಹೀಗೆ ನಾವಿವತ್ತು ಏನು ಮಾಡಿದ್ವಿ? ಸರಳವಾದ ಅನುಲೋಮ ವಿಲೋಮವನ್ನು ಪ್ರಾಕ್ಟೀಸ್ ಮಾಡಿದ್ದು. ಸೊ ಈ ಅನುಲೋಮ ವಿಲೋಮ ಮಾಡುವಾಗಲೂ ಅಷ್ಟೇ, ನಿಮ್ಮ ಹತ್ರ ಎಷ್ಟೊತ್ತಾಗತ್ತಾ ಈ ಭುಜದ ನೋವು ಅಥವಾ ಕೈ ನೋವು ಬರೋಷ್ಟರೊಳಗೆ ನೀವು ಮುಗಿಸ್ಬೇಕು. ಸಂಪೂರ್ಣವಾಗಿ ನೀವು ಅದರಲ್ಲಿ ಇನ್ವಾಲ್ವ್ ಆದಾಗಲೇ ಈ ಕೈಯೆಲ್ಲ ನೋವು ಬರೋದ್ರೊಳಗಡೆ ಮುಗಿಸ್ಬೇಕು ಅದನ್ನು. ಗೊತ್ತಾಯ್ತಾ? ತುಂಬ ಹೊತ್ತು ಡ್ರ್ಯಾಗ್ ಮಾಡಿ ಕೈಯೆಲ್ಲ, ಕೆಲವರು ಇರ್ತಾರೆ ಹೀಗೆಲ್ಲ ಇಟ್ಕೊಂಡು ಹೀಗೆಲ್ಲ ಮಾಡಿಕೊಂಡು ಕೈ ನೋವು ಬಂದ್ರೂ ಸಪೋರ್ಟ್ ಎಲ್ಲ ಕೊಟ್ಕೊಂಡು ಮಾಡಿದರೆ ಅದು ಒಂದಿಷ್ಟು ದೇಹ ದಂಡನೆ ಆಗುತ್ತೆ ಹೊರತಾಗಿ ಅದು ದೇಹಕ್ಕೆ ಪ್ರಾಣಾಯಾಮದ ಬೆನಿಫಿಟ್ ಸಿಗಲ್ಲ. ದೇಹ ದಂಡನೆಗೆ ಮತ್ತು ಆಸನ ಅಭ್ಯಾಸ ಅಥವಾ ಪ್ರಾಣಾಯಾಮ ಅಭ್ಯಾಸಕ್ಕೆ ವ್ಯತ್ಯಾಸ ಇದೆ. ನೀವು ಪ್ರಾಣಾಯಾಮ ಮಾಡೋದು ಅಂದರೆ ದೇಹಕ್ಕೆ ಶಿಕ್ಷೆ ಕೊಡೋದಲ್ಲ. ಆಸನಾಭ್ಯಾಸ ಅಂದರೂ ದೇಹಕ್ಕೆ ಶಿಕ್ಷೆ ಅಲ್ಲ. ಇದು ದೇಹಕ್ಕೆ ಅಭ್ಯಾಸವನ್ನು ಕೊಡುವಂಥದ್ದು ಹೊರತಾಗಿ ಅದು ದಂಡನೆ ಅಲ್ಲ. ನೋವಾಗೋ ಹಾಗೆ, ಕಷ್ಟ ಆಗೋ ಥರ ಅದು ಇರಬಾರ್ದು. ನಿಮಗೆ ಸುಖವನ್ನು ಕೊಡೋ ಥರ, ನೀವು ಕಂಫರ್ಟಾಗಿ ಇರೋ ಥರನೇ ಆಗಬೇಕು. ನಿಮ್ಗೆ ಎರಡೇ ನಿಮಿಷ ಮಾಡೋಕ್ಕಾಗತ್ತಾ? ಎರಡೇ ನಿಮಿಷ ಮಾಡಿ. ಆದರೆ ಎವ್ರಿಡೇ ಆ ಎರಡು ನಿಮಿಷ ಎಷ್ಟು ಕನ್ಸಿಸ್ಟೆಂಟಾಗಿ ಇರಬೇಕಂತಂದರೆ, ನಿಮ್ಮ ಮಗಳದೇ ಮದುವೆ ಇದ್ದರೂ ಆ ಎರಡು ನಿಮಿಷ ಅಟ್ಲೀಸ್ಟ್ ನೀವು ಮಾಡಲೇಬೇಕು, ಮಿಸ್ ಮಾಡಲಿಕ್ಕಿಲ್ಲ. ಅಷ್ಟು ಕನ್ಸಿಸ್ಟೆಂಟಾಗಿ ಅದನ್ನು ಮಾಡಿದರೆ ಎರಡೇ ನಿಮಿಷ ಮಾಡಿದರೂ ಸಾಕಾಗತ್ತೆ. ಬಟ್ ನಿಮ್ಮ ದೇಹ ಕಂಫರ್ಟೇಬಲ್ ಆಗಿ ಅದನ್ನ ಮಾಡಬೇಕು. ಮಾಡುವಷ್ಟು ಎರಡು ನಿಮಿಷದಲ್ಲಿ ಬೇರೆ ಯೋಚನೆಗಳಿರಬಾರ್ದು. ಸಂಪೂರ್ಣವಾಗಿ ಅದರ ಬಗ್ಗೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋ ಬಗ್ಗೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು.
ಸರಿನಾ? ಇನ್ನೇನಾದರೂ ಪ್ರಶ್ನೆಗಳಿದೆಯಾ? ಎಲ್ಲ ಶಾಂತವಾಗಿದ್ದಾರೆ ಇವತ್ತು, ಪ್ರಶ್ನೆಯೇ ಇಲ್ಲದಷ್ಟೇ ಇಟ್ಟಿದ್ರು. ಹಾಗೆ ಅಲ್ಲ, ಯೋಗದೇ ಕೇಳಬೇಕಂತಿಲ್ಲ, ಪಂಚಕರ್ಮದ ಬಗ್ಗೆ, ಆಹಾರದ ಬಗ್ಗೆ ಅಥವಾ ಆರೋಗ್ಯದ ಬಗ್ಗೆ ಏನಿದ್ರು ನೀವು ಕೇಳ್ಬೋದು, ತೊಂದರೆ ಇಲ್ಲ. ಇತ್ತೀಚೆಗೆ ಯಾಕೆ ಹೀಗಾಗ್ತಾ ಇದೆ, ಹೆಚ್ಚಿನವರಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ, ಬಿ 12 ಡೆಫಿಷಿಯನ್ಸಿ, ಅಥವಾ ಇನ್ನು ಕೆಲವರಲ್ಲಿ ಇತ್ತೀಚೆಗೆ ನಾನು ನೋಡ್ತಾ ಇರೋದು ಕೆಲವೊಂದಿಷ್ಟು ಟಾಕ್ಸಿಸಿಟಿ, ಅಂದರೆ ತುಂಬ ಹೈ ಇರೋದು, ನಾರ್ಮಲ್ ಲೆವೆಲ್ಗಿಂತನೂ ತುಂಬ ಹೈ ಇರೋದು. ಯಾಕೆ? ಸಪ್ಲಿಮೆಂಟ್ ತೊಗೊಂಡಿದ್ದು ಹೆಚ್ಚಾಗಿರುತ್ತೆ, ಅಥವಾ ಕಂಟಿನ್ಯೂ ಸಪ್ಲಿಮೆಂಟಲ್ಲಿ ಎಷ್ಟೋ ವರ್ಷಗಳಿಂದ ತೊಗೊಳ್ತಿರ್ತಾರೆ ಹಾಗೆ. ಹೌದು, ಯಾಕಂತಂದರೆ ಅದು ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು ಅಲ್ವಾ? ಆದರೆ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಇಲ್ಲಿರೋರಲ್ಲಿ ಈಗ ಯಾರಿಗೆ ಬ್ಲಡ್ ಟೆಸ್ಟ್ ಮಾಡಿದ್ರು, ಸುಮ್ಮನೆ ರ್ಯಾಂಡಮ್ ಮಾಡಿದ್ರು ಅದೆರಡರಲ್ಲಿ ಸಮಸ್ಯೆ ಬಂದೇ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಯಾಕಂದರೆ ವಿಟಮಿನ್ ಡಿ 3 ಮತ್ತು ಈ ಬಿ 12 ಅನ್ನೋದು ನಮಗೆ ನಮ್ಮ ಆಹಾರಗಳಿಂದ ಸಿಗುವಂಥದ್ದು, ಆಹಾರದಲ್ಲಿರುವಂಥ, ಈಗ ನಾನ್ ವೆಜಿಟೇರಿಯನ್ಸಿಗೆ ನಾನ್ ವೆಜ್ ಫುಡ್ಗಳಿಂದ, ಆದರೆ ವೆಜಿಟೇರಿಯನ್ಸ್ಗಳಿಗೆ ತರಕಾರಿಗಳಿಂದ ಮಿನಿಮಮ್ ಆಗಿ ಸಿಗುವಂಥದ್ದು. ಬಟ್ ಈಗೇನಾಗಿದೆ, ವೆಜ್ ಇರಲಿ ನಾನ್ ವೆಜ್ ಇರಲಿ ನಮಗೆ ಸಿಗೋ ಫುಡ್ಡಿನ ಕ್ವಾಲಿಟಿ ಹೇಗಿದೆ ಹೇಳಿ? ಅದೊಂದು ಪ್ರಾಡಕ್ಟ್ ಆಗಿಬಿಟ್ಟಿದೆ, ಅದೀಗ ಫುಡ್ಡಾಗಿ ಉಳ್ಕೊಂಡಿಲ್ಲ, ಅದರಲ್ಲಿ ಆಹಾರದ ಸತ್ವ ಇಲ್ಲ. ಬೇರೆ ಎಲ್ಲ ಪ್ರಾಡಕ್ಟ್ಸ್ಗಳ ಥರ ಅದು ಒಂದು ಪ್ರಾಡಕ್ಟ್ ಅಷ್ಟೇ. ಹೇಗೆ ನಾವು ಮನೆಗೆ TV, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲ ಒಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡ್ತಾ ಇರ್ತೀವೋ ಅದೇ ಥರ ಒಂದಿಷ್ಟು ಆಹಾರವನ್ನು ಪ್ರಾಡಕ್ಟಾಗಿ ನಾವು ತೊಗೊಬರ್ತಾ ಇದ್ದೀವಿ. ಅದನ್ನು ಅದು ಅಲ್ಲಿ ಗದ್ದೆಯಿಂದ ತೆಗೆದ ಮೇಲೆ ಅಥವಾ ಒಂದು ಪ್ರಾಣಿಯಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ, ಈಗ ಮೀಟ್ ಇರ್ಬೋದು, ಮಾಂಸಗಳಿರ್ಬೋದು, ಅದನ್ನು ಯಾವ ರೀತಿಯಲ್ಲಿ ನಿಮಗೆ ಪ್ರೊಸೆಸ್ ಆಗಿ ಬಂದಿದೆ ಅನ್ನೋದು ನಿಮ್ಮ ಕಲ್ಪನೆಗೂ ಮೀರಿದ್ದು, ಯಾವುದೇ ರೀತಿ ಅದರಲ್ಲಿ ಸತ್ವಗಳಿಲ್ಲ, ಪ್ರೊಸೆಸಿಂಗ್ಗಳು ಜಾಸ್ತಿ ಆಗಿದೆ. ಹಾಗಾಗಿಯೇ ನಮ್ಮಲ್ಲಿ ರೋಗಗಳು ಜಾಸ್ತಿ ಅಥವಾ ಅದರ ಡಿಫಿಷಿಯನ್ಸಿಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಫುಡ್ಡಲ್ಲಿ ಆಗ್ತಾ ಇರುವಂಥ ಪ್ರೊಸೆಸ್ಗಳು. ಒಂದು ಸಿಂಪಲ್ ಅಕ್ಕಿಯಿಂದ ಹಿಡಿದು, ಬೆಲ್ಲದಿಂದ ಹಿಡಿದು, ಮಾಂಸದಿಂದ ಹಿಡಿದು, ಬರೀ ಪ್ರೊಸೆಸಿಂಗ್ ಆಗಿರುತ್ತೆ, ಯಾವುದು ಕೂಡ ಆ್ಯಸ್ ಇಟ್ ಈಸ್ ನಿಮಗೆ ಸಿಗಲ್ಲ. ಕೋಳಿಗೆ ಹೇಳ್ಬೋದು ನೀವು, ಕೋಳಿ ಅಂಗಡಿಯಿಂದನೇ ಕಡಿದು ತಂದಿರ್ತೀವಿ ಅಂತ, ಆದರೆ ಆ ಕೋಳಿ ಹೇಗೆ ಬೆಳೆಸಿರ್ತಾರೆ? ಮನೆಯಲ್ಲೇ ಕೋಳಿ ಬೆಳೆದವರಿಗೆ ಗೊತ್ತಿರುತ್ತೆ ಅಲ್ವಾ ಸರ್, ಕೋಳಿ ಎಷ್ಟು ದಿನ ತಗೋತಿತ್ತು ಬೆಳೆಯೋಕ್ಕೆ? 4-5 ತಿಂಗಳು ಗೂಡಾಗಿ ಕೂಡ 2-3 KG ಬಂದರೆ ಹೆಚ್ಚಿರ್ತಿತ್ತು. ಈಗ 45 ದಿನಕ್ಕೆ ಚೆನ್ನಾಗಿ 4 KG ಕೊಬ್ಬಿದಷ್ಟು ಕೋಳಿ ನಿಮಗೆ ಸಿಗ್ತಾ ಇರುವಂಥದ್ದು ಅಲ್ವಾ? ಈಗ ನೀವು ಫಾರ್ಮಿಂದೆಲ್ಲ ತಂದರೆ ಒಂದು ಕೋಳಿ ಎಷ್ಟಿರುತ್ತೆ, 1 KG ಇರುತ್ತೆ, ಯಾರಿಗಾದರೂ ಗೊತ್ತು? ಕೋಳಿ ತಿನ್ನೋರು ಹೇಳ್ಬೋದು, 1 KG ಇರುತ್ತೆ ಒಂದು ಕೋಳಿ ಖರೀದಿ ಮಾಡಿದರೆ ನೀವು? ಹಾಂ, ಅಲ್ಲ, ಎಷ್ಟು KG ಇರುತ್ತೆ ಅದು? 2-3 KG ಇರುತ್ತೆ ಅಲ್ವಾ? ಮೊದಲೆಲ್ಲ ಮನೆಯಲ್ಲೇ ಈಗ ನೀವು ಹಾಕಿದ ಗೋಧಿ ಅಕ್ಕಿ ಎಲ್ಲ ಹಾಕಿ ಬೆಳೆದಾಗ ಆ ಕೋಳಿ, ಈ 3 KG ಬೆಳೆಯುವ ಈ ಕೋಳಿ ಅಷ್ಟು ದಪ್ಪನೂ ಇರ್ತಿರ್ಲಿಲ್ಲ, ಮತ್ತೇನಾಗ್ತಿತ್ತು, ಇಷ್ಟು ಬೇಗನೂ ಬೆಳೀತಿರ್ಲಿಲ್ಲ. ಇವಾಗ ತುಂಬ ಬೇಗ ಅದನ್ನ ಬೆಳೆಸ್ತಿರ್ತಾರೆ, ಬೆಳೀಲಿಕ್ಕೆ ಅಂತಲೇ ಅದಕ್ಕೊಂದಿಷ್ಟು ಇಂಜೆಕ್ಷನ್ಸ್ಗಳು, ಫುಡ್ಗಳು ಎಲ್ಲ ಒಂದಿಷ್ಟು ಕಲಬೆರಿಕೆನೆ. ಅಂದರೆ ಆ ಒಟ್ಟಿನಲ್ಲಿ ಆ ಒಂದು ಕೋಳಿ ಮರಿನೂ ಸಾಯ್ಬಾರ್ದು ರೋಗ ಬಂದು ಸತ್ತರೆ, ಯಾಕಂದರೆ 3 KG ಮಾಂಸದ ರೇಟ್ ಲಾಸ್ ಆಯ್ತಲ್ಲ ಒಂದು ಕೋಳಿ ಮರಿ ಸತ್ತರೆ ಅಲ್ವಾ? ಹಾಗೆ ಇನ್ನು ತರಕಾರಿಗಳು ಏನಾದ್ರಿಂದ ತುಂಬ ದೂರ ಇಲ್ಲ, ತರಕಾರಿಗಳಲ್ಲೂ ಅಷ್ಟೇ ಗ್ರೋತ್ ಹಾರ್ಮೋನ್ ಇಂಜೆಕ್ಟ್ ಮಾಡ್ತಾರೆ, ಕಲರನ್ನು ಇಂಜೆಕ್ಟ್ ಮಾಡ್ತಾರೆ, ಎಲ್ಲ ರೀತಿಯಲ್ಲಿ ಪೆಸ್ಟಿಸೈಡ್ಸ್ಗಳನ್ನು ಹಾಕಿರ್ತಾರೆ. ಎಲ್ಲಿಂದ? ಹೂವು ಬಿಡೋ ಸ್ಟೇಜಿಂದಲೇ ಸ್ಟಾರ್ಟ್ ಆಗುತ್ತೆ. ನೀವು ನೋಡಿ, ನೀವು ಹೇಳ್ಬೋದು ಅದಕ್ಕೆ ನಾನು ಎಲ್ಲ ತರಕಾರಿ ಉಪ್ಪು ನೀರಲ್ಲಿ ನೆನೆಸೇ ಬಳಸೋದು, ಉಪ್ಪು ನೀರಲ್ಲಿ ನೆನೆದು ತೊಳೆದು ತೊಳೆದು ನಾನು ಬಳಸ್ತೀನಿ ಎಲ್ಲ ನೀವು ಹೇಳ್ಬೋದು. ಆದರೆ ಒಂದು ಗಿಡದಲ್ಲಿ ಉತ್ಪತ್ತಿಯಾಗೋ ತರಕಾರಿ ಹಣ್ಣಿಗೆ ಹೂವು ಬಿಟ್ಟಾಗ್ಲಿಂದ ಅದಕ್ಕೆ ನೀವು ಸ್ಪ್ರೇ ಮಾಡ್ತಾ ಇದ್ರೆ ನಿಮಗೆ ಹೇಗೆ ಅನಿಸುತ್ತೆ? ಅದರಿಂದ ನೀವು ಜಸ್ಟ್ ಅದನ್ನ ಉಪ್ಪು ನೀರಲ್ಲಿ ತೊಳೆದು ಅದರದ್ದು ಕೆಮಿಕಲನ್ನು ತೆಗಿಬೋದಂತ? ಸಾಧ್ಯವೇ ಇಲ್ಲ, ಅದರಿಂದ ಕೆಮಿಕಲನ್ನು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಆಪ್ಷನ್ ಅಂತಂದರೆ ನಿಮ್ಮ ಪಾಟಲ್ಲಿ ಏನೇನು ಬೆಳ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅದು ಬೆಳ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ಜಾಗ ಇದ್ದರೆ ನೀವೇ ಬೆಳ್ಕೊಳ್ಳಿ, ನೀವು ಬೆಳೆದಿದ್ದನ್ನು ಮಾತ್ರ ತಿನ್ನುವ ಒಂದು ಅಭ್ಯಾಸ ಶುರು ಮಾಡ್ಕೊಳ್ಳಿ. ಇನ್ನು ಮುಂದಾದರೂ ಅನಿವಾರ್ಯವಾಗಿ ಆ ದಿನ ಬರುತ್ತೆ, ಅಷ್ಟರೊಳಗೆ ಒಂಚೂರಾದರೂ ಪ್ರಾಕ್ಟೀಸನ್ನು ಈಗಲೇ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮಲ್ಲಿ ಇಷ್ಟೊಂದು ವಿಟಮಿನ್ D3 ಹಾಗೂ B12 ಡೆಫಿಷಿಯನ್ಸಿ ಬರಲಿಕ್ಕೆ ಕಾರಣಗಳೇ ಇದು. ಒಂದು ಫುಡ್ಡಲ್ಲಿ ಸಿಗ್ತಾ ಇರುವಂಥ ಕ್ವಾಲಿಟಿ, ಇನ್ನೊಂದು ನಮ್ಮ ದಿನಚರಿ. ನಾವು ಹೊರಗಡೆ ಬಿಸಿಲಿಗೆ ಹೋಗ್ತಾ ಇಲ್ಲ, ಬಿಸಿಲು ಬರುವಷ್ಟೊತ್ತಲ್ಲಿ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ಈವ್ನಿಂಗ್ ಬೆಸ್ಟ್ ಟೈಮು. ಲೇಟ್ ಈವ್ನಿಂಗ್ ಎಲ್ಲರೂ ಸೀರಿಯಲ್ ನೋಡ್ತಾರೆ, ಅರ್ಲಿ ಮಾರ್ನಿಂಗ್ ಎಲ್ಲ ಅಡುಗೆ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡಿದ್ರೂ ನಮಗೆ ಎಕ್ಸ್ಪೋಷರೇ ಸಿಗ್ತಾ ಇರಲ್ಲ, ಇಲ್ಲ ಬೆಳಕು ಬರೋಕ್ಕಿಂತ ಮೊದಲೇ ಇನ್ನೂ ಬೆಳಗ್ಗೆನೆ ವಾಕಿಂಗ್ ಅನ್ನೋದು ಮುಗಿಸಿ ಮನೆಗೆ ಬಂದುಬಿಡ್ತಾರೆ 5 ಗಂಟೆ ಒಳಗೆ. ಈಗ ಹೆಲ್ತ್ ಕಾನ್ಷಿಯಸ್ ಇದ್ದಾರೆ ಅಂತ ಮಾಡುವವರು ಕೂಡ 4:00 ಎದ್ದು 5:30 ಒಳಗೆ ಸೂರ್ಯೋದಯ ಆಗೋದ್ರೊಳಗೆ ಅವ್ರ ಮನೆಗೆ ಬಂದು ಮನೆ ಕೆಲಸ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ.
ಸೊ ಹೊರಗಿನ ಒಂದು ಪ್ರಕೃತಿಯಲ್ಲಿ ಸಿಗುವಂಥ ನ್ಯಾಚುರಲ್ ಸನ್ಲೈಟಿಗೆ ಎಕ್ಸ್ಪೋಷರ್ ನಮ್ಮದು ಕಡಿಮೆ ಆಯಿತು, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಯಿತು. ಮೊದಲಿಗೆ ಒಂದೊಂದು ಚಿಕ್ಕ ಚಿಕ್ಕ ಕೆಲಸಕ್ಕೂ ಎಷ್ಟೋ ದೂರ ದೂರ ಓಡಾಡಬೇಕಿತ್ತು. ಈಗಲಾದರೂ ನಾನಂದರೆ ಕಾಶ್ಮೀರಕ್ಕೆ ಹೋದಾಗ ಅಥವಾ ನೀವು ಯಾವುದೇ ಒಂದು ಮೌಂಟೇನ್ ಏರಿಯಾಕ್ಕೆ ನೀವು ಹೋದಾಗ ಅಲ್ಲಿ ನೋಡ್ತೀರಾ, ಅಲ್ಲಿ ಜನ ತುಂಬ ಹೆಲ್ದಿಯಾಗಿರ್ತಾರೆ ಅಥವಾ ಹಾಸ್ಪಿಟಲ್ಸ್ಗಳಿಗೆ ಹೋಗುವ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಕಡಿಮೆ ಇದೆ. ದೂರ ದೂರದ ಬೆಟ್ಟದಲ್ಲಿ ಒಂದೊಂದು ಮನೆ ಇರುತ್ತೆ, ಚಿಕ್ಕ ಪುಟ್ಟ ಸಾಮಾನುಗಳಿಗೂ ಚಿಕ್ಕ ಪುಟ್ಟ ಕೆಲಸಕ್ಕೂ ಅವ್ರು ಎಷ್ಟೋ ದೂರ, ಅವರಲ್ಲಿ ಫಿಸಿಕಲ್ ಮೂಮೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಅವರಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ, ಓಡಾಟ ಇರುತ್ತೆ. ನಮ್ಮಲ್ಲಿ ಏನಾಗಿದೆ ಈಗ, ಓಡಾಟ ಅನ್ನೋದು ಬೈಕ್, ಸ್ಕೂಟಿ, ಕಾರು, ಟ್ರೈನು, ಬಸ್, ಫ್ಲೈಟ್ ಇದರಲ್ಲಿ ಓಡಾಟ ಜಾಸ್ತಿ ಆಗಿದೆ ಹೊರತಾಗಿ ಈ ದೇಹದ ನಾರ್ಮಲ್ ವಾಕಿಂಗ್ ಅನ್ನೋದು ಅಥವಾ ಗುಡ್ಡ ಹತ್ತೋದು ಇಳಿಯೋದು ಈಗೆಲ್ಲ ಎಲ್ಲಿ ಮಾಡ್ತೀವಿ. ಟ್ರೆಕ್ಕಿಂಗ್ ಅಂತ ವರ್ಷದಲ್ಲಿ ಒಂದೆರಡು ಸತಿ ಹೋದರೆ ಆಗ ಮಾಡಿದರೆ ಜಾಸ್ತಿ ಅಲ್ವಾ, ಮಾಡೋದೇ ಇಲ್ಲ. ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ, ಫುಡ್ಡಲ್ಲಿ ನರಿಶ್ಮೆಂಟ್ ಜಾಸ್ತಿ ಆಗಿದೆ. ಅರ್ಥ ಮಾಡ್ಕೊಳ್ಳಿ ಎಷ್ಟೊಂದು ಸತಿ, ಇದು ತುಂಬ ಆಶ್ಚರ್ಯ ಅನ್ನಿಸ್ಬೋದು, ನಿಮ್ಮಲ್ಲಿ ವಿಟಮಿನ್ B12 ಹಾಗೂ D3 ಡೆಫಿಷಿಯನ್ಸಿ ಬರಲಿಕ್ಕೆ ನೀವು ಕೊಡ್ತಾ ಇರುವಂಥ ಎಕ್ಸ್ಟ್ರಾ ನರಿಶ್ಮೆಂಟ್ ಕೂಡ ಕಾರಣ ಆಗಿರ್ಬೋದು. ಅಗತ್ಯಕ್ಕಿಂತ ಜಾಸ್ತಿ ಹೆಲ್ದಿ ಫುಡ್ ಹೆಲ್ದಿ ಫುಡ್ ಹೆಲ್ದಿ ಫುಡ್ ಒಳಗೆ ಹೋಗ್ತಾ ಇದೆ, ಆದರೆ ಅಬ್ಸಾರ್ಬ್ ಮಾಡ್ಕೋಬೇಕಲ್ವಾ ನಿಮ್ಮ ದೇಹ. ಅಬ್ಸಾರ್ಬೇ ಮಾಡ್ಕೊಳ್ಳದೆ ನಾವು ಎಷ್ಟು ಹೆಲ್ದಿ ಫುಡ್ ಲೋಡ್ ಮಾಡಿ ಏನು ಯೂಸು, ಅಬ್ಸಾರ್ಪ್ಷನ್ ಆಗಲ್ಲ, ಹಾಗಾಗಿ ಲೋ ಬರುತ್ತೆ. ನಿಮ್ಗೇನು ಅನ್ಸುತ್ತೆ, ನಾನೇನೂ ಜಂಕ್ ಫುಡ್ ತಿನ್ನಲ್ಲ, ನಾನೆಲ್ಲೂ ಹೊರಗಡೆ ಬೇಡದಿದ್ದದೇನೂ ಚಟ ಮಾಡಲ್ಲ, ಯಾವುದು ಬ್ಯಾಡ್ ಹ್ಯಾಬಿಟ್ಸ್ಗಳಿಲ್ಲ, ಎಂತ ಅಂದರೆ ಎಂತ ಇಲ್ಲ, ನನ್ನನ್ನೆಲ್ಲ ನನ್ನ ಫ್ರೆಂಡ್ಸ್ ಆಡ್ಕೋತಾರೆ, ನೀನೇನು ಒಳ್ಳೇದು, ನೀನೇನು ನಮ್ಮ ಥರ ಎಲ್ಲದು ಸಿಕ್ಕಿ ತಿನ್ನಲ್ಲ, ಅದಕ್ಕೆ ನಿನಗೆ ಈ ಥರ ರೋಗ, ನೀನು ಚೆನ್ನಾಗಿ ನಮ್ಮ ಥರ ಎಲ್ಲ ತಿನ್ನು ನೀನು ಆರಾಮಾಗಿರ್ತೀಯ ಅಂತ ಎಷ್ಟೋ ಜನರಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ನಿಮಗೆ ಹೇಳಿದ್ದು ಇರ್ಬೋದು. ನನ್ನ ಹತ್ರ ತುಂಬ ಜನ ಹೇಳಿರ್ತಾರೆ, ಮೇಡಮ್ ನನಗಂತೂ ನನ್ನ ನೋಡಿದರೆ ಸಾವಯವ ಅಂತ ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ಸು, ಆದರೆ ಅವರೆಲ್ಲ ಆರಾಮಾಗಿದ್ದಾರೆ, ನಾನು ಆರೋಗ್ಯವಾಗಿ ಇಲ್ಲ. ಯಾಕೆ, ಒಂದೊಂದ್ಸತಿ ಅತಿಯಾಗಿ ನಾವು ಇದನ್ನು ನಮ್ಮ ದೇಹದಲ್ಲಿ ಫಿಲ್ ಮಾಡಿದಾಗ ಕೂಡ ದೇಹಕ್ಕೆ ಅಬ್ಸಾರ್ಪ್ಷನ್ ಆಗದೇ ಇದ್ದಾಗ ನಮ್ಮಲ್ಲಿ ಡಿಫಿಷಿಯನ್ಸಿಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅತಿ ಸರ್ವತ್ರ ವರ್ಜಯೇತಿ, ಇದನ್ನು ನಾವು ಹೆಲ್ತಲ್ಲೂ ನೆನ್ಪಿಟ್ಕೋಬೇಕು. ಹೆಲ್ತಲ್ಲಿರಲಿ, ಹ್ಯಾಬಿಟ್ಸ್ಗಳಿರಲಿ, ಯಾವುದಲ್ಲೇ ಆದರೂ ಅತಿ ಆಗಕ್ಕೆ ಹೋಗಬಾರ್ದು. ಇದು ಒಂದು ಒಳ್ಳೇದಂತ ಗೊತ್ತಾದ ತಕ್ಷಣ ಮನುಷ್ಯ ಏನು ಮಾಡ್ತಾನೆ, ಸಿಕ್ಕಾಪಟ್ಟೆ ಅದನ್ನೇ ಮಾಡೋದು, ತಪ್ಪು ಮಾಡಬಾರ್ದು. ಒಳ್ಳೆ ಎಲ್ಲಿ ಅದಕ್ಕೆ ನೋಡಿ, ಎಲ್ಲಿ ಕೂಡ ಯಾವುದನ್ನು ಕೆಟ್ಟದ್ದು ಅಂತ ಹೇಳುವಾಗ ಏನು ಹೇಳಿದರು, ಅತಿ ಸರ್ವತ್ರ ವರ್ಜಯೇತಂತ ಅಂದರು. ಅತಿ ಸರ್ವತ್ರ ಅಥವಾ ಅತಿ ಅನ್ನೋದ ಶಬ್ದವನ್ನು ಕೆಟ್ಟ ವಿಷಯಕ್ಕೆ ಮಾತ್ರ ಸೇರಿಸ್ಬೇಕಿತ್ತಲ್ವ, ಕೆಟ್ಟದ ವಿಷಯಗಳು ಅತಿ ಆದರೆ ಕೆಟ್ಟದ್ದು ಅಂತ ಹೇಳಬೇಕಿತ್ತು, ಆದ್ರೆ ಹಾಗೆ ಹೇಳಲಿಲ್ಲ ಅಲ್ಲಿ, ಸರ್ವತ್ರ ಅಂತ ಅಂದರು. ಸರ್ವತ್ರ ಅಂದರೆ ಶಬ್ದದ ಅರ್ಥ ಏನು, ಎಲ್ಲ ಕಡೆಗಳಲ್ಲೂ, ಎಲ್ಲ ವಿಷಯಗಳಲ್ಲೂ, ಎಲ್ಲ ಡೈಮೆನ್ಷನ್ಸ್ಗಳಲ್ಲೂ, ಯಾವುದೇ ಸೆಕ್ಟರನ್ನು ನೀವು ನೋಡಿದ್ರು ಅಲ್ಲಿ ಅತಿ ಆದರೆ ಅದು ವಿಷ, ಅತಿ ಆಗಬಾರ್ದು, ಯಾವುದು ಕೂಡ ಅತಿ ಆಗಲೇಬಾರ್ದು, ಅದು ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ ಆಗಲೇಬಾರ್ದು. ಅದನ್ನು ನಾವು ನೆನಪಲ್ಲಿಟ್ಕೊಂಡ್ರೆ ಆ ಒಂದು ಮಾಡರೆನ್ಸಿ ಅನ್ನೋದನ್ನು ನಾವು ಕಾಪಾಡಿಕೊಂಡ್ರೆ, ಮಧ್ಯಮತ್ವ ಎಲ್ಲದರಲ್ಲಿ ಕೂಡ ಒಂದು ಮಧ್ಯಮತ್ವವನ್ನು ಕಾಪಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಅದೇ ಇದನ್ನು ಅತಿ ಅನ್ನುವಾಗ ನನಗೆ ನೆನಪಾಗಿದ್ದು, ಈಗ ಮೇಡಮ್ ಕೇಳಿದ್ರಲ್ವ ಯಾವುದೋ ಒಂದು ಚಂದ್ರ ಅನುಲೋಮ ಅಥವಾ ಇದೊಂದನ್ನೇ ಮಾಡಿದರೆ ಇಂಬ್ಯಾಲೆನ್ಸ್ ಆಗಲ್ವ ಅಂತ. ಲಾಸ್ಟ್ ಟೈಮ್ ಒಂದು ನಾವು ಗೆಸ್ಟ್ ಲೆಕ್ಚರಿಗೆ ಕರೆಸಿದ್ವಿ, ಮಂಗಳೂರಿಂದ ಒಬ್ಬರು ಯೋಗ ತರಬೇತಿದಾರರು ಬಂದಿದ್ದರು. ಅವರು ಹೇಳುವಾಗ ಹೇಳ್ತಾ ಇದ್ರು, ಅವರೊಂದಿನ ಅವರ ಸ್ಟೂಡೆಂಟ್ಸಿಗೆ ಅವರ ಗುರುಗಳು ಹೀಗೀಗೆ ನೋಡಿ ಇದು ಮಾಡಿದಾಗ ಹೆಲ್ಪ್ ಆಗುತ್ತೆ, ನಿಮ್ದು ಯಾವುದು ವೀಕ್ ಇದೆಯೋ ಅದನ್ನು ನೀವು ಸ್ಟ್ರೆಂಥನ್ ಮಾಡಬೇಕಂತ ಹೇಳಿಕೊಟ್ರಂತೆ. ಒಂದು ಲೇಡಿ ನೋಡಿದ್ರು, ಓ ಅವ್ರದ್ದು ಎಡಭಾಗದ್ದು ಫುಲ್ ಇದು ಕ್ಲಿಯರ್ ಇದೆ, ಬಲಗಡೆದು ಬರ್ತಾ ಇಲ್ಲ ಅಂತ. ಸೊ ಅವ್ರೇನು ಮಾಡಿದರು, ಪ್ರಾಕ್ಟೀಸ್ ಏನೋ ಮಾಡಿದರು ಕ್ಲಾಸಲ್ಲಿ, ಮನೆಗೆ ಹೋದ್ಮೇಲೆ ಸುಮ್ಮನೆ ಇರಬೇಕಿತ್ತಲ್ವಾ, ರಾತ್ರಿ ಮಲಗುವಾಗ ಎಡಭಾಗದ ಇದರಲ್ಲಿ ಕಾಟನ್ ಇಟ್ಟು ಮಲಗಿಬಿಟ್ಟಿದ್ದಾರೆ. ಯಾಕೆ, ಬಲಗಡೆದು ಆಕ್ಟಿವೇಟ್ ಆದರೆ ಇಷ್ಟೊಂದು ಬೆನಿಫಿಟ್ಸ್ ಅಂತ ಹೇಳಿದ್ದಾರೆ. ನನಗೆ ಮತ್ತೆ ಯೋಗ ಟೀಚರ್ ಏನು ಹೇಳ್ಕೊಟ್ಟಿದ್ದಾರೆ, ನಿಮ್ಮದು ಬಲಗಡೆದು ವೀಕ್ ಇದೆ, ಈ ತತ್ವ ಕಮ್ಮಿ ಇದೆ, ಅದಕ್ಕಾಗಿ ನಿಮಗೆ ಈ ಸಮಸ್ಯೆಗಳು ಬರ್ತಿರೋದು, ನೀವು ಡೈಲಿ ಇದನ್ನು ಪ್ರಾಣಾಯಾಮ ಮಾಡಿ ಆಗ ನಿಮಗೆ ಸರಿ ಹೋಗುತ್ತೆ ಅಂತ. ಪಾಪ ಅವ್ರು ಹೇಳ್ಕೊಟ್ಟಿರೋದು ಒಳ್ಳೆ ಉದ್ದೇಶದಲ್ಲೇ, ಆದರೆ ನಾವೇನು ಮಾಡ್ತೀವಿ, ನಮ್ಮ ಈ ತಲೆಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲ್ಲ, ನಾವು ಇನ್ನೂ ಬುದ್ಧಿವಂತರು. ಓ ಡೈಲಿ ಒಂದು 10 ನಿಮಿಷ ಮಾಡಿದ್ರೇ ಇಷ್ಟೆಲ್ಲ ಬೆನಿಫಿಟ್ ಸಿಗತ್ತೆ ಅಂತ ನನ್ನ ಟೀಚರ್ ಹೇಳಿದಾಗ ನಾನು, ಇಲ್ಲಿ ಸಿಂಪಲ್ ಅಲ್ಲ, ಇಲ್ಲೇನು ಚೇಂಜ್ ಮಾಡ್ತಾ ಇರೋ ಆಪ್ಷನ್ ಇಲ್ಲ, ಬರೀ ತಗೊಳ್ಳೋದು ಬಿಡೋದು ಅಷ್ಟೇ ಅಲ್ಲ, ಇಲ್ಲೊಂದು 10 ಇಟ್ಟು ಬ್ಲಾಕ್ ಮಾಡಿದ್ರೆ ಏನಾಯ್ತು, ಆಟೋಮೆಟಿಕಲಿ ಈ ಕಡೆಯಿಂದನೇ ಆಯ್ತಾ ಅಂತ ಇಟ್ಟು ಮಲಗಿದ್ದಾರೆ. ಮರುದಿನ ಬೆಳಗ್ಗೆ ಆಗೋಷ್ಟರಲ್ಲಿ ಮೂಗಿಂದ ಬ್ಲೀಡಿಂಗು. ಯಾಕೆ, ಸೂರ್ಯ ತತ್ವ ತುಂಬ ಜಾಸ್ತಿ ಆಯಿತು, ತುಂಬಾ ಹೀಟ್ ಉತ್ಪತ್ತಿ ಆಯಿತು, ಬ್ಲೀಡಿಂಗು ಸಿಕ್ಕಾಗ್ಬಿಟ್ಟೆ ಬ್ಲೀಡಿಂಗು, ಬೆಳಗ್ಗೆ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ಲೆವೆಲ್ಗೆ ಪ್ರಾಬ್ಲಮ್ಗಳು. ಆಗ ಅಲ್ಲಿ ಅಲ್ಲಿ ನೋಡಿ, ಇಲ್ಲಿ ಹೋದಾಗ ನಿಮ್ಗೆ ಅನ್ಸುತ್ತೆ, ಎಷ್ಟೋ ಸತಿ ನೀವು ಆ್ಯಲೋಪತಿ ಡಾಕ್ಟರ್ ಹತ್ರ ಹೋದಾಗ ನಿಮ್ಮದೊಂದು ಕಂಪ್ಲೇಂಟ್ ಇರುತ್ತೆ, ಮೇಡಮ್ ಈಗಿನ ಆ್ಯಲೋಪತಿ ಡಾಕ್ಟರ್ ಹತ್ರ ಆಯುರ್ವೇದ ಯೋಗ ಅನ್ನೋ ಹೆಸರು ಹೇಳಂಗೆ ಇಲ್ಲ,
ಬೈದ್ ಬಿಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ ಅಂತ ನಿಮ್ದೆಲ್ಲ ಕಂಪ್ಲೇಂಟ್ ಇರತ್ತೆ. ನಾನು ತುಂಬ ಜನ ಹೇಳಿದ್ದನ್ನು ಕೇಳಿದ್ದೀನಿ. ಆದರೆ ಒಂದು ಹೇಳಿ, ಈ ಥರ ಇಂಥದ್ದೆಲ್ಲ ಕಿತಾಪತಿ ಮಾಡಿಕೊಂಡು ಅಲ್ಲಿ ಹೋದಾಗ ಅವರು ಬೈದೇ ಇರ್ತಾರ? ಆದರೆ ನನಗೆ ಬೇಜಾರಾಗೋದೇನಂತಂದರೆ, ಅಲ್ಲಿ ನೀವು ಮಾಡಿರೋ ಕಿತಾಪತಿ ಅಂತ ಅವ್ರು ಬೈಯಲ್ಲ. ಅಥವಾ ಈಗೇನಾದರೂ ನಾನೊಬ್ಬ ಟೀಚರಾಗಿ ತಪ್ಪು ಹೇಳ್ಕೊಟ್ರೆ ಅಥವಾ ಒಬ್ಬ ವೈದ್ಯರಾಗಿ ತಪ್ಪು ಮಾಡಿದ್ರೆ ಆ ವೈದ್ಯರಿಗೂ ಬೈಯಲ್ಲ. ಅವ್ರು ಯಾವುದಕ್ಕೆ ಬೈತಾರೆ? ಯೋಗ ಅಂತ ಏನೇನೋ ಮಾಡೋಕ್ಕೆ ಹೋಗಿ ನೋಡಿ ಈಗಿಲ್ಲಿ. ಮತ್ತೆ ಅವರೊಬ್ರಿಗಲ್ಲ, ಅವ್ರೀಗ ನೆಕ್ಸ್ಟ್ ಬರೋ ಇನ್ನು 1 ವರ್ಷ ಪೇಷೆಂಟ್ಸಿಗೆ ಅದೇ ಎಕ್ಸಾಂಪಲ್ ಕೊಡ್ತಿರ್ತಾರೆ. ಏನ್ರಿ ಯೋಗ ಯೋಗ ಅಂತ ಏನೇನೆಲ್ಲ ಮಾಡಕ್ ಹೋಗ್ಬೇಡಿ. ಮೊನ್ನೆ ಒಬ್ರು ಬೆಳಿಗ್ಗೆ ಬೆಳಿಗ್ಗೆ ಎಮರ್ಜೆನ್ಸಿಗೆ ಬಂದಿದ್ರು, ಮೂಗಲ್ಲಿ ಬ್ಲೀಡಿಂಗ್ ಆಗಿತ್ತು, ಪ್ರಾಣಾಯಾಮ ಜಾಸ್ತಿ ಮಾಡಿ ಅಂತ. ಗೊತ್ತಾಯ್ತಾ, ಇಡೀ ಯೋಗ ಶಾಸ್ತ್ರದ ಹೆಸರು ಹಾಳಾಗತ್ತೆ ನೀವು ಮಾಡುವ ಒಂದು ಸ್ಟುಪಿಡಿಟಿಯಿಂದ. ಅಲ್ಲಿ ಯೋಗ ಟೀಚರ್ ಹೆಸರು ಹಾಳಾಗಲ್ಲ, ನಿಮ್ಮ ಹೆಸರು ಹಾಳಾಗಲ್ಲ, ಹಾಳಾಗದ್ ಯಾರ್ದು? ಯೋಗ ಶಾಸ್ತ್ರ. ಆ ಇಡೀ ಯೋಗ ಅನ್ನೋ ಒಂದು ಸೈನ್ಸಿಗೆ ಕೆಟ್ಟ ಹೆಸರು ಬರುತ್ತೆ. ಸೇಮ್ ವಿತ್ ಆಯುರ್ವೇದನು, ಆಯುರ್ವೇದದಲ್ಲೂ ಹಾಗೇನೆ. ಆಗ ನಾವು ಇದನ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಥವಾ ನಾನೇನೋ ಮಧ್ಯೆ ಇಂಥ ಕಿತಾಪತಿ ಮಾಡಿದೆ ಅಂತ ಯಾರೂ ಹೇಳಲ್ಲ. ಅದರಿಂದ ಪ್ರಾಬ್ಲಮ್ ಆದಮೇಲೆ ಏನಂತಾರೆ, ಆಯುರ್ವೇದದಿಂದ ಹೀಗಾಯಿತು. ಹಾಂ, ಈಗ ಹೇಳಿ, ಬೈದೇ ಇರ್ತಾರ ಅವರು? ಬೈದೇ ಇರ್ತಾರ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅವರು? ಖಂಡಿತ ಬೈತಾರೆ. ಏನೇನೋ ಅಂತ ಹೋದರೂ ಈಗ ಹಿಂಗೆಲ್ಲ ಕಾಂಪ್ಲಿಕೇಶನ್ಸ್ ಆಗಿ ನಮ್ಮ ಹತ್ರ ಬರ್ತಾರೆ ಅಂತ ಹೇಳ್ತಾರೆ. ಹೌದಾ ಇಲ್ಲ? ಹಾಗಾಗಿ ಯಾವತ್ತೂ ಯಾವುದನ್ನೇ ಫಾಲೋ ಮಾಡೋದಾದರೂ ಪ್ರಾಪರಾಗಿ ವೈದ್ಯರ ಮಾರ್ಗದರ್ಶನದೊಟ್ಟಿಗೆ ಫಾಲೋ ಮಾಡಿ. ಮತ್ತು ಏನೇ ಇದ್ದರೂ ಆ ಗೈಡ್ಲೈನ್ಸನ್ನು ಎಷ್ಟು ಸಮಯ ಫಾಲೋ ಮಾಡಬೇಕನ್ನೋದನ್ನು ಕೇಳ್ಕೊಳ್ಳಿ. ಜೀವನ ಪೂರ್ತಿ ಮಾಡೋದಲ್ಲ, ಎಷ್ಟು ಸಮಯ ಮಾಡಬೇಕು, ಯಾವಾಗ ಚೇಂಜ್ ಮಾಡಬೇಕು. ಅದಕ್ಕಾಗಿ ರೆಗ್ಯುಲರ್ ಕನ್ಸಲ್ಟೇಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ವೈದ್ಯರ ಬಳಿ ಮಾತುಕತೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದರೆ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಹಾಗೂ ಪ್ರಕೃತಿಗೆ ಅನುಗುಣವಾಗಿ ಮತ್ತು ನಿಮ್ಮ ರೋಗದ ವ್ಯವಸ್ಥೆಗೆ ಅನುಗುಣವಾಗಿ ನೀವೇನಾಗಬೇಕು, ಚೇಂಜ್ ಮಾಡಿಕೊಳ್ಳಲೇಬೇಕಾಗತ್ತೆ. ಹಾಗಾಗಿ ಯಾವುದನ್ನು ಕಣ್ಮುಚ್ಚಿ ಫಾಲೋ ಮಾಡಲಿಕ್ಕೆ ಹೋಗಬೇಡಿ. ಯಾವ್ಯಾವ ಸಮಯಕ್ಕೆ ಏನೇನು ಬದಲಾಗಬೇಕು ಅನ್ನೋದನ್ನು ನೀವು ನೋಡಿ ಅರ್ಥಕೊಂಡು ಪಾಲನೆ ಮಾಡಿದಾಗ ಎಲ್ಲ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನಾವು ಅತಿಯಾಗಿ ನಮ್ಮ ಬುದ್ಧಿನ ಉಪಯೋಗಿಸಿದ್ರೆ ಈ ಥರ ಮೂಗಲ್ಲಿ ಬೆರಳಿಟ್ಟು ರಕ್ತ ತರಿಸ್ಕೊಂಡಂಗೆ ಆಗುತ್ತೆ. ಸೊ ಎರಡನೇದನ್ನ ಫಸ್ಟ್ ಉತ್ತರ ಹೇಳ್ತೀನಿ. ಬಿಸಿಲನ್ನ ಕಾಸುವಾಗ ಯಾವ ಕಡೆ, ಕೆಲವರು ಅವರ ಹಿರಿಯರು ಹೇಳಿದ್ದನ್ನು ಅವ್ರು ಕೇಳಿರೋದಂತೆ, ಎದೆ ಕಾಸ್ಕೊಳ್ಬೇಡಿ, ಬೆನ್ನನ್ನು ಕಾಸ್ಕೊಳ್ಳಿ ಅಂತ. ಇಲ್ಲಿ ಯಾಕೆ? ಒಂದು ಏನಂತಂದರೆ ಅನಾಹತ ಚಕ್ರ, ಆಯಿತಾ, ಮುಂದ್ಗಡೆಯಿಂದ. ಇನ್ನೊಂದು ಏನಂತಂದರೆ ಕಣ್ಣು. ನೀವು ಸೂರ್ಯನಿಗೆ ಎದುರಾಗಿ ನಿಂತಾಗ ಬಿಸಿಲು ಕಾಸುವ ಸಮಯದಲ್ಲಿ ಈ ಕಣ್ಣಲ್ಲಿರುವಂತಹ ತೇಜಸ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಉಲ್ಟಾ ನಿಂತಾಗ ಬೆನ್ನಿಗೆ, ಇನ್ಫ್ಯಾಕ್ಟ್ ನಾನು ಹೇಳೋದಾದರೆ ಅಲ್ಲಿ ಎದೆನೋ ಬೆನ್ನೋ ಅನ್ನೋಕ್ಕಿಂತ ನಿಮ್ಮ ಹೋಲ್ ಬಾಡಿ ಎಕ್ಸ್ಪೋಸ್ ಆಗಬೇಕು. ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ದೇಹ ಎಕ್ಸ್ಪೋಸ್ ಆಗಿ, ಮತ್ತು ಅರ್ಲಿ ಮಾರ್ನಿಂಗ್ ಆಗಿರಬೇಕು. ಸೂರ್ಯೋದಯದ ಒಂದು ಫಸ್ಟ್ ಒಂದು 45 ಇಂದ 1.5 ಅವರ್ ಆ ಟೈಮಲ್ಲಿ ನಾವು ಇದನ್ನು ಕಾಸ್ಕೋಬೇಕು, ಸೂರ್ಯನ ಬಿಸಿಲನ್ನು ಹೊರತಾಗಿ. ಈಗ ನೋಡಿ, ಈಗ ನೀವು ಈಗ ನೋಡಿದರೆ 5:45 ಆಗೋಷ್ಟೊತ್ತಿಗೆ ಚಂದ ಬೆಳಗು, ಈಗ ತುಂಬ ಬೇಗ ಸೂರ್ಯೋದಯ ಆಗ್ತಾ ಇರುತ್ತೆ. ಸೊ ಈಗ ನಾನು 8 ಗಂಟೆ ಅಂತಂದರೆ ಆಲ್ರೆಡಿ ಸೂರ್ಯೋದಯ ಆಗಿ ಎಷ್ಟೊತ್ತಾಯಿತು? 5:30 ಆಗಿದೆ ಅಂತಂದರೆ 6:30, 7:30, 2 ಗಂಟೆ 7:30 ಮುಗಿದು ಹೋಗ್ಬಿಡತ್ತೆ. 8:00-8:30 ನೀವು ಸೂರ್ಯನ ಬಿಸಿಲು ಕಾಸಿದ್ರೆ ಅದು ಅರ್ಲಿ ಮಾರ್ನಿಂಗ್ ಅಲ್ಲ, ಅದು ಎಳೆ ಬಿಸಿಲು ಅಲ್ಲ. ಸೊ ಪ್ರತಿನಿತ್ಯ ಸೂರ್ಯೋದಯದ ಟೈಮಿಂಗನ್ನು ನೋಡಿಕೊಂಡು ಆ ಸೂರ್ಯೋದಯದಿಂದ 45 ಮಿನಿಟ್ಸಿಂದ 1.5 ಅವರ್ ಆ ಸಮಯದಲ್ಲಿ ನೀವು ಬಿಸಿಲನ್ನು ಕಾಸಿದ್ರೆ ಅದು ಒಳ್ಳೆಯದು. ಎದೆಯನ್ನು ಕಾಸ್ಕೊಳ್ಬೇಡಿ ಅಂದಿದ್ದಕ್ಕೆ ನನಗಿದು ಗೊತ್ತಿಲ್ಲ, ನಾನು ಈ ಮಾತನ್ನು ಕೇಳಿಲ್ಲ. ಬಹುಶಃ ಒಂದು ಕಾರಣ ಏನಂತಂದರೆ ಒಂದು ಹಾರ್ಟ್ ಅನಾಹತ ಚಕ್ರ, ಇದಕ್ಕೆ ಯಾವತ್ತೂ ಕೂಡ ಹೀಟ್ ಜಾಸ್ತಿ ಕೊಡೋದು ಒಳ್ಳೆಯದಲ್ಲ, ಸೂಟೇಬಲ್ ಅಲ್ಲ. ಇನ್ನೊಂದು ಕಣ್ಣು, ಕಣ್ಣಿನಲ್ಲಿರುವಂತಹ ಪಿತ್ತ, ಅದು ಟ್ರಿಗರ್ ಆಗಬಾರ್ದು ಅಂತ. ಹಾಗಾಗಿ ಬಹುಶಃ ನೀವು ಬೆನ್ನನ್ನು ಕಾಸ್ಕೊಳ್ಳಿ ಅಂತ ಹೇಳಿರ್ಬೋದು. ಇಂಡೈರೆಕ್ಟಾಗಿ ಸಿಗತ್ತೆ, ಮತ್ತು ನಮ್ಮ ಇಡೀ ಬೆನ್ನು ಹುರಿಯಿಂದ ಸ್ಟ್ರೆಂಗ್ತ್ ಅನ್ನೋದು ಸಿಗತ್ತೆ ಅನ್ನೋ ಕಾರಣ ಇದ್ದಿರ್ಬೋದು. ಇನ್ನೊಂದು ಏನಂತ ಅಂದರೆ ವಿಟಮಿನ್ ಡಿಯನ್ನು, ಹಾಂ, ನಮ್ಮ ದೇಹದಲ್ಲ, ಹಾಂ. ಸೊ ನಿಮ್ಮ ದೇಹದಲ್ಲಿ ವಿಟಮಿನ್ D3 ಹೇಗೆ ಉತ್ಪತ್ತಿ ಆಗುತ್ತೆ ಅಥವಾ ಯಾವ ಟೈಮಲ್ಲಿ ಅದು ಜಾಸ್ತಿ ಉತ್ಪತ್ತಿ ಆಗುತ್ತೆ? ನೋಡಿ, ನಿಮ್ಮ ದೇಹದಲ್ಲಿ ವಿಟಮಿನ್ D3 ಉತ್ಪತ್ತಿ ಆಗಲಿಕ್ಕೆ ಒಂದಿಷ್ಟು ಮೆಟಬಾಲಿಕ್ ಫ್ಯಾಕ್ಟರ್ಸ್ಗಳು ಕಾರಣ ಇರುತ್ತೆ. ಕೆಲವರೆಲ್ಲ ಅದು ಜನ್ರೇಟೇ ಆಗ್ತಿರಲ್ಲ, ಅದಕ್ಕಾಗಿ ನಿಮಗೆ ಸಪ್ಲಿಮೆಂಟ್ ತೊಗೊಂಡಷ್ಟು ದಿನ ಮಾತ್ರ ಸ್ವಲ್ಪ ಬೆಟರ್ ಅನಿಸೋದು, ಆಮೇಲೆ ಮತ್ತೆ ಅದೇ ಯಥಾಸ್ಥಿತಿ. ಅಥವಾ ಪ್ರತಿ ವರ್ಷದಲ್ಲಿ 1-3 ತಿಂಗಳಾದರೂ ನಾನು ಸಪ್ಲಿಮೆಂಟ್ ತೊಗೋಬೇಕಾಗತ್ತೆ, ಇಲ್ಲ ಅಂತಂದರೆ ನನಗೆ ಯಾವಾಗಲೂ ವಿಟಮಿನ್ D3 ಲೋ ಅಂತ ಇರೋದನ್ನು ನೀವು ಕೇಳಿರಬಹುದು ಕೆಲವರು ಹೇಳೋದನ್ನು. ಯಾಕೆ ಅಂತಂದರೆ ಕೆಲವರ ದೇಹದಲ್ಲಿ ಅದು ಸರಿಯಾಗಿ ಪ್ರೊಸೆಸ್ಸೇ ಆಗ್ತಾ ಇರಲ್ಲ. ವಿಟಮಿನ್ D3 ಅನ್ನೋದು ಅದರಲ್ಲೂ ನಮ್ಮ ಮೂಳೆಗೆ ಸಂಬಂಧಪಟ್ಟಿದ್ದು ಅಂದಾಗ ಆಯುರ್ವೇದ ಏನು ಹೇಳುತ್ತೆ,
ನಮ್ಮ ಸಪ್ತಧಾತುಗಳಲ್ಲಿ ಅಸ್ಥಿಧಾತುವಿಗೆ ಹೋಲಿಸಬಹುದು ನಾವು. ಅಸ್ಥಿಧಾತುವಿಗೆ ಹೋಲಿಕೆ ಮಾಡುವಾಗ ಅಲ್ಲಿ ನಿಮ್ಮಲ್ಲಿ ಫ್ಯಾಟ್ ಮೆಟಾಬಾಲಿಸಮ್ ಯಾರಲ್ಲಿ ಚೆನ್ನಾಗಿದೆಯೋ, ಜೀರ್ಣಕ್ರಿಯೆ ಯಾರಲ್ಲಿ ಚೆನ್ನಾಗಿದೆಯೋ ಅವರಲ್ಲಿ ಮಾತ್ರ ವಿಟಮಿನ್ D3 ನ್ಯಾಚುರಲಿ ಕರೆಕ್ಟಾಗಿ ಸಿಂಥಸಿಸ್ ಆಗುತ್ತೆ. ಯಾರಲ್ಲಿ ಜೀರ್ಣಕ್ರಿಯೆದೇ ಸಮಸ್ಯೆ ಇದೆಯೋ, ಯಾರಲ್ಲಿ ಫ್ಯಾಟ್ ಮೆಟಾಬಾಲಿಸಮೇ ಸರಿಯಾಗಿ ಆಗ್ತಾ ಇಲ್ವೋ ಅವರಲ್ಲಿ ವಿಟಮಿನ್ D3 ಜನರೇಟ್ ಆಗೋದೇ ಇಲ್ಲ ಅಥವಾ ಆದ್ರೂ ತುಂಬ ನೆಗ್ಲಿಜಿಬಲ್ ಕ್ವಾಂಟಿಟಿಯಲ್ಲೇ ಆಗ್ತಾ ಇರುತ್ತೆ. ಅದಕ್ಕಾಗಿ ಯಾವಾಗಲೂ ಡಿಫಿಷಿಯನ್ಸಿ ಅಂತ ಬರ್ತಾ ಇರೋದು. ರಸ ರಕ್ತ ಮಾಂಸ ಮೇಧ ಅಸ್ಥಿ ನೋಡಿ, ಅಸ್ಥಿ ಅನ್ನೋದು 5ನೇ ಧಾತು. ಇಲ್ಲಿ ನಿಮ್ಮ ಲಿಂಫ್ಯಾಟಿಕ್ ಸಿಸ್ಟಮಲ್ಲಿ ಅಥವಾ ನಿಮ್ಮ ಡೈಜೆಷನಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಮ ವಿಟಮಿನ್ D3 ಎಫೆಕ್ಟ್ ಆಗಿರುತ್ತೆ, ಡಿಫಿಷಿಯನ್ಸಿ ಬರುವ ಸಾಧ್ಯತೆ ಇರುತ್ತೆ. ಅಥವಾ ರಕ್ತ, ರಕ್ತದಲ್ಲಿ ಇನ್ಫೆಕ್ಷನ್ ಇದೆ ಅಥವಾ ರಕ್ತದಲ್ಲಿ ಕೊರತೆ ಇದೆ, ರಕ್ತಹೀನತೆ ಇದೆ ಅಂಥ ಕಂಡೀಷನಲ್ಲಿ ಕೂಡ ನಿಮ್ಮಲ್ಲಿ ವಿಟಮಿನ್ D3 ಕಡಿಮೆ ಇರುವ ಸಾಧ್ಯತೆ ಇರುತ್ತೆ. ಮಾಂಸ, ಮಾಂಸಧಾತು ತುಂಬ ವೀಕ್ ಆಗಿದೆ, ತುಂಬ ಡೆಬಿಲಿಟಿ ಇದೆ, ಮಾಂಸಧಾತುವಿನಲ್ಲಿ ಕ್ಷೀಣತೆ ಇದೆ ಅಂದಾಗ ಕೂಡ ವಿಟಮಿನ್ D3 ಕಡಿಮೆ ಇರುತ್ತೆ. ಹಾಗೆ ಅಲ್ಲದೆ ಮೇಧ, ಫ್ಯಾಟ್ ಮೆಟಬಾಲಿಸಮ್ ಸರಿಯಾಗಿ ಆಗ್ತಾ ಇಲ್ಲ, ನೀವು ತಿಂದಂಥ ಆಹಾರದಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಸರಿಯಾಗಿ ಆದರೆ ಮಾತ್ರ ನಿಮ್ಮ ಅಸ್ಥಿಧಾತು ಚೆನ್ನಾಗಿರುತ್ತೆ, ಆಗ ಕೂಡ ಫ್ಯಾಟ್ ಮೆಟಬಾಲಿಸಮ್. ಹಾಗಾಗಿ ನೋಡಿ, ನೀವು ಒಬೆಸಿಟಿ ಇದ್ದವರಲ್ಲಿ, PCOD ಇದ್ದವರಲ್ಲಿ, ಥೈರಾಯ್ಡ್ ಇದ್ದವರಲ್ಲಿ ಯೂಶ್ವಲಿ ವಿಟಮಿನ್ D3 ಕಮ್ಮಿ ಬರೆದಿರುತ್ತೆ, ಯಾಕಂದರೆ ಅವರಲ್ಲಿ ಈ ಫ್ಯಾಕ್ಟರ್ಗಳು ಹಾಳಾಗಿರುತ್ತೆ. ಸೊ ಇಲ್ಲಿ ಆಯುರ್ವೇದದ ಪಾಯಿಂಟ್ ಆಫ್ ವ್ಯೂ ನಾವು ನೋಡೋದ್ರಾದ ಅದು ಈ ಟೈಮಲ್ಲಿ ಜನರೇಟ್ ಆಗುತ್ತೆ ಅನ್ನೋಕ್ಕಿಂತ ಇದು ಡಿಪೆಂಡ್ಸ್ ಆನ್ ಯುವರ್ ಮೆಟಬಾಲಿಕ್ ಪವರ್, ನಿಮ್ಮ ಮೆಟಬಾಲಿಕ್ ಆ್ಯಕ್ಟಿವಿಟಿ ಎಷ್ಟು ಚೆನ್ನಾಗಿದೆ ಅನ್ನೋ ಬೇಸಿಸ್ ಮೇಲೆ. ಮತ್ತು ಈ ಒಂದು ಧಾತ್ವಾಗ್ನಿ, ಜಠರಾಗ್ನಿ ಒಂದು ಕಾನ್ಸೆಪ್ಟ್ ಆದರೆ ಧಾತ್ವಾಗ್ನಿ, ಈ ರಸಧಾತುವಿನಿಂದ ರಕ್ತಧಾತುವಿಗೆ ಒಂದು ಧಾತ್ವಾಗ್ನಿ, ರಸಧಾತ್ವಾಗ್ನಿ ಅಂತ ಬಂತು. ರಕ್ತ ಇದ್ದಿದ್ದು ಮಾಂಸ ಆಗುವಾಗ ರಕ್ತದಲ್ಲಿರುವ ಧಾತ್ವಾಗ್ನಿ, ಮಾಂಸದಿಂದ ಮೇಧ ಮಾಂಸಧಾತ್ವಾಗ್ನಿ, ಮೇಧೋಧಾತ್ವಾಗ್ನಿ, ಹೀಗೆ ಈ ಧಾತ್ವಾಗ್ನಿಗಳು ಚೆನ್ನಾಗಿದ್ದಾಗ ಡೆಫಿನೆಟ್ಲಿ ನಿಮ್ಮಲ್ಲಿ ವಿಟಮಿನ್ D3 ಕೊರತೆ ಬರೋದು ಕಡಿಮೆ ಆಗುತ್ತೆ. ಬಟ್ ಯಾವಾಗ ಅದರಲ್ಲೇ ನಮ್ಮಲ್ಲಿ ಕೊರತೆ ಇರುತ್ತೋ ಆಗ ನೀವೆಂತ ತಿಂದರು, ಎಂಥ ಸಪ್ಲಿಮೆಂಟ್ ತೊಗೊಂಡ್ರು, ನೀವು ವೆಜಿಟೇರಿಯನ್ ತೊಗೊಳ್ಳಿ, ನಾನ್ ವೆಜಿಟೇರಿಯನ್ ತೊಗೊಳ್ಳಿ, ಗುಳಿಗೆ ತೊಗೊಳ್ಳಿ, ಆಯುರ್ವೇದ ತೊಗೊಳ್ಳಿ, ಹೋಮಿಯೋಪತಿ ತೊಗೊಳ್ಳಿ, ಯಾವುದನ್ನೇ ತೊಗೊಳ್ಳಿ, ಆಗ ನಿಮ್ಮಲ್ಲಿ ಪದೇ ಪದೇ ಡಿಫಿಷಿಯನ್ಸಿ ಬರ್ತಿರುತ್ತೆ. ಬಿಕಾಸ್ ಈ ಒಂದು ಧಾತುವಿಗೆ ಇದು ಇಲ್ಲಿ ಪೂರಣ ಆಗಬೇಕಂದಾಗ ಈ 4 ಧಾತುಗಳು ಕರೆಕ್ಟ್ ಆಗಿರಬೇಕು. ಸರಿನಾ? ಮತ್ತೆಂತಾದ್ರು ಪ್ರಶ್ನೆ ಇದೆಯಾ? ಇತ್ತಾ? ಸಮಯ ಎಷ್ಟಾಯಿತು? ಹಾಂ, ಟೈಮ್ ಇದೆ, ಇನ್ನೊಂದು 10 ನಿಮಿಷ ಇದೆ. ಇಲ್ಲೆಂತಾದ್ರು ಇದೆಯಾ ನೋಡಿ ಪ್ರಶ್ನೆ? ಹಾಗೆ, ಹಾಂ, ಪಂಚಕರ್ಮವನ್ನು ಬೇಸಿಕಲಿ ಮಾಡೋದೇನೆ ಅಬ್ಸಾರ್ಪ್ಷನನ್ನು ಜಾಸ್ತಿ ಮಾಡಲಿಕ್ಕೆ. ಏನಾಗುತ್ತೆ, ಈಗ ಒಂದು ವೈಟ್ ಕ್ಯಾನ್ವಾಸ್ ಥರ ನಿಮ್ಮ ದೇಹವನ್ನು ವಾಪಸ್ ಮಾಡೋದು ಪಂಚಕರ್ಮದಲ್ಲಿ ಮೂಲ ಉದ್ದೇಶನೇ. ಆ ಕ್ಲೀನಿಂಗ್ ಮೆಕ್ಯಾನಿಸಮ್ ಅಥವಾ ಸ್ಟ್ರಾಂಗ್ ಡಿಟಾಕ್ಸಿಫಿಕೇಶನ್ ಅಂತಂದರೆ ಏನು ಮಾಡ್ತೀವಿ ಅಂತಂದರೆ, ಸಂಪೂರ್ಣವಾಗಿ ಅಂಟ್ಕೊಂಡಿರೋ ಈ ಟಾಕ್ಸಿನ್ಸ್ಗಳೆಲ್ಲ ತೆಗೆದು ಆ ಬಟ್ಟೆಯನ್ನು ಮತ್ತೆ ಪುನಃ ವೈಟ್ ಕ್ಯಾನ್ವಾಸ್ ಥರ ಕ್ಲಿಯರ್ ಮಾಡೋದು. ಅದರ ನಂತರ ಏನು ಕೊಟ್ಟರು ಅದು ಅಬ್ಸಾರ್ಬ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ಆ ವೈಟ್ ಕ್ಯಾನ್ವಾಸ್ ಮೇಲೆ ನೀವು ನೀಟಾಗಿ ಪೇಂಟಿಂಗ್ ಮಾಡಿದ್ರೆ ಪೇಂಟಿಂಗ್ ಅಷ್ಟು ಚೆನ್ನಾಗಿ ಕಾಣಿಸ್ತೆ, ಅಟ್ ದ ಸೇಮ್ ಟೈಮ್ ನಿಮ್ಮ ಮಗು ಬಂದು ಏನಾದರೂ ಚೆಲ್ಬಿಟ್ರೆ ಆ ಗಲೀಜು ಕೂಡ ಎದ್ದು ಕಾಣುತ್ತೆ. ಅದೇ ಥರ ನಿಮಗೆ ಈ ಒಂದು ಪಂಚಕರ್ಮ ಆದ ತಕ್ಷಣ ನಾನು ತುಂಬ ಪರಿಹಾರ ಕಾಲದ ಬಗ್ಗೆ ಯಾಕೆ ಯಾವಾಗಲೂ ಒತ್ತಿ ಹೇಳ್ತೀನಿ ಅಂದರೆ ಇದೇ ಕಾರಣಕ್ಕೆ. ಸೊ ಪಂಚಕರ್ಮ ಆದ ನಂತರದಲ್ಲಿ ಅಬ್ಸಾರ್ಪ್ಷನ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಾಟ್ ಓನ್ಲಿ ಗುಡ್ ಫುಡ್, ನಾಟ್ ಓನ್ಲಿ ಹೆಲ್ದಿ ಫುಡ್, ನೀವೇನನ್ನು ಕೊಡ್ತೀರಾ ಅದರ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿಂದ ಸೀದಾ ಹೋಗಿ ನಾನು ನಾನ್ ವೆಜ್ ತಿಂದೆ, ಪಾರ್ಟಿ ಮಾಡಿದೆ, ಗುಂಡು ಹೊಡೆದೆ, ಮತ್ತೊಂದು ಮಾಡಿದೆ ಅಂತಂದರೆ ಅದರ ಇಫೆಕ್ಟ್ ಕೂಡ ಅಷ್ಟೇ ಕೆಟ್ಟದಾಗಿರುತ್ತೆ. ಎಲ್ಲದರದ್ದು ಅಬ್ಸಾರ್ಪ್ಷನ್ ಮ್ಯಾಕ್ಸಿಮಮ್ ಆಗೋದ್ರಿಂದ ನೆಕ್ಸ್ಟ್ ಪರಿಹಾರ ಕಾಲದಲ್ಲಿ ನೀವೇನು ಮಾಡ್ತೀರಾ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಾಂಗ್ ಡಿಟಾಕ್ಸಿಫಿಕೇಶನ್ ಕೊಟ್ಟ ನಂತರದಲ್ಲಿ ದೇಹ ತುಂಬ ಆ ಒಂದು ಅಬ್ಸಾರ್ಪ್ಷನ್ ಎಫಿಷಿಯನ್ಸಿ ಜಾಸ್ತಿ ಆಗಿರುತ್ತೆ. ಆವಾಗ ನಾವು ಹೆಲ್ದಿ ಫುಡ್ಡನ್ನು ಕೊಟ್ಟಾಗ, ಹೆಲ್ದಿ ಲೈಫ್ ಸ್ಟೈಲನ್ನು ಅಡಾಪ್ಟ್ ಮಾಡಿಕೊಂಡಾಗ ನಮ್ಮ ಹೆಲ್ತ್ ಅನ್ನೋದು ಅಷ್ಟು ಬೇಗ ರಿಕವರಿ ಆಗುತ್ತೆ. ಅದೇ ರೀತಿ ನಾವೇನಾದರೂ ತಪ್ಪನ್ನು ಮಾಡಿದರೆ, ಫುಡ್ಡಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡ್ರೆ ನಮ್ಮ ಪ್ರಾಬ್ಲಮ್ಗಳು ಕೂಡ ಅಷ್ಟೇ ಹೊಸ ಪ್ರಾಬ್ಲಮ್ಗಳು ಆ್ಯಡ್ ಆನ್ ಆಗುತ್ತೆ. ಕೆಲವರು ಹೇಳ್ತಾರಲ್ಲ, ಪಂಚಕರ್ಮ ಮಾಡಿ ನನ್ನ ಸಮಸ್ಯೆ ಜಾಸ್ತಿ ಆಯಿತು ಅಂತ, ಯಾಕೆಂದರೆ ಇದೇ ಕಾರಣಕ್ಕೆ. ಪಂಚಕರ್ಮ ಮಾಡುವಾಗಲೂ ಗಾಡೀಲಿ ದಿನ ಬೈಕಲ್ಲಿ ಹೋಗೋದು, ಆಸ್ಪತ್ರೆಗೆ ಹೋಗಿ ಕುಡ್ಕೊಂಡು ಬರೋದು, ಅಥವಾ ಮನೆ ಆಸ್ಪತ್ರೆಯಿಂದ ಮನೇಲೇ ತಂದಿಟ್ಕೊಳ್ಳೋದು ಡಿಟಾಕ್ಸ್ ಕಿಟ್ ಅಂತ ಅದನ್ನ ತಂದಿಟ್ಕೊಂಡು ಮನೇಲೇ ಕುಡಿಯೋದು, ಯಾಕೆ ಇಲ್ಲಿ ಬಂದು ಇಷ್ಟು ಕಷ್ಟಪಟ್ಟು ಇಷ್ಟು ತ್ರಾಸು ತೊಗೊಂಡು ಯಾಕೆ ಮಾಡಬೇಕಪ್ಪ ಅಂತ ಮನೇಲೇ ಡಿಟಾಕ್ಸ್ ಕಿಟ್ ತಂದು ಇಟ್ಕೊಳ್ಳೋದು, ಇದನ್ನೆಲ್ಲ ಮಾಡೋದು. ಬಟ್ ಇಂಥದ್ರಿಂದೆಲ್ಲ ನಿಮ್ಮ ಇರೋ ಸಮಸ್ಯೆ ಕಡಿಮೆ ಆಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಹೊಸ ಸಮಸ್ಯೆಗಳು ಬರುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಪಂಚಕರ್ಮ ಅನ್ನೋದು ತಮಾಷೆ ಅಲ್ಲ. ಪಂಚಕರ್ಮ ಅನ್ನೋದು ಸಿಂಪಲ್ ಒಂದೇನೋ ಒಂದು ಮನೇಲಿ ಕಸ ಗುಡಿಸಿದಾಗಲ್ಲ, ಪಂಚಕರ್ಮ ಅನ್ನೋದು ಒಂದು ಸರ್ಜರಿಗೆ ಸಮಾನ ಆದದ್ದು. ಸರ್ಜರಿಲಿ ನಿಮ್ಮ ದೇಹವನ್ನು ಕಟ್ ಓಪನ್ ಮಾಡಿ ಸರಿ ಮಾಡಿರ್ತಾರೆ,
ನಮ್ಮ ಇಲ್ಲಿ ಪಂಚಕರ್ಮದಲ್ಲಿ ನಿಮ್ಮ ದೇಹವನ್ನು ಕತ್ತರಿಸದೆ ಒಳಭಾಗವನ್ನು ಸರಿ ಮಾಡ್ತೀವಿ. ಆಗ ಯಾವುದು ಕಷ್ಟಕರ ಆಯ್ತು ಹೇಳಿ? ಈಗ ನಿಮಗೆ ನಾನೊಂದೇನೋ ಒಂದು ಇದನ್ನು ಕೊಟ್ಟಾಗ ಅದನ್ನ ಕಟ್ ಮಾಡಿ ಒಳಗಡೆ ಇರೋ ಮಷೀನನ್ನ ಓಪನ್ ಅಪ್ ಮಾಡಿ ನೀವು ಅದನ್ನ ರಿಪೇರಿ ಮಾಡೋದಕ್ಕೂ, ಇಲ್ಲ ಇಲ್ಲ ನೀವು ಮಷೀನ್ ಓಪನ್ ಮಾಡೋಂಗಿಲ್ಲ ಸುಮ್ಮನೆ ಮೇಲಿಂದಾನೇ ಮಷೀನನ್ನ ಸರಿ ಮಾಡಬೇಕನ್ನೋದಕ್ಕೂ ನಿಮ್ಗೆ ಯಾವ್ದು ಕಷ್ಟ ಆಗತ್ತೆ? ಒಳಗಡೆ ಓಪನ್ ಮಾಡದೆ ಸರಿ ಮಾಡೋದೇ ಕಷ್ಟ ಅಲ್ವಾ? ಅಯ್ಯೋ ಒಂಚೂರು ಇದು ಓಪನ್ ಮಾಡೋ ಕೊಟ್ಬಿಟ್ರೆ ಕಣ್ಣಿಗೆ ಕಾಣತ್ತೆ, ನಾನು ಸರಿ ಮಾಡಿಬಿಡ್ತೀನಿ ಅಂತ ಹೇಳ್ತೀರಿ ಅಲ್ವಾ? ಆದರೆ ನೀವೆಲ್ಲ ನೋಡಿ, ಸರ್ಜರಿಗೆ ಕೊಡುವ ಸೀರಿಯಸ್ನೆಸ್ಸಿನ ಅರ್ಧದಷ್ಟು ಕೂಡ ಪಂಚಕರ್ಮಕ್ಕೆ ಕೊಡಲ್ಲ. ಪಂಚಕರ್ಮ ಅಂತಂದರೆ ಹೆಚ್ಚಿನವರ ತಲೆಯಲ್ಲಿ ಒಂದು ವೆಕೇಷನ್, ಒಂದು ರಿಲ್ಯಾಕ್ಸೇಷನ್, ಒಂದು ಸ್ಪಾ ಥೆರಪಿ ಥರ, ಅದಷ್ಟೇ. ಪಂಚಕರ್ಮ ಅಂದರೆ ಆರಾಮ್ ರಿಲ್ಯಾಕ್ಸ್ ಆಗಿರೋದು, ಹಾಗಲ್ಲ. ರಿಲ್ಯಾಕ್ಸ್ ಅಲ್ಲ ಪಂಚಕರ್ಮ ಅನ್ನೋದು, ಒಂದು ಸೀರಿಯಸ್ ಅಫೇರ್ ಇದು, ತುಂಬ ಸೀರಿಯಸ್ ಪ್ರೊಸೆಸ್ ಒಳಗಡೆ ಆಗ್ತಿರೋದು. ನಿಮಗೆ ಗೊತ್ತಿರಲ್ಲ ಅಷ್ಟೇ, ನಿಮಗೆ ಕಣ್ಣಿಗೆ ಕಾಣಲ್ಲ ಅಥವಾ ನಿಮಗೆ ಎಲ್ಲೂ ನಾವು ಕತ್ತರಿಸಿದ ಗಾಯ ನಿಮಗೆ ಕಾಣದೇ ಇರೋದ್ರಿಂದ ನಿಮಗೆ ಆ ಸೀರಿಯಸ್ನೆಸ್ ಬರಲ್ಲ. ಬಟ್ ಒಳಗಡೆ ಇರುವಂತಹ ಡ್ಯಾಮೇಜನ್ನು ಪರ್ಮನೆಂಟಾಗಿ ಚೇಂಜಸ್ ಆಗಬೇಕು, ಕ್ಯೂರ್ ಮಾಡಬೇಕಂದಾಗ ತುಂಬ ಕೆಲಸಗಳು ಒಳಗಡೆ ಆಗ್ತಿರತ್ತೆ. ಅದಕ್ಕಾಗಿ ಪಂಚಕರ್ಮದ ಬಗ್ಗೆ ನಿಜಕ್ಕೂ ಹೇಳಬೇಕಂದ್ರೆ ನೀವು ಸರ್ಜರಿಗಿಂತ ಹೆಚ್ಚಿಗೆ ಸೀರಿಯಸ್ನೆಸ್ಸನ್ನು ತೋರಿಸ್ಬೇಕು, ಯಾಕಂದರೆ ಅಷ್ಟು ಕಷ್ಟದ ಕೆಲಸ ಒಳಗೆ ಆಗ್ತಿದೆ, ನಿಮಗೆ ಹೊರಗಡೆಯಿಂದ ಕಾಣ್ತಾ ಇಲ್ಲ. ಗೊತ್ತಾಯ್ತಾ? ಇಲ್ಲ, ಎರಡೂ ಕೂಡ ನೋಡಿ, ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ, ಇದು ಐದೂ ಕೂಡ ಪಂಚಕರ್ಮಗಳು, ಐದೂ ಕೂಡ ಡಿಟಾಕ್ಸೈ ಮಾಡುವಂಥದ್ದು. ಆದರೆ ಅದರಲ್ಲಿ ಈಗ ವಮನ ಮತ್ತು ವಿರೇಚನದಲ್ಲಿ ಏನಾಗುತ್ತೆ, ಸ್ಟ್ರಾಂಗ್ಲಿ ಬರೀ ಡಿಟಾಕ್ಸ್ ಮಾತ್ರ ಆಗತ್ತೆ, ಅಲ್ಲಿ ರೆಜುವಿನೇಟ್ ಅನ್ನೋದು ನಂತರದ ಮೆಡಿಸಿನ್ಸಿಂದ ಮಾಡುವಂಥದ್ದು, ಆಯಿತಾ? ಬಟ್ ಯಾರ್ಯಾರ ದೇಹ ವಮನ ಹಾಗೂ ವಿರೇಚನಕ್ಕೆ ಸಿದ್ಧ ಇರಲ್ವೋ ಅಥವಾ ಯಾರ್ಯಾರಲ್ಲಿ ಆ ಸತ್ವ ಇರಲ್ವೋ ಅಂಥವರಲ್ಲಿ ನಾವು ಬಸ್ತಿ ಚಿಕಿತ್ಸೆಯನ್ನು ಕೊಡುವಂಥದ್ದು. ಬಸ್ತಿಯಲ್ಲಿ ಏನಾಗುತ್ತೆ, ಡಿಟಾಕ್ಸ್ ನರಿಶಿಂಗ್, ಡಿಟಾಕ್ಸ್ ನರಿಶಿಂಗ್ ಅಲ್ಟರ್ನೇಟ್ ಡೇ ಇರುತ್ತೆ. ಸೊ ಅಲ್ಲಿ ಇಲ್ಲ, ಇನ್ನೂ ನಾಲ್ಕಾರು ವಿಧಗಳಿದ್ದಾವೆ, ಯಾಪನ, ಸ್ನೇಹ, ಮಾತ್ರ, ಕಷಾಯ ಬಸ್ತಿ, ನಿರೂಹ ಬಸ್ತಿ, ಸುಮಾರು ವೆರೈಟಿ ಇದೆ, ಆಯಿತಾ? ಅದರಲ್ಲಿ ಏನಿರುತ್ತೆ ಅಂದರೆ, ಯೂಶ್ವಲಿ ಹೇಗೆ ಪ್ಲ್ಯಾನ್ ಮಾಡಿರ್ತಾರೆ ವೈದ್ಯರು ಅಂತಂದರೆ, ಒನ್ ಡೇ ನರಿಶಿಂಗ್ ಇರುತ್ತೆ, ಒನ್ ಡೇ ಡಿಟಾಕ್ಸ್, ಒನ್ ಡೇ ನರಿಶಿಂಗ್, ಒನ್ ಡೇ ಡಿಟಾಕ್ಸ್. ಯಾವಾಗಲೂ ಸ್ಟಾರ್ಟ್ ಆಗೋದು ನರಿಶಿಂಗ್ ಬಸ್ತಿಯಿಂದಲೇ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು ಕೂಡ ಎರಡು ನರಿಶಿಂಗ್ ಬಸ್ತಿಯಿಂದಲೇ ಎಂಡ್ ಆಗುತ್ತೆ, ಮಧ್ಯದಲ್ಲಿ ಡಿಟಾಕ್ಸ್ ಇರುತ್ತೆ. ಸೊ ಫಸ್ಟ್ ಡೇ ಸ್ನೇಹ ಕೊಟ್ಟರೆ, ಸೆಕೆಂಡ್ ಡೇ ನಿಮಗೆ ಯಾಪನ ಕೊಟ್ಟರೆ, ಥರ್ಡ್ ಡೇ ಮತ್ತೆ ಸ್ನೇಹ, ಫೋರ್ತ್ ಡೇ ಯಾಪನ, ಫಿಫ್ತ್ ಡೇ ಮತ್ತೆ ಸ್ನೇಹ, ಸಿಕ್ಸ್ತ್ ಡೇ ಯಾಪನ, ಸೆವೆಂತ್ ಆ್ಯಂಡ್ ಏಯ್ತ್ ಡೇ ಸ್ನೇಹ. ರ್ಯಾಪ್ ಅಪ್ ಮಾಡೋ ಮೊದಲು, ಹಾಂ, ಮಾತ್ರ ಬಸ್ತಿ, ಸ್ನೇಹ ಬಸ್ತಿ, ಅನುವಾಸನ ಬಸ್ತಿ, ಇದೆಲ್ಲದೂ ಕೂಡ ಸ್ನೇಹ ಬಸ್ತಿ ನರಿಶಿಂಗ್ ಬಸ್ತಿಯದೇ ಬೇರೆ ಬೇರೆ ಆಯಾಮಗಳು. ಅದರಲ್ಲಿ ಏನು ಮೆಡಿಸಿನ್ಸ್ ಹಾಕ್ತಿದ್ದಾರೆ ಅಥವಾ ಯಾವ ಡೋಸಲ್ಲಿ ಕೊಡ್ತಿದ್ದಾರೆ ಅನ್ನೋದ್ರ ಮೇಲೆ ವೈದ್ಯರು ಅದನ್ನ ನಿರ್ಧಾರ ಮಾಡ್ತಾರೆ. ಕೆಲವರಲ್ಲಿ ಮಾತ್ರ ಬಸ್ತಿ ಅಂದಾಗ ಕೇವಲ ಮಾತ್ರ ಬಸ್ತಿನೂ ಕೊಡೋದಿದೆ. ಈಗ ಮಕ್ಕಳಲ್ಲೆಲ್ಲ ಡಿಲೇಡ್ ಮೈಲ್ಸ್ಟೋನ್ಸ್ ಎಲ್ಲ ಇದ್ದಾಗ ಅಥವಾ ಮೆಂಟಲಿ ರಿಟಾರ್ಡೆಡ್ ಇದ್ದಾಗ ಅಥವಾ ಆಟಿಸಮ್ ಇದ್ದಾಗ ಅಥವಾ ಬೇರೆ ಯಾವುದೇ ರೀತಿಯ ಎಪಿಲೆಪ್ಸಿ ಕಂಡೀಷನ್ ಎಲ್ಲ ಇದ್ದಾಗ ಮಾತ್ರ ಬಸ್ತಿಯನ್ನೇ 30 ದಿನಗಳ ಕಾಲ ಕೊಡೋದು ಇರುತ್ತೆ, ಕಂಟಿನ್ಯೂ ಬರೀ ಮಾತ್ರ ಬಸ್ತಿ. ಗೊತ್ತಾಯ್ತಾ? ಸೊ ಹೀಗೆ ಬೇರೆ ಬೇರೆ ಸಮಸ್ಯೆಗಳನ್ನು ನೋಡಿ ಅಲ್ಲಿ ಮಾತ್ರ ಕೊಡಬೇಕಾ, ಅನುವಾಸನ ಕೊಡಬೇಕಾ, ಮತ್ತು ಡಿಟಾಕ್ಸಲ್ಲೂ ಅಷ್ಟೇ, ಯಾಪನ ಅನ್ನೋದು ಸ್ವಲ್ಪ ಮೈಲ್ಡ್ ಡಿಟಾಕ್ಸ್, ಯಾಕಂತಂದರೆ ಅಲ್ಲಿ ಹಾಲನ್ನು ಹಾಕಿರ್ತಾರೆ. ಅದೇ ಕಷಾಯ ಹಾಗೂ ನಿರುಹದಲ್ಲಿ ತುಂಬ ಸ್ಟ್ರಾಂಗ್, ಕಷಾಯ ಮತ್ತು ನಿರುಹ ಮೆಡಿಕೇಷನ್ಸು ತುಂಬ ತೀಕ್ಷ್ಣ ಇರುತ್ತೆ. ಇಲ್ಲಿ ನಿಮ್ಮಲ್ಲೂ ನೋಡಿದವ್ರು ಕೆಲವರು ಹೇಳಿರ್ತಾರೆ, ಕೆಲವರು ಈಗ 16 ದಿನದೆಲ್ಲ ನಾವು ಪ್ಲ್ಯಾನ್ ಮಾಡಿದಾಗ ಮಧ್ಯದಲ್ಲಿ ನಾವು ಕಷಾಯವನ್ನು ಬದಲು ಮಾಡ್ತೀವಿ. ಆಗ ಕೆಲವರು ಹೇಳಿದ್ದು ಇದೆ, ಮೇಡಮ್ ಫಸ್ಟ್ 3 ದಿನ ಚೆನ್ನಾಗಿತ್ತು ಇಟ್ಕೊಂಡಿದ್ದೆ, ಬಟ್ ಈ ಫೋರ್ತ್ ಬಿಗ್ ಬಸ್ತಿ ತೊಗೊಂಡ್ಮೇಲೆ ತುಂಬ ಕಷ್ಟ ಆಯಿತು ಅಂದರೆ ಏನೋ ಇಟ್ಕೊಳ್ಳೋಕ್ಕೆ ಆಗಿಲ್ಲ, ಯಾಕಂದರೆ ಅಲ್ಲಿ ಮಾತ್ರ ಅಥವಾ ಡೋಸೆ ಚೇಂಜ್ ಆಗಿರುತ್ತೆ. ನಿಮಗೆ ಆ ನಿರೂಹವನ್ನು ಅಥವಾ ಕಷಾಯ ಬಸ್ತಿಯನ್ನು ಹಾಕಿದಾಗ ಅದಿನ್ನೂ ಜಾಸ್ತಿ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಬಟ್ ಅದೇ ಯಾಪನ ಇದ್ದಿದ್ರಲ್ಲಿ ಸ್ವಲ್ಪ ಮೈಲ್ಡ್ ಫಾರ್ಮ್ ಆಫ್ ದ ಡಿಟಾಕ್ಸ್. ಹಾಗೆ ಇನ್ನೊಂದು ಬರುತ್ತೆ ಪಿಚ್ಚಾ ಬಸ್ತಿ ಅಂತ. ಪಿಚ್ಚಾ ಬಸ್ತಿಯಲ್ಲಿ ಲೋಳೆ 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 ಇರುತ್ತೆ ಅದು ಫುಲ್ಲು, ಆವಾಗ ನಿಮ್ಮ ಒಳಗಡೆ ಇಂಟೆಸ್ಟೈನಲ್ ಅಲ್ಸರ್ ಎಲ್ಲ ಆದಾಗ ಅದನ್ನು ಹೀಲ್ ಮಾಡಲಿಕ್ಕೆ ಪಿಚ್ಚಾ ಬಸ್ತಿಯನ್ನು ಹಾಕ್ತೀವಿ. ಯಾಕಂದರೆ ಆ ಪಿಚ್ಚಾ ಬಸ್ತಿ ಅನ್ನೋದು ಅಲ್ಲಿ ಹೋಗಿ ಇಂಟೆಸ್ಟೈನಲ್ ಲೇಯರನ್ನು ಹೀಲ್ ಮಾಡುತ್ತೆ, ಹುಣ್ಣಾಗಿರುತ್ತಲ್ಲ ಒಳಗಡೆ, ಆ ಹುಣ್ಣನ್ನು ಹೀಲ್ ಮಾಡಲಿಕ್ಕೆ ಪಿಚ್ಚಾ ಬಸ್ತಿ ಅಂತ. ಬಸ್ತಿಯಲ್ಲಿ ತುಂಬ ಇದೆ, ಬಸ್ತಿತು ಅರ್ಧ ಚಿಕಿತ್ಸಾ ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ಇರೋ ಅಷ್ಟು ಚಿಕಿತ್ಸೆಗಳು, ಈ ನಿಮಗೆ ಇಲ್ಲಿ ಏನೇನು ಚಾರ್ಟಲ್ಲಿ ನೋಡ್ತೀರಾ ಅಲ್ವಾ, ಅದೆಲ್ಲ ಚಿಕಿತ್ಸೆಗಳನ್ನ ಒಂದು ಕಡೆ ಇಟ್ಟರೆ ಅದು 50% ಅಂತೆ. ಬಸ್ತಿ ಒಂದೇ 50%, ಬಸ್ತಿಯಲ್ಲಿ ಅಷ್ಟೊಂದು ಇದ್ದಾವೆ, ವೈದ್ಯರ ಕೈಯಲ್ಲಿದೆ ಅದು, ಏನೇನು ಯಾವ ಕಾಂಬಿನೇಷನಲ್ಲಿ ನಿಮಗೆ ಪ್ಲ್ಯಾನ್ ಮಾಡಬೇಕು, ಯಾವ ಮೆಡಿಸಿನ್ ಯಾವ ರೀತಿಯಲ್ಲಿ ಯಾವ ಡೋಸಲ್ಲಿ ಹೋಗಬೇಕಂತ ನಿರ್ಧಾರ ಮಾಡೋದು ವೈದ್ಯರ ಕೈಯಲ್ಲಿರುತ್ತೆ. ಬಟ್ ಬಸ್ತಿಗೆ ಎಷ್ಟು ಒಂದು ಇಂಪಾರ್ಟೆನ್ಸ್ ಇದೆ, 50% ಆಫ್ ದ ವೇಟೇಜ್ ಬರೀ ಬಸ್ತಿ ಚಿಕಿತ್ಸೆಗೆ.
ಬಾಕಿ 50% ಅಲ್ಲಿ ಇದೆಲ್ಲ ಬಂತು, ವಮನ, ವಿರೇಚನ, ನಸ್ಯ, ರಕ್ತಮೋಕ್ಷಣ, ಅಭ್ಯಂಗ, ಪರಿಷೇಕ, ಸ್ವೇದ, ನಾಭಿಪಿಚ್ಚು, ಶಿರೋಪಿಚ್ಚು, ಶಿರೋಧಾರ, ಇನ್ನೇನೇನೇನೇನು ಚಿಕಿತ್ಸೆಗಳು ನೀವು ಹೆಸರು ಹೇಳ್ಬೋದು ಅದೆಲ್ಲ ಸೇರಿಸಿದ್ರೆ ಅರ್ಧ ವೇಟ್ ಆಗುತ್ತೆ. ಬರೀ ಬಸ್ತಿ ಚಿಕಿತ್ಸೆ ಒಂದರದ್ದು 50% ವೇಟೇಜ್ ಆಗುತ್ತೆ. ಅಷ್ಟೊಂದು ಇಂಪಾರ್ಟೆನ್ಸ್ ಆಯುರ್ವೇದದಲ್ಲಿ ಹೇಳಿದ್ದಾರೆ ಬಸ್ತಿ ಬಗ್ಗೆ. ತುಂಬ ಇಂಟ್ರೆಸ್ಟಿಂಗ್ ಬಸ್ತಿ ಅನ್ನೋದು. ಆ್ಯಂಡ್ ಈಸಿ ಕೂಡ ತೊಗೊಳ್ಳಿಕ್ಕೆ ಕಂಪ್ಯಾರಿಟಿವ್ಲಿ. ಅಂದರೆ ಕೇಳೋದಕ್ಕೆ ಒಂಥರ ಅನ್ನಿಸ್ತದೆ, ಅಯ್ಯೋ ಗುದದ್ವಾರದಲ್ಲಿ ಔಷಧಿ ಹಾಕ್ತಾರಾ ಅಂತ. ಆದರೆ ನೀವು ಈಗ ಇಲ್ಲಿ ವಿರೇಚನ ತೊಗೊಂಡವರು ಇದ್ದೀರಾ, ಬಸ್ತಿ ತೊಗೊಂಡವರು ಇದ್ದೀರಾ, ನೀವು ಹೇಳಿ ಎರಡರಲ್ಲಿ ಯಾವ್ದು ಈಸಿ ಅಂತ? ಬಸ್ತಿನೇ ಈಸಿ ತಾನೆ? ಅಲ್ಲ, ಬಸ್ತಿಯನ್ನು ಕೆಳಗಿಂದ ಕೊಡೋದಕ್ಕೇನೆ ಕಾರಣ ಏನು ಹೇಳಿ? ಈ ಎಲ್ಲ ಬಾಯಿಂದ ಕರುಳಿನ ತನಕದ ಏನು ಏನು ಸ್ಟೆಪ್ಗಳಿದೆ ಅದನ್ನು ಜಂಪ್ ಮಾಡಬೇಕು, ಮಿಸ್ ಮಾಡಬೇಕಂತಲೇ ಕೆಳಗಿಂದ ಕೊಡೋದು. ಯಾಕಂದರೆ ಬಸ್ತಿಯನ್ನು ಗುದದ್ವಾರದಲ್ಲಿ ಔಷಧಿನ ಯಾಕೆ ಹಾಕ್ತಾರೆ? ಬಾಯಲ್ಲೇ ಕುಡಿಯೋಕೆ ಕೊಡ್ಬೋದಲ್ಲ. ಯಾಕಂತಂದರೆ ನೀವು ಈಗ ಬಾಯಲ್ಲಿ ಕುಡಿದಾಗ ಅದು ನಿಮ್ಮ ಹೊಟ್ಟೆಯ ಎಲ್ಲ ಹಂತಗಳಲ್ಲಿ, ಮೊದಲು ಹೊಟ್ಟೆಗೆ ಹೋಗುತ್ತೆ, ಡಿಯೋಡಿನಮಿಗೆ ಹೋಗುತ್ತೆ, ಸಣ್ಣ ಕರಳಿಗೆ ಹೋಗುತ್ತೆ, ದೊಡ್ಡ ಕರಳಿಗೆ ಬರುತ್ತೆ. ಸೊ ಆಲ್ಮೋಸ್ಟ್ ಅಬ್ಸಾರ್ಪ್ಷನ್ ಆಗೋ ಹೊತ್ತಿಗೆ ಹಲವಾರು ಹಂತಗಳನ್ನು ಅದು ದಾಟಿ ಹೋಗಬೇಕು. ಅಲ್ಲಿ ಎಷ್ಟೋ ಜನಕ್ಕೆ ಹೊಟ್ಟೆಯಲ್ಲೇ ಕಿರಿಕಿರಿಯಾಗಿ ವಾಂತಿ ಆಗಿಬಿಡ್ಬೋದು, ಇನ್ನೆಷ್ಟೋ ಜನಕ್ಕೆ ಡಿಯೋಡಿನಮಿಗೆ ಹೋದಾಗ ಅಲ್ಲಿಂದ ಅದು ಹಾಗೆ ಉಳ್ಕೊಂಡ್ಬಿಡ್ಬೋದು, ಅಥವಾ ಅಲ್ಲಿ ಒಂದಿಷ್ಟು ಅಬ್ಸಾರ್ಪ್ಷನ್ ಇನ್ನೊಂದು ಡಿಲೇ ಆಗ್ಬೋದು ಅಥವಾ ಆಬ್ಸೆಂಟ್ ಆಗ್ಬೋದು, ನಂತರ ಸಣ್ಣ ಕರಳು, ನಂತರ ದೊಡ್ಡ ಕರಳು. ಅದೇ ಈ ಬಸ್ತಿ ರೂಪದಲ್ಲಿ ಕೊಟ್ಟಾಗ ಸೀದಾ ಅದು ದೊಡ್ಡ ಕರಳಿಗೆ ಹೋದಾಗ ದೊಡ್ಡ ಕರಳಲ್ಲಿ ಏನಾಗುತ್ತೆ, ಎರಡೇ ಕೆಲಸ ಆಗೋದು, ಅಬ್ಸಾರ್ಪ್ಷನ್ ಮತ್ತು ಸೆಕ್ರಿಷನ್. ಅಬ್ಸಾರ್ಪ್ಷನ್ ಆಫ್ ದ ಟಾಕ್ಸಿನ್ಸ್. ಈಗ ಲೆಫ್ಟ್ ನಮ್ಮ ಬಸ್ತಿ ಬಿಟ್ಬಿಡಿ, ನಾರ್ಮಲ್ ಫುಡ್ಡಲ್ಲಿ ದೊಡ್ಡ ಕರಳಲ್ಲಿ ಏನು ಕೆಲಸ ಆಗ್ತಿರತ್ತೆ? ನೀವು ಆಹಾರ ತೊಗೊಂಡ್ರಿ, ಎಲ್ಲ ಹಂತಗಳಲ್ಲಿ ಜೀರ್ಣ ಆಗ್ತಾ ಬಂತು, ಸಣ್ಣ ಕರಳಲ್ಲಿ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಆಯಿತು. ಅದರ ನಂತರ ದೊಡ್ಡ ಕರಳು ಹೋದಾಗ ಅದೊಂಥರ ಡಸ್ಟ್ಬಿನ್ನಲ್ಲಿ ಇಟ್ಟ ಹಾಗೆ. ಈಗ ನೋಡಿ, ನೀವು ನಿಮ್ಮ ಮನೆಯಲ್ಲಿ ನೀವು ಕ್ಲೀನ್ ಮಾಡ್ತೀರಾ, ಕ್ಲೀನ್ ಮಾಡಿ ಡಸ್ಟ್ಬಿನ್ನಲ್ಲಿ ಒಂದಿಷ್ಟು ಹಾಕಿಡ್ತೀರಾ, ಇದಿಷ್ಟು ಬೇಡದೇ ಇರೋದಂತ ತೆಗೆದು ಬಿಸಾಕ್ತೀರಾ. ಆದರೆ ಅದನ್ನು ಆ್ಯಕ್ಚುಯಲ್ ಮುನ್ಸಿಪಾಲ್ಟಿ ಅವ್ರಿಗೆ ಕೊಡೋ ಮೊದಲು ನಿಮ್ಮ ಅಮ್ಮ ಬರ್ತಾರೆ ನೋಡಿಕೊಂಡು, ಏನು ಇದಿಷ್ಟು ಚೆನ್ನಾಗಿದೆ, ಇದೆಲ್ಲ ಬರೋದು, ಇದನ್ನ ಯಾಕೆ ಬಿಸಾಕಿದೀಯಾ ಅಂತ ವಾಪಸ್ ಎತ್ತಿಡ್ತಾರೆ. ಅಥವಾ ಇನ್ನೊಂದಿಷ್ಟು ಏನಾದರೂ ನೀವು ನಿಮ್ಮ ರೂಮಲ್ಲಿ ಏನು ಕ್ಲೀನ್ ಮಾಡಿದ್ನೋ ಏನೋ, ಇದಿಷ್ಟಂತೂ ಹಾಗೆ ಇದೆ, ಇದು ಗಾರ್ಬೇಜ್ ಅಂತ ಒಂದಿಷ್ಟು ಗಾರ್ಬೇಜನ್ನು ವಾಪಸ್ ತಂದು ಅದಕ್ಕೆ ಆ್ಯಡ್ ಮಾಡ್ತಾರೆ. ಹಾಗೆ ನೀವು ಗಾರ್ಬೇಜ್ ಅಂತ ತೆಗೆದಿಟ್ಟಿರೋದ್ರಲ್ಲಿ ಏನಾದರೂ ಮಿಸ್ ಆಗಿ ಒಳ್ಳೆಯ ಅಂಶಗಳು ಹೋಗಿದ್ದಿದ್ರೆ ಅಮ್ಮ ಏನು ಮಾಡ್ತಾಳೆ, ಅದನ್ನು ವಾಪಸ್ ತೆಗೆದಿಡ್ತಾಳೆ. ಒಟ್ಟಿನಲ್ಲಿ ಇವನು ಚೊಕ್ಕ ಮಾಡ್ಲಿಕ್ಕಂತೂ ಹೋದರೆ ಎಲ್ಲ ಬೇಕಾಗೋ ವಸ್ತುನು ಬಿಸಾಕ್ಬಿಡ್ತಾನೆ ಅಂತ ಹೇಳಿರ್ತಾರಲ್ವಾ. ಅದೇ ಥರ ನಮ್ಮ ಕರಳಲ್ಲಿ ಏನಾಗುತ್ತೆ ಅಂದರೆ ಯಾವುದಾದ್ರೂ ಅಂಶಗಳು ಹೊರಗೆ ಹಾಕೋದು ಬಾಕಿ ಉಳಿದದಿದ್ದರೆ ಆ ಟಾಕ್ಸಿನ್ಸ್ಗಳು ದೊಡ್ಡ ಕರುಳಲ್ಲಿ ಅದು ಮತ್ತೆ ವಾಪಸ್ ಅದಕ್ಕೆ ಆ್ಯಡ್ ಆಗುತ್ತೆ. ಹಾಗೆಯೇ ಏನಾದರೂ ಲೆಫ್ಟ್ ಔಟ್ ನ್ಯೂಟ್ರಿಯೆಂಟ್ಸ್ ಇದ್ದರೆ ಅದು ಪುನಃ ಅಬ್ಸಾರ್ಬ್ ಆಗುತ್ತೆ. ಅದು ದೊಡ್ಡ ಕರುಳಲ್ಲಿ ಇದೆರಡೇ ಕೆಲಸ ಆಗೋದು, ಅಬ್ಸಾರ್ಪ್ಷನ್ ಮತ್ತು ಸೆಕ್ರಿಷನ್ಗಳು. ಸೊ ಇಲ್ಲಿ ಗುದದ್ವಾರದಿಂದ ಔಷಧಿಯನ್ನು ಹಾಕಿ ಈ ಮೆಡಿಸಿನ್ಸಲ್ಲಿ ರೀಚ್ ಆದಾಗ, ಈಗ ನೋಡಿ ನಿಮಗೆ ಯಾಪನ್ ಅಥವಾ ಕಷಾಯದಲ್ಲಿ 500, 600, 800, 900 ಅಥವಾ 1200 ml ತನಕ ಕೊಡ್ತೀವಿ, ಆಯಿತಾ? ಸೊ ಈ ಬಸ್ತಿಯನ್ನು ಡೈರೆಕ್ಟ್ ನಿಮ್ಮ ಕರಳಿಗೆ ಹಾಕಿದಾಗ ಕರಳಲ್ಲಿ ಏನಾಯಿತು, ಮತ್ತೆ ಆಗೋದು ಅಬ್ಸಾರ್ಪ್ಷನ್ ಮತ್ತು ಸೆಕ್ರಿಷನ್ ಮಾತ್ರ. ಸೊ ಈ ಮೆಡಿಸಿನ್ಸ್ಗಳೆಲ್ಲ ಹೋದ ತಕ್ಷಣ ಅದು ಲೆಫ್ಟ್ ಔಟ್ ನ್ಯೂಟ್ರಿಯೆಂಟ್ ಅಂತ ತಲೆ ಅದನ್ನ ಗ್ರಹಿಸುತ್ತೆ. ಪಟ್ 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 ಅಂತ 45 ಮಿನಿಟ್ಸ್ ಒಳಗಡೆ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. ಆದರೆ ಅಬ್ಸಾರ್ಪ್ಷನ್ ಆದಮೇಲೆ ಇದು ಏನು, ಈಗ ಅಬ್ಸಾರ್ಬ್ ಆಗಿದ್ದು ಔಷಧಿ. ಆ ಔಷಧಿ ಕೆಲಸ ಏನು, ಅದು ಪಟ್ ಪಟ್ ಅಂತ ಒಳಗಡೆ ಹೋಗಿ ಇರೋವಂಥ ಟಾಕ್ಸಿನ್ಸ್ಗಳೆಲ್ಲ ರಿಲೀಸ್ ಮಾಡುತ್ತೆ. ಸೊ ಆ ಒಂದು ಲಿಕ್ವಿಡಲ್ಲಿ ಈಗ ನಿಮಗೆ 45 ಮಿನಿಟ್ಸ್ ಇಟ್ಕೊಂಡು ನೀವು ಹೊರಹಾಕಿ ಅಂದಾಗ ನೀವೆಲ್ಲ ಈಗ ಆರಾಮಾಗಿ 45 ಮಿನಿಟ್ಸ್ ಇಟ್ಕೋತೀರಾ ಅಲ್ವಾ. ಸೊ ಆ 45 ಮಿನಿಟ್ಸ್ ಇಟ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಎಲ್ಲ ಅಬ್ಸಾರ್ಪ್ಷನ್ ಆಗುವಂಥ ಅಂಶಗಳೆಲ್ಲ ಅಬ್ಸಾರ್ಬ್ ಆಗುತ್ತೆ, ಅದು ಅಬ್ಸಾರ್ಬ್ ಆಗಿ ಟಾಕ್ಸಿನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಯಾಕಂದರೆ ಔಷಧಿ ಗುಣದಿಂದ ಅದು ರಿಲೀಸ್ ಆಗುತ್ತೆ. ಸೊ ಟಾಕ್ಸಿನ್ಸ್ಗಳಿದ್ದಕ್ಕೆ ರಿಲೀಸ್ ಆಗುತ್ತೆ. ಆಮೇಲೆ 45 ಮಿನಿಟ್ಸ್ ಆದಮೇಲೆ ನಾವು ನಿಮ್ಗೆ ಏನು ಹೇಳ್ತೀವಿ, ಟಾಯ್ಲೆಟನ್ನು ಪಾಸ್ ಮಾಡಿ, ಟಾಯ್ಲೆಟ್ ಬರಲಿ ಬಿಡಲಿ ಏನು ಬರುತ್ತೋ ಅದನ್ನು ಪಾಸ್ ಮಾಡಿ ಅಂತ ಹೇಳ್ತೀವಿ ಅಲ್ವಾ. ಯಾಕಂದರೆ ಅಲ್ಲಿ ಆ ಮೆಕ್ಯಾನಿಸಮ್ ಆಗಿರುತ್ತೆ. ಹಾಗಾಗಿ ಆ ಯಾಪನ ಅಥವಾ ಇದನ್ನು ನೀವು 45 ಮಿನಿಟ್ಸ್ ಮಾತ್ರ ಇಟ್ಕೊಳ್ಳಿ ಹೇಳೋದು ಯಾಕೆ, ಒಂದು ಮುಹೂರ್ತ ಕಾಲ ಅಂತ ಅನ್ನಿಟ್ಕೊಂಡು ಕ್ಲೆನ್ಸ್ ಮಾಡಿ ಬಿಡೋ ಅಂಥದ್ದು. ಅದೇ ಸ್ನೇಹ ಬಸ್ತಿಯಲ್ಲಿ ಎಷ್ಟು ಜಾಸ್ತಿಯೋ ಅಷ್ಟು ಜಾಸ್ತಿ ಹೊತ್ತು ಇಟ್ಕೊಳ್ಳಿ ಅಂತ ಹೇಳೋದು ಯಾಕೆ, ಯಾಕಂತಂದರೆ ಅಲ್ಲಿ ಅದು ಇದ್ದಷ್ಟು ಹೊತ್ತು ನಿಧಾನಕ್ಕೆ, ಫ್ಯಾಟ್ ಮಾಲಿಕ್ಯೂಲ್ ಅಲ್ವಾ. ಸ್ನೇಹ ಬಸ್ತಿಯಲ್ಲಿ ಏನು ಕೊಟ್ಟಿರ್ತಾರೆ, ಮೆಡಿಕೇಟೆಡ್ ಎಣ್ಣೆಯನ್ನೋ ತುಪ್ಪವನ್ನೋ ಕೊಟ್ಟಿರ್ತಾರೆ, ಫ್ಯಾಟ್ ಮಾಲಿಕ್ಯೂಲ್. ಸೊ ಫ್ಯಾಟ್ ಮಾಲಿಕ್ಯೂಲ್ ನಿಧಾನಕ್ಕೆ ಅಬ್ಸಾರ್ಬ್ ಆಗಿ ಅದು ಅಸಿಮ್ಯುಲೇಟ್ ಆಗೋದಕ್ಕೆ ಟೈಮ್ ತೊಗೊಳತ್ತೆ. ಸೊ ನೀವು ಅಟ್ಲೀಸ್ಟ್ 45 ಮಿನಿಟ್ಸ್ ಕಡಿಮೆ ಅಂತಂದರು, ಅಥವಾ 3 ಗಂಟೆ, 6 ಗಂಟೆ, 12 ಗಂಟೆ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಸ್ತಿ ಕೊಡೋ ತನಕ ಎಷ್ಟು ಸಮಯ ಅದು ಇಟ್ಕೋತೀರಾ ಅಷ್ಟು ಒಳ್ಳೆ ರಿಸಲ್ಟ್ ಅದರಿಂದ ಸಿಗತ್ತೆ ಅಂತ. ಬಟ್ ಅಟ್ಲೀಸ್ಟ್ 45 ನಿಮಿಷ ಅಂತೂ ಇಟ್ಕೊಳ್ಳೇಬೇಕು ಆ ಥರ. ಸೊ ಬಸ್ತಿ ಅನ್ನೋದು ವಂಡರ್ಫುಲ್ ಚಾಪ್ಟರ್ ಹಾಗೆ ತುಂಬ. ಯಾಕಂದರೆ ಬಸ್ತಿ ಮತ್ತು ಮೇನ್ಲಿ ವಾತವನ್ನು ಶಮನ ಮಾಡುವಂಥದ್ದು. ವಾತ ಏನು ಹೇಳಿ, ನಿಮ್ಮ ದೇಹದ ಹೆಲ್ತಿನ ರಿಮೋಟ್ ಕಂಟ್ರೋಲ್ ಇದ್ದ ಹಾಗೆ.
ವಾಯುಸ್ತತ್ರ ಯಂತ್ರಧರಹ ಅಂತ. ರಿಮೋಟ್ ಕಂಟ್ರೋಲ್ ಇದ್ದಾಗ ನಿಮ್ಮ ಪಿತ್ತ ಕಫ ಹಾಗೂ ನಿಮ್ಮ ಅಗ್ನಿಗಳು ನಿಮ್ಮ ಧಾತುಗಳು ಎಲ್ಲದನ್ನ ಕಂಟ್ರೋಲ್ ಮಾಡೋದು ವಾತ. ಹಾಗಾಗಿ ಬಸ್ತಿ ಅನ್ನೋದು ಒಂಥರ ಸರ್ವಾಧಿಕಾರಿ ಇದ್ದ ಹಾಗೆ. ಟ್ರೀಟ್ಮೆಂಟ್ ಅಲ್ಲಿ ಅದಕ್ಕೆ ಅಷ್ಟು ಜಾಗ ಕೊಟ್ಟಿದ್ದು ಯಾಕೆ, ಯಾಕೆಂದ್ರೆ ಬಸ್ತಿಯಿಂದ ಗುಣ ಆಗೋದು ಯಾವುದು? ವಾತ. ಸಿಕ್ಕಾಪಟ್ಟೆ ನಿಮ್ಮಲ್ಲಿ ಮೂಮೆಂಟ್ ಆಗ್ತಾ ಇದೆ. ಈಗ ಮೊನ್ನೆ ಹಾಗೆ ಆಯ್ತು, ಒಬ್ಬರ ಒಂದು ಕೇಸನ್ನ ನಾನು ನೋಡುವಾಗ ಆನ್ಲೈನ್ ಕನ್ಸಲ್ಟೇಷನ್ ಅಲ್ಲಿ ಅನ್ಕಂಟ್ರೋಲ್ಡ್ ಮೂಮೆಂಟ್ ಇದ್ದದ್ದು ದೇಹದಲ್ಲಿ. ದೇಹದಲ್ಲಿ ಕೈ ಮತ್ತೆ ತಲೆಯದೆಲ್ಲ ಮೂಮೆಂಟ್ ಏನಾಗ್ತಾ ಇದೆ, ಕಂಟ್ರೋಲ್ ಆಗ್ತಾ ಇಲ್ಲ. ಈಗಾಗಲೇ ಅವರು ಬೇರೆ ಕಡೆಯಲ್ಲಿ ಚಿಕಿತ್ಸೆನ ತಗೊಳ್ತಾ ಇದ್ರು, ಬಟ್ ಅಲ್ಲಿ ಏನೂ ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ನಮ್ಮನ್ನ ಅಪ್ರೋಚ್ ಮಾಡಿದ್ರು. ಸೊ ನಾನು ಯೂಶ್ವಲಿ ಯಾವ ಬೇರೆ ಸಿಸ್ಟಮ್ ಡಾಕ್ಟರ್ಸ್ ಇರ್ಬೋದು ಅಥವಾ ಇವನ್ ಬೇರೆ ಆಯುರ್ವೇದ ಡಾಕ್ಟರ್ಸ್ ಇದ್ರು, ನಾನು ಯಾರನ್ನು ಯೂಶ್ವಲಿ ಬ್ಲೇಮ್ ಮಾಡಲ್ಲ. ಸೊ ಅಲ್ಲಿಯ ಚಿಕಿತ್ಸೆಯಲ್ಲಿ ಏನಾಗಿದೆ ಅಂತಂದಾಗ, ಇಲ್ಲಿ ಪೇಷಂಟೇ ನನಗೆ ಕಂಪ್ಲೇಂಟ್ ಮಾಡಿದ್ದೇನಂತಂದರೆ, ಮೇಡಮ್ ಈಗ ಆಲ್ರೆಡಿ 2 ಸೆಟ್ಸ್ ಆಫ್ ಪಂಚಕರ್ಮ ಆಯಿತು, ಈಗ 3rd ಸೆಟ್ಟಿಗೆ ಬರಕ್ಕೆ ಹೇಳಿದ್ದಾರೆ, ಬಟ್ ನನಗೇನೂ ವ್ಯತ್ಯಾಸ ಕಾಣ್ತಾ ಇಲ್ಲ. ಅಂದರೆ 1st ಸೆಟ್ಟಿಂಗ್ 2nd ಸೆಟ್ಟಿಂಗ್ ಆದಮೇಲೆ ಈಗ ನಿಮಗೆಲ್ಲ, ಈಗ ಇಲ್ಲಿ ಕೆಲವರು 2nd ಟೈಮ್ ಬಂದವರು ಇದ್ದೀರಾ, ಸೊ 1st-ಗೆ 2nd-ಗೆ ಕಂಪೇರ್ ಮಾಡಿದಾಗ ಡೆಫಿನೆಟ್ಲಿ ಚೇಂಜಸ್ ಇರುತ್ತಲ್ವಾ? ಇವತ್ತು ನೋಡಿ, ಈಗ ಗಣೇಶ್ ಭಟ್ರದ್ದು ನೋಡಿದ್ರಿ, 1st ಟೈಮ್ ಬಂದಾಗ ಚೇರ್ ಮೇಲೂ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಈಗ ನೆಲದ ಮೇಲೆ ಕೂತ್ಕೋತಿದ್ದಾರೆ. ಆದರೆ ಕ್ಯೂರ್ ಆಗಿಲ್ಲ, ಕ್ಯೂರ್ ಆಗ್ತಾ ಇದೆ, ಹಂತದಲ್ಲಿದೆ, ಚೇಂಜಸ್ ಅಂತೂ ಇರುತ್ತಲ್ವಾ? ಸೊ ಅವ್ರೇನು ಹೇಳಿದರು, ಮ್ಯಾಮ್ ಈಗ 2 ಸೆಟ್ಟಿಂಗ್ಸ್ ಆಯಿತು ಪಂಚಕರ್ಮ, ನನಗೇನೂ ಚೇಂಜಸ್ ಆಗ್ತಾ ಇಲ್ಲ, ತುಂಬ ಅನ್ಕಂಟ್ರೋಲ್ಡ್ ಮೂಮೆಂಟ್ ಇದೆ ದೇಹದಲ್ಲಿ ಹಾಗೆ. ಆಗ ನಾನಂದೆ, ಹೌದಾ? ಆದರೆ ಅವ್ರು ಇನ್ನೊಂದು ಹೇಳಿದಾರಲ್ವ, ಸೊ ಮೇ ಬಿ ಅವರದೊಂದು 3 ಕಂಪ್ಲೀಟ್ ಸೆಟ್ಸ್ ಏನಿದೆ ಅದು ಮುಗಿಸೋ ತನಕ ವೇಟ್ ಮಾಡೋಣ, ಬಟ್ ಮೀನ್ ವೈಲ್ ಅಲ್ಲಿ ಏನು ಚಿಕಿತ್ಸೆ ಆಗಿದೆ ಅನ್ನೋದನ್ನು ನಂಗೆ ಒಂಚೂರು ಶೇರ್ ಮಾಡಿ ಅಂತ ಅಂದೆ. ಆ ಚಿಕಿತ್ಸೆಯ ಶೀಟನ್ನು ನಾನು ನೋಡಿದಾಗ ನನಗೆ ಅರ್ಥ ಆಯಿತು ಯಾಕೆ ಇನ್ನೂ ಗುಣ ಆಗಿಲ್ಲ ಅಂತ. ಯಾಕಂದರೆ 2 ಸತಿ ಪಂಚಕರ್ಮ ಆಯಿತು, ಆ 2 ಸತಿ ಪಂಚಕರ್ಮದಲ್ಲಿ 1 ಬಸ್ತಿಯನ್ನು ಕೊಟ್ಟಿಲ್ಲ. ನೋಡಿ, ಮೂಮೆಂಟ್ ಅನ್ಕಂಟ್ರೋಲ್ಡ್ ಮೂಮೆಂಟ್ ಅಂದ ತಕ್ಷಣ ಇನ್ನು ನಿಮಗೆಲ್ಲ ಅಥವಾ ನಮ್ಮ ಚಾನಲ್ ನೋಡೋ ವೀಕ್ಷಕರಿಗೂ ಈಗ ಅರ್ಥ ಆಗಿರುತ್ತೆ. ಇಟ್ ಈಸ್ ಡ್ಯೂ ಟು ವಾತ. ವಾತದಲ್ಲಿ ತೈಲಂ ವಾತಹರಾಣಾಂ ಶ್ರೇಷ್ಠಂ, ತೈಲ ಅನ್ನುವಂಥದ್ದು ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ವಾತದಲ್ಲಿ ತುಂಬ ಶ್ರೇಷ್ಠ ಚಿಕಿತ್ಸೆ. ಹಾಗಾಗಿ ಏನಾಗಬೇಕಿತ್ತಲ್ಲಿ, ಅವರಿಗೆ ರಿಸಲ್ಟ್ ಯಾಕೆ ಸಿಕ್ಕಿಲ್ಲ, ಅಲ್ಲಿ ಬಸ್ತಿ ಆಗಿಲ್ಲ ಅಷ್ಟೇ, ಬೇರೆ ಎಲ್ಲ ಏನು ಮಾಡಿದ್ದಾರೆ, ಅಭ್ಯಂಗ ಪರಿಷೇಕ ಆಗಿದೆ, ಶಿರೋಧಾರ ಆಗಿದೆ, ಗ್ರೀವಾ ಬಸ್ತಿ ಕಟಿ ಬಸ್ತಿ ಅಂತ ಬೆನ್ನಿಗೆಲ್ಲ ಕಟ್ಟೆ ಕಟ್ಟೆ ಎಣ್ಣೆ ಹಾಕೋದು, ಬೇರೆ ಎಲ್ಲ ಚಿಕಿತ್ಸೆಗಳಾಗಿದೆ. ಆದರೆ 2 ಸತಿ ಪಂಚಕರ್ಮ ಆದರೂ ಕೂಡ ಅಲ್ಲಿ 1 ಸಿಂಗಲ್ ಬಸ್ತಿಯನ್ನು ಕೂಡ ಕೊಟ್ಟಿಲ್ಲ, ಹಾಗಾಗಿ ರಿಸಲ್ಟ್ ಇರಲಿಲ್ಲ. ಸೊ ಅವರಿಗೇನಂದೆ ನಾನು, ತೊಂದರೆ ಇಲ್ಲ, ಈಗ ಟ್ರೀಟ್ಮೆಂಟ್ ಮಧ್ಯೆ ಹಾಗೆ ಒಬ್ಬರು ಕೊಡ್ತಾ ಇರುವಾಗ ನೀವು ತಪ್ಪಿಸಿ ಇಲ್ಲಿ ಬರಬಾರ್ದು, ನೀವು ಅದೇ ಡಾಕ್ಟರ್ ಹತ್ರ ಒಮ್ಮೆ ಡಿಸ್ಕಷನ್ ಮಾಡಿ, ಬಸ್ತಿಯ ಬಗ್ಗೆ ಅವರ ಪಾಯಿಂಟ್ ಆಫ್ ವ್ಯೂ ಕೇಳಿ, ಯಾಕೆ ಬಸ್ತಿಯನ್ನು ಅಂದರೆ ಆ್ಯಡ್ ಮಾಡಬಹುದಾ ಅಂತ ವಿನಮ್ರವಾಗಿ ಅವರನ್ನು ಕೇಳಿ ಡಿಸ್ಕಷನ್ ಮಾಡಿ, ಅವ್ರು ಓಕೆ ಅಂತಂದರೆ ಈ 3ನೇ ಸೆಟ್ಟಿಂಗು ಅಲ್ಲೇ ಮಾಡಿಸಿ, ಆದರೆ ಅದರ ಜೊತೆಯಲ್ಲಿ ಬಸ್ತಿ ಒಂದನ್ನು ಆ್ಯಡ್ ಮಾಡಿಸಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗತ್ತೆ. ಹೀಗೆ ಬಸ್ತಿ ಚಿಕಿತ್ಸೆ ಅನ್ನೋದು ವಾತಜ ಸಿಂಪ್ಟಮ್ಸ್ ಏನೇ ಇದ್ದರು, ಮೂಮೆಂಟ್ ರಿಲೇಟೆಡ್, ಈ ನಿಮಗೆ ಫುಡ್ ತಿನ್ನೋದು ಕೆಲವರು ಇಲ್ಲೇ ಸಿಕ್ಕಟ್ಟೆ ಆಗ್ತಿದೆ ಅನ್ನೋ, ಹೋಗ್ತಾನೆ ಇಲ್ಲ ಕೆಳಗಡೆ, ಬಸ್ತಿ ಬೇಕಾಗತ್ತೆ. ಹಾಗೆ ಒಳಗಡೆ ಮೂಮೆಂಟ್, ಈಗ ವೆರಿಕೋಸಲ್ಲಿ ಡಿ ವೇನ್ ಥ್ರೋಂಬೋಸಿಸ್ ಆಯಿತು, ಬಸ್ತಿ ಬೇಕೇ ಬೇಕು. ಬಸ್ತಿ ಇಲ್ಲದೆ ಬರೀ ನಿಮ್ಗೆ ಹೊರಗಡೆಯಿಂದ ಲೇಪ ಹಚ್ಚಿದ್ರೆ ಸಾಕಾಗಲ್ಲ, ಹೊರಗಡೆಯಿಂದ ನಿಮಗೆ ಆಲೇಪ ಮಾಡಿ ಪರಿಷೇಕ ಮಾಡಿದ್ರೆ ಸಾಕಾಗಲ್ಲ, ಬಸ್ತಿ ಚಿಕಿತ್ಸೆ ಬೇಕು. ಪೇಷಂಟಿಗೆ ಅನ್ಸುತ್ತೆ, ಅಯ್ಯೋ ನನಗಿರೋದು ಕಾಲಲ್ಲಿ, ಕಾಲ್ಪಾದದಲ್ಲಿ, ನನಗೆ ಡೀಪ್ ವೇನ್ ಥ್ರೋಂಬೋಸಿಸ್ ಆಗಿರೋದು ಇಲ್ಲಿ, ಇವರಿಲ್ಲಿ ಗುದದ್ವಾರದಲ್ಲಿ ಔಷಧಿ ಹಾಕ್ತಿದ್ದಾರೆ, ಇದೇನಪ್ಪ ಹಿಂಗೆ, ಔಷಧಿ ನಂಗೆ ಕಾಲಿಗೆ ಹಾಕ್ಬೇಕಿತ್ತಲ್ವಾ, ಗುದದ್ವಾರದಲ್ಲಿ ಯಾಕೆ ಹಾಕ್ತಿದ್ದಾರೆ? ಬಟ್ ವಾತ, ಯಾವಾಗ ವೇನ್ಸ್ಗಳು ವಾಪಸ್ ಹಾರ್ಟಿಗನ್ನು ತರಕ್ಕಾಗ್ತಾ ಇಲ್ಲ, ವಾತ ದುರ್ಬಲ ಆಗಿದೆ, ವಾತ ದೋಷ ಡಿಸ್ಟರ್ಬ್ ಆಗಿದೆ, ಬಸ್ತಿ ಕೊಡಲೇಬೇಕು. ಹಾಗೆ ನಿಮ್ಮಲ್ಲಿ ಗಂಟು ನೋವುಗಳಿದ್ದಾಗ ಬಸ್ತಿ ಕೊಡಲೇಬೇಕು, IBS ಇದ್ದಾಗ ಬಸ್ತಿ ಕೊಡಲೇಬೇಕು, ಯಾಕಂದರೆ ಕರುಳಿನ ಮೂಮೆಂಟ್ಗಳು, ಹಾಗೆ ನಿಮ್ಮಲ್ಲಿ ಹೃದಯದ ಸಂಚಾರದಲ್ಲಿ ರಕ್ತ ಪರಿಚಲನೆಯಲ್ಲಿ ಸಮಸ್ಯೆಗಳಿದ್ದಾಗ, ಹಾರ್ಟ್ ಪಂಪ್ ಮಾಡೋ ರೇಟ್ ಕಡಿಮೆ ಆಗಿದೆ ಅಥವಾ ಹಾರ್ಟ್ನ ಎಫಿಷಿಯನ್ಸಿ ಕಡಿಮೆ ಆಗಿದೆ ಅಥವಾ ಕೆಲವರಲ್ಲಿ ಮಿಟ್ರಲ್ ಬಾಲ್ದಲ್ಲಿ ಒಂದು ಕ್ಯಾಲ್ಸಿಫಿಕೇಶನ್ ಅಂತ ಆಗುತ್ತೆ, ಅಂದರೆ ಕ್ಯಾಲ್ಸಿಫಿಕೇಶನ್ ಆಗೋದು ಅಂತಂದರೆ ಈಗ ಒಂದು ಈ ಥರ ಮಸ್ಕ್ಯುಲರ್ ಮೂಮೆಂಟ್ ಇರುವಂತಹ ಹಾರ್ಟಿನ ಒಂದು ವಾಲ್ವ್ ತಗಡ್ ಥರ ಆಗುತ್ತೆ, ಸ್ಟಿಫ್ ಆಗಿಬಿಡತ್ತೆ, ಕ್ಯಾಲ್ಸಿಫಿಕೇಶನ್ ಕ್ಯಾಲ್ಸಿಫೈಡ್ ಆಗಿಬಿಡತ್ತೆ. ಆಗ ಅಂಥ ಕಂಡೀಷನಲ್ಲಿ ಬಸ್ತಿ ಕೊಡಬೇಕಾಗತ್ತೆ. ಸೊ ಬಸ್ತಿ ಅನ್ನೋದು ತುಂಬ ಪ್ರಾಬ್ಲಮ್ಸ್ಗಳಲ್ಲಿ, ಎಲ್ಲ ಮೂಮೆಂಟ್ಸ್ಗಳು ನೀವು ಅರ್ಥ ಮಾಡ್ಕೊಳ್ಳೋದಾದರೆ, ಹೊರಗಡೆಯಿಂದ ನಡೆದಾಡೋದು ಒಂದು ಮೂಮೆಂಟ್ ಆದರೆ, ಒಳಗಡೆಯಿಂದ ಏನೇನು ಮೂಮೆಂಟ್ಸ್ಗಳಾಗ್ತಾ ಇರುತ್ತಲ್ವ, ಆ ಎಲ್ಲ ಮೂಮೆಂಟ್ಸ್ಗಳಿಗೂ ಕೂಡ ಬಸ್ತಿ ಚಿಕಿತ್ಸೆ ಬೇಕೇ ಬೇಕಾಗತ್ತೆ, ಆಗ ಹೆಲ್ಪ್ ಆಗತ್ತೆ. ಸೊ ಮೂಮೆಂಟ್ ರಿಲೇಟೆಡ್ ಎಲ್ಲದರಲ್ಲಿ ಕೂಡ ಬಸ್ತಿ ಚಿಕಿತ್ಸೆಯನ್ನು ಕೊಟ್ಟಾಗ ಖಂಡಿತ ಒಳ್ಳೆ ರಿಸಲ್ಟ್ ಸಿಗತ್ತೆ. ಇಲ್ಲ,
ಮೊದಲನೇದಾಗಿ ನಾನು ಹೇಳೋದೇನಂತಂದರೆ, ಯಾವುದೇ ಮಾತ್ರೆಗಳಿರ್ಬೋದು, ಯಾವುದೇ ಔಷಧಿಗಳಿರ್ಬೋದು, ಸೊ ಅದು ತಗೊಳ್ಳುವಾಗಲೇ ನಾನಿದು ಟಾಕ್ಸಿನ್ಸ್ ಅಥವಾ ನಾನಿದು ಇದು ಆಯುರ್ವೇದ ಆದರೆ ಅಮೃತ, ಇದು ಅಲೋಪತಿ ಆದರೆ ಇದು ವಿಷ, ಅಥವಾ ಇದು ಕೆಟ್ಟದ್ದು, ಇದು ಒಳ್ಳೆಯದು ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಯಾವುದೇ ಔಷಧಿಯನ್ನು ನೀವು ತಿಂತಿದ್ದೀರಾ ಅಂದರೆ ಇದು ಇದು ಅಮೃತ, ಇದರಿಂದ ನನಗೆ ಆರೋಗ್ಯ ಸಿಗ್ತಾ ಇದೆ ಅಂತ ಅಂದ್ಕೊಂಡು ನೀವು ತಿನ್ನಲೇಬೇಕು. ಯಾಕೆಂದರೆ ನಮ್ಮ ನಮ್ಮ ದೇಹದ ಅವಸ್ಥೆಗೆ ಅನುಗುಣವಾಗಿ ಯಾವ್ಯಾವಾಗ ಔಷಧಿ ಬಿಡಿಸ್ಬೇಕಾಗ ಖಂಡಿತ ಬಿಡಿಸ್ತೀವಿ. ಈಗ ಕೆಲವ್ರು ಏನು ಮಾಡ್ತಾರೆ, ಫಸ್ಟ್ ವಿಸಿಟಲ್ಲೇ ಎಲ್ಲ ಅಲೋಪತಿ ಮೆಡಿಸಿನ್ ಹಾಕಿ ಡಸ್ಟ್ಬಿನ್ನಿಗೆ ಅಂತ, ಹಾಗೆಲ್ಲ ಮಾಡಬಾರ್ದು, ತುಂಬ ದೊಡ್ಡ ತಪ್ಪು. ನಮ್ಮ ದೇಹಕ್ಕೆ ಕೆಲವೊಂದಿಷ್ಟು ಒಗ್ಗಿ ಹೋದಾಗ, ಕೆಲವೊಂದಿಷ್ಟು ಹಂತದಲ್ಲಿ ಆ ದೇಹ ಇದ್ದಾಗ ಆ ಸಪೋರ್ಟ್ ಸಿಸ್ಟಮನ್ನು ಡೈರೆಕ್ಟಾಗಿ ತಪ್ಪಿಸಿ ಬಿಡೋದು ತುಂಬ ದೊಡ್ಡ ಮಿಸ್ಟೇಕ್ ಆಗುತ್ತೆ, ಮಾಡಬಾರ್ದು. ಹಂತ ಹಂತವಾಗಿ ದೇಹಕ್ಕೆ, ಈಗ ನೋಡಿ, ಈಗ ಇಲ್ಲಿ ನಾ ಇಷ್ಟು ಪಿಲ್ಲರ್ಸ್ಗಳಿದ್ದಾವೆ, ನಾನು ಈ ಒಂದು ಪಿಲ್ಲರ್ನ ಈಗ ಬಿಡಬೇಕಂದಾಗ ಅದರ ಪಕ್ಕಕ್ಕೆ ಇನ್ನೊಂದಿಷ್ಟು ಏನಾದರೂ ಸಪೋರ್ಟಿಂಗ್ ಕೊಟ್ಟು ಇದನ್ನು ತೆಗಿಬೇಕಲ್ವಾ? ಇಲ್ಲ, ನಾನು ಸುಮ್ಮನೆ ಪಿಲ್ಲರ್ನ ತೆಗೆದು ಬಿಸಾಕ್ತೀನಿ, ಈ ಪಿಲ್ಲರ್ ಸರಿಯಾಗಿಲ್ಲ, ಅವ್ನು ಕಟ್ಟಿದ್ದು ಬಿಸಾಕಿ ಅಂತ ಇದಷ್ಟೇ ನಾನು ಒಡೆದು ಹಾಕಿದರೆ ಏನಾಗುತ್ತೆ? ಇಡೀ ಬಿಲ್ಡಿಂಗ್ ಎಫೆಕ್ಟ್ ಆಗುತ್ತೆ. ಅದೇ ಥರ ಈ ನೀವು ಒಂದ್ಯಾವುದೋ ಮೆಡಿಸಿನ್ಸನ್ನು ತೊಗೊಳ್ತಾ ಇದ್ದೀರಿ ಅಂದಾಗ, ಅದು ಯಾವುದೇ ಅಲೋಪತಿ ಹೋಮಿಯೋಪತಿ ಎಂಥದೇ ಇದ್ದಿರಲಿ, ತೊಗೋತಿದ್ದೀನಿ ಅಂದಾಗ ಅದನ್ನು ಬಿಟ್ಟು ನಾನು ಬೇರೆದು ನಿಮಗೆ ಕೊಡಬೇಕಂದಾಗ ಮೊದಲು ಸಪೋರ್ಟಿಂಗ್ ಪಿಲ್ಲರ್ ರೆಡಿ ಮಾಡ್ಕೋಬೇಕು. ನಮ್ಮ ಮೆಡಿಸಿನ್ಸ್ಗಳು ಈಗ ಪಂಚಕರ್ಮ ಮಾಡಿ ಫಾಲೋಅಪ್ ಮೆಡಿಸಿನ್ಸ್ ಕೊಟ್ಟು ನಿಮ್ಮಲ್ಲಿ ಒಂದು ಸಪೋರ್ಟಿವ್ ಪಿಲ್ಲರ್ ರೆಡಿ ಆದಮೇಲೆ ಆಗ ಇದನ್ನು ತೆಗೆದ್ರೂ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಇದರ ಅಕ್ಕಪಕ್ಕ ನಾನು ಇನ್ನೊಂದಿಷ್ಟು ಸಪೋರ್ಟಿಂಗ್ ಕೊಟ್ಟು ಈ ಕಂಬ ತೆಗೆದ್ರೆ ಈ ಬಿಲ್ಡಿಂಗಿಗೆ ಅಷ್ಟೊಂದು ಸಮಸ್ಯೆ ಆಗಲ್ಲ. ಬಟ್ ಸಡನ್ ಆಗಿ ಫಸ್ಟ್ ಬಂದ ಮೊದಲೇ ನಾನು ಕಟ್ಕೊಡ್ತೀನಿ, ಇದೆರಡು ಪಿಲ್ಲರ್ ತೆಗೆದು ಬಿಸಾಕ್ಬಿಡಿ ಅಂತ ಎರಡು ತೆಗೆದುಬಿಟ್ರೆ ಏನಾಗುತ್ತೆ ಕಟ್ಟಡದ ಪರಿಸ್ಥಿತಿ? ಹಾಗೆ ನಮ್ಮ ದೇಹ ಕೂಡ ಯಾವುದೇ ಮೆಡಿಸಿನ್ಸನ್ನಾದರೂ ತಗೊಳ್ಳುವಾಗ ಅದು ಯಾವುದೇ ಸಿಸ್ಟಮ್ ಇರಲಿ, ದಯವಿಟ್ಟು ಆ ಮೆಡಿಸಿನ್ನ ಮೇಲೆ ಯಾವುದೇ ದ್ವೇಷ ಅಥವಾ ಆ ಒಂದು ಇದರಿಂದ ನನಗೆ ಸೈಡ್ ಇಫೆಕ್ಟ್ ಆಗುತ್ತೆ, ಇದರಿಂದ ನನಗೆ ಅದು ಸತ್ಯವೇ ಆಗಿರಲಿ ಸುಳ್ಳೇ ಆಗಿರಲಿ, ಅದು ನಿಮ್ಮ ತಲೆಯಲ್ಲಿ ಇರಬಾರ್ದು. ಇದರಿಂದ ನಂಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನೀವು ಮ್ಯಾನಿಫೆಸ್ಟ್ ಮಾಡಲೇಬಾರ್ದು. ನೀವು ಅದನ್ನು ತಗೊಳ್ಳುವಾಗ ಇದು ನನಗೆ ಅಮೃತ, ಇದರಿಂದ ನಾನು ಆರಾಮಿರ್ತೀನಿ ಅಂತಾನೇ ಅಂದ್ಕೊಂಡು ಆ ಮಾತ್ರೆಯನ್ನು ನೀವು ಸೇವನೆ ಮಾಡಬೇಕು. ನಂತರ ಹೇಗಿದ್ರು ನಾವು ಗ್ರ್ಯಾಜುವಲಿ ಅದನ್ನೆಲ್ಲ ಬಿಡಿಸ್ತೀವಿ. ಬಟ್ ಅಲ್ಲಿಯ ತನಕ ತಾಳ್ಮೆಯಿಂದ ಮತ್ತು ಆ ಮೆಡಿಸಿನ್ಸ್ ಬಗ್ಗೆ ನೀವು ಯಾವುದೇ, ಯಾಕಂದರೆ ನೋಡಿ ಎಷ್ಟೋ ಸತಿ ಅಂತಹ ಮೆಡಿಸಿನ್ಸ್ಗಳಿಂದನೇ ನಾವು ಬಚಾವಾಗಿರ್ತೀವಿ ಅಲ್ವಾ? ಆ ಮೆಡಿಸಿನ್ಸ್ಗಳಿಂದ ಅಂತಹ ಸಿಸ್ಟಮ್ಗಳಿಂದನೇ ನಾವು ಎಷ್ಟೋ ಸತಿ ಈ ಕಡೆ ಹಿಂಗೆ ಸಾವಿನ ಹಂಚಿಗೆ ಹೋದವ್ರು ಮತ್ತು ವಾಪಸ್ ಬದುಕಿ ಬಂದಿರ್ತೀವಿ. ಸೊ ನಮಗೆ ಬೇಕಾದಾಗ ಅದು ಬೇಕು, ನಮಗೆ ಬೇಡದಿದ್ದಾಗ ಅದನ್ನ ಬೇಡ ಅಂತ ಹಾಗೆ ನಾವು ಮಾಡಬಾರ್ದು. ಪ್ರತಿ ಹಂತದಲ್ಲೂ ಅದರ ಮೇಲೆ ಗೌರವ ಇರಬೇಕು. ಬಟ್ ಅದನ್ನ ಬಿಡಿಸ್ತೀವಿ ಅಂದಾಗ ಅಲ್ಲಿ ತನ್ನ ತಾಳ್ಮೆಯಿಂದ ವೇಟ್ ಮಾಡಿದ್ರೆ ಆಯಿತು. ಮತ್ತು ಬಸ್ತಿ ಎಲ್ಲ ಏನೀಗ ಇಲ್ಲಿ ಕೊಟ್ಟಿರ್ತೀವಿ, ಇದು ಅದೇ ಹೇಳಿದ ಹಾಗೆ ಜೀವನ ಪೂರ್ತಿ ಬೇಕಾಗಲ್ಲ. ಓ, ಬಸ್ತಿ ಇಷ್ಟೊಂದು ಒಳ್ಳೆಯದ, ಹಾಗಾದರೆ ನಾನು ದಿನ ತೊಗೋತೀನಿ, ನಾನು ವರ್ಷ ಪೂರ್ತಿ ತೊಗೋತೀನಿ, ಇಲ್ಲ ಮತ್ತೆ ವಾಪಸ್ ಅದೇ ಬೇಸಿಕ್ ಪ್ರಿನ್ಸಿಪಲ್, ಅತಿ ಸರ್ವತ್ರ ವರ್ಜಯೇತ್, ಆ ಬೇಸಿಕ್ ಪ್ರಿನ್ಸಿಪಲ್ ನಾವು ನೆನಪಲ್ಲಿ ಇಟ್ಕೋಬೇಕು. ಆ ಬೇಸಿಕ್ ಪ್ರಿನ್ಸಿಪಲ್ ಯಾವತ್ತೂ ಮನೇಲಿ ಬರೆದಿಟ್ಕೋಬಿಡಿ, ಅತಿ ಸರ್ವತ್ರ ವರ್ಜಯೇತ್ ಅಂತ. ಯಾಕಂದರೆ ಯಾವುದೇ ಟ್ರೀಟ್ಮೆಂಟ್ನ ಬೆನಿಫಿಟ್ ಹೇಳಿದಾಗಲೂ ನಿಮ್ಗೆ ಅನ್ಸುತ್ತೆ ಓ ಹಗರ್ ಇದು ಇಷ್ಟು ಸೂಪರ್, ನಿಮಗೆ ವಿರೇಚನದ ಬಗ್ಗೆ ಕೇಳಿದಾಗ ಅನ್ಸುತ್ತೆ ವಾ ವಿರೇಚನ ಸೂಪರ್ ಇದು ಬೇಕು, ಬಸ್ತಿ ಬಗ್ಗೆ ಹೇಳಿದಾಗ ಇದು ಸೂಪರ್ ಇದು ಚಿಕಿತ್ಸೆ ಇದು ಬೇಕು. ಆದರೆ ಅದು ಬೇಕಾ ಬೇಡವಾ, ಎಷ್ಟು ದಿನ ಬೇಕು, ಏನು ಅಂತ ನಿರ್ಧಾರ ಯಾರು ಮಾಡಬೇಕು? ವೈದ್ಯರೇ ನಿರ್ಧಾರ ಮಾಡಬೇಕು. ನಿಮ್ಮ ತಲೆಗೆ ಆ ಕೆಲಸ ಕೊಡಲೇಬಾರ್ದು. ನಿಮ್ಮ ತಲೆಗೆ ಏನು ಕೆಲಸ? ವೈದ್ಯರು ಹೇಳಿದಷ್ಟನ್ನ ಪಥ್ಯ ಫಾಲೋ ಮಾಡೋದು, ಮೆಡಿಸಿನ್ಸ್ ತಿನ್ನೋದು, ಅಷ್ಟೇ ನಿಮ್ಮ ಕೆಲಸ. ಅಲ್ಲಿ ಮೆಡಿಸಿನ್ ಲೆಕ್ಕ ಹಾಕಬಾರ್ದು, ಓ ದಿನ ಇಷ್ಟು ಗುಳಿಗೆ ತಿಂತಿದ್ದೀನಿ ಲೆಕ್ಕಾಚಾರ, ನೋ ನೋ ನೋ. ಓ ನಾನು ಆಯುರ್ವೇದ ಇಷ್ಟು, ಅಲೋಪತಿ ಇಷ್ಟು, ಹೋಮಿಯೋಪತಿ ಇಷ್ಟು ತಿಂತಿದ್ದೀನಿ, ನೋ ನೋ ನೋ. ಇಷ್ಟಲ್ಲ, ಇಷ್ಟು ಕೊಟ್ಟರೂ ತಿನ್ನಬೇಕು, ಆರಾಮಾಗಬೇಕಂದ್ರೆ ಕಣ್ಮುಚ್ಚಿ ಅದನ್ನು ತಿನ್ನಬೇಕಷ್ಟೇ. ತಲೆಗೆ ಆ ಕೆಲಸ ಕೊಡಲಿಕ್ಕೇ ಇಲ್ಲ. ಬಿಕಾಸ್ ನಾ ಹೇಳುದಾಯ್ತು, ಇಷ್ಟೆಲ್ಲ ತಲೆ ಕೆಲಸ ಕೊಟ್ಟು ಆರಾಮಾದ್ರೆ ಓಕೆ, ಈಗ ಇಷ್ಟು ವರ್ಷದಿಂದ ನಿಮ್ಮ ತಲೆಗೆ ನೀವು ಕೆಲಸ ಕೊಡ್ತಿದ್ದೀರಿ, ಆರಾಮಾಯ್ತಾ? ಇಲ್ಲ ಅಲ್ವಾ. ಇನ್ನಾದ್ರೂ ಒಂದ್ ಸ್ವಲ್ಪ ದಿನ ಡಾಕ್ಟ್ರಿಗೆ ಬಿಡಿ ಆ ಕೆಲಸ ಮಾಡೋದಕ್ಕೆ, ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಜಸ್ಟ್ ಶ್ರದ್ಧೆಯಿಂದ ತಗೊಟ್ಟಿರೋ ಮೆಡಿಸಿನ್ಸ್ ಅನ್ನೆಲ್ಲ ಫಾಲೋ ಮಾಡಿ, ಪಥ್ಯ ಕರೆಕ್ಟ್ ಆಗಿ ಫಾಲೋ ಮಾಡಿ, ರಿಸಲ್ಟ್ ಸಿಗತ್ತೆ. ಅಲ್ಲ ಅದೇ ಅರ್ಥ ಆಯ್ತು ಅಲ್ಲ, ನಿಮ್ಮ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು. ಹೌದು, ಸೊ ಟ್ಯಾಬ್ಲೆಟ್ಸ್ ತಗೊಳ್ಳುವಾಗ ಅದನ್ನ ಅಮೃತ ಅಂತ ಅಂದ್ಕೊಂಡು, ಅದು ಟಾಕ್ಸಿನ್ಸ್ ಅಲ್ವೇ ಅಲ್ಲ, ಇದು ಅಮೃತ, ಆಹಾ ಈ ಅಮೃತದಿಂದಾನೇ ನಾನು ಬದುಕಿದ್ದೀನಿ ಅಂದ್ಕೊಂಡು ನಾವು ತಿನ್ಬೇಕು. ಓಕೆ, ಅದೇ ಫಾಲೋಅಪ್ ಮೆಡಿಸಿನ್ಸ್ಗಳನ್ನ ಹೇಗೂ ಕೊಟ್ಟಿರ್ತೀವಿ, ಅದರ ನಂತರದಲ್ಲಿ ಕೆಲವರಿಗೆಲ್ಲ ರಿಪೀಟೆಡ್ ಪಂಚಕರ್ಮನೂ ಬೇಕಾಗತ್ತೆ. ಒಂದು ಸಿಟ್ಟಿಂಗಲ್ಲಿ ಎಲ್ಲರಿಗೂ ಹುಷಾರಾಗಲ್ಲ, ಕೆಲವರಿಗೆ ಒಂದೇ ಸಿಟ್ಟಿಂಗ್ ಸ್ಟಾರ್ಟ್ ಸಾಕಾಗತ್ತೆ, ಕೆಲವರಿಗೆ ಪದೇ ಪದೇ ಸಿಟ್ಟಿಂಗ್ಗಳು ಬೇಕಾಗತ್ತೆ. ಹಾಗೆ ಆ ಪಂಚಕರ್ಮ ಎಷ್ಟು ಸತಿ ಬೇಕಾಗತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ನಿಮ್ಮ ಈ ಸತಿದು ರಿಕವರಿ ಏನಾಗಿದೆ ಅಲ್ವಾ ಅದನ್ನು ನೋಡಿಕೊಂಡು, ಮತ್ತು ಫಾಲೋಅಪ್ ಪೀರಿಯಡಲ್ಲಿ, ಈಗ ನೋಡಿ, ಈಗ ನೀವು 21 ಡೇಸ್ ಥೆರಪಿಯನ್ನು ತೊಗೊಂಡ್ರೆ ನೆಕ್ಸ್ಟ್ 42 ಡೇಸ್ ಪರಿಹಾರ ಕಾಲ.
ಸೊ ಆ 42 days ನಾವು ಎಲ್ಲ ರಿಸ್ಟ್ರಿಕ್ಷನ್ಸ್ ಅನ್ನ ನೀಟಾಗಿ ಫಾಲೋ ಮಾಡಬೇಕು, ಮೆಡಿಸಿನ್ಸ್ಗಳನ್ನ ಕರೆಕ್ಟ್ ಆಗಿ ತಗೊಳ್ಬೇಕು. ಆ 42 days ಅಲ್ಲಿ ಏನೇನು ಚೇಂಜಸ್ ಆಯ್ತಲ್ವಾ ಅದನ್ನ ನೋಡಿ ನಿರ್ಧಾರ ಆಗತ್ತೆ ನೆಕ್ಸ್ಟ್ ಯಾವಾಗ ಮಾಡೋಣ, ಹೇಗೆ ಮಾಡೋಣ, ಯಾವ ಚಿಕಿತ್ಸೆಯನ್ನ ಮಾಡೋಣ, ಅಥವಾ ಇನ್ನು 1 ವರ್ಷ ಆದ್ಮೇಲೆ ಪಂಚಕರ್ಮ ತಗೊಂಡ್ರೆ ಸಾಕ ಹೇಗೆ ಅನ್ನೋದು ಅವಾಗ ಅರ್ಥ ಆಗತ್ತೆ. ಇನ್ನು ಕೆಲವರಿಗೆ ಮೊದಲೇ ಹೇಳಿರ್ತೀವಿ ನಿಮಗೆ ಒಂದು ಸಿಟ್ಟಿಂಗ್ ಎಲ್ಲ ಸಾಕಾಗಲ್ಲ, 2-3 sittings ಬೇಕಾಗ್ಬೋದು, ಈಗೊಮ್ಮೆ ಮಾಡೋಣ ಮತ್ತೆ 6-3 months ಆದಮೇಲೆ ಅಥವಾ 6 months ಮತ್ತೆ ಮಾಡಬೇಕು ಅಂತ ಹೀಗೆ ಆಲ್ರೆಡಿ ಅಂದರೆ ಪ್ಲ್ಯಾನ್ ಮಾಡುವಾಗಲೇ 10+16 ಅಥವಾ 16+10 days ಈ ಥರನೇ ಪ್ಲ್ಯಾನ್ ಮಾಡಿರ್ತಾರೆ, ಅಥವಾ 10+10 days ಅಂತ ಮಧ್ಯದಲ್ಲಿ 3 ಅಥವಾ 6 ಗ್ಯಾಪಲ್ಲಿ ಹಾಗೆ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅದನ್ನು ಕೂಡ ಅದೇ ನೀವು ಡಿಸ್ಚಾರ್ಜ್ ಆಗುವಾಗ ಹೇಳ್ತೀವಿ ಯಾವ ಟೈಮಲ್ಲಿ ನೆಕ್ಸ್ಟ್ ಏನು ಫಾಲೋ ಅಪ್ಪಿಗೆ ಅಂತ ಹಾಗೆ ಮಾಡಿದ್ರೆ ಆಯ್ತು. ಏನ್ ಚೇಂಜ್ ಆಗ್ಬೋದು? ಹಾ, ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ನೋಡಿ, ಡೆಫಿನೆಟ್ಲಿ ಇಲ್ಲಿ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಅಂದ್ರೆ ಏನು ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಏನು ಗುಡ್ ಬ್ಯಾಕ್ಟೀರಿಯಾ ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತಂದ್ರೆ? ಹಾ ಹಾ, ಗಟ್ಟಿಗೆ ಫ್ರೆಂಡ್ಲಿ ಆಗಿರೋದು ಗುಡ್ ಒನ್, ಗಟ್ಟಿಗೆ ಫ್ರೆಂಡ್ಲಿ ಅಲ್ಲದೆ ಇರೋದು ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಅಲ್ವಾ? ಓಕೆ. ಸೊ ಇಲ್ಲಿ ಅಂತೂ ವಿರೇಚನ ಅಂತ ಬಂದಾಗ ಸ್ಪೆಸಿಫಿಕಲಿ ವಿರೇಚನದಲ್ಲಿ ಬರೀ ಗಟ್ ಕ್ಲೆನ್ಸಿಂಗ್ ಅಲ್ವೇ ಅಲ್ಲ, ಇಡೀ ದೇಹದ ಸೆಲ್ಯುಲರ್ ಲೆವೆಲಲ್ಲಿ ಕ್ಲೆನ್ಸಿಂಗ್ ಆಗುತ್ತೆ. ಸೊ ಗಟ್ಟಲ್ಲಿರೋ ಗುಡ್ ಬ್ಯಾಡ್ ಅಂತೂ ಕ್ಲೀನ್ ಆಗೇ ಆಗುತ್ತೆ, ಅದರ ಹೊರತಾಗಿ ಓವರ್ಆಲ್ ದೇಹದಲ್ಲಿರುವಂಥ ಇನ್ಫ್ಲಮೇಷನ್ಸ್ಗಳು, ಇನ್ಫೆಕ್ಷನ್ ಕಂಡೀಷನ್ ಏನಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಹಾಗಾಗಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆದರೆ ವಿರೇಚನ ಅನ್ನೋದು ಬರೀ ಇಂಟೆಸ್ಟೈನಲ್ ಕ್ಲೀನಿಂಗ್ ಅಲ್ಲ, ಕರುಳಷ್ಟೇ ಕ್ಲೀನ್ ಮಾಡೋ ಕೆಲಸ ಅಲ್ಲ, ಇಡೀ ದೇಹದ ಸೆಲ್ಯುಲರ್ ಲೆವೆಲಲ್ಲಿ ಕ್ಲೀನಿಂಗ್ ಆಗುವಂಥದ್ದು ವಿರೇಚನ. ಸರಿ ಆಯ್ತಲ್ವಾ, ಸಮಯ ಆಯ್ತಲ್ವಾ? ಓಹ್ ಸರಿ, ಈಗ ಇವತ್ತಿನ ತರಗತಿಯನ್ನು ಮುಗಿಸೋಣ, ಆಮೇಲೆ ಎಲ್ಲರೂ ರೆಡಿಯಾಗಿ ಭಜನೆಗೆ ಬನ್ನಿ, ಭಜನೆ ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ, ನಮಸ್ಕಾರ, ಮುದ್ರೆಗೆ ಬನ್ನಿ. ಆಳವಾದ ಉಸಿರಾಟ, ದೇಹದ ಸಂಪೂರ್ಣ ಚಲನವಲನದ ಬಗ್ಗೆ, ದೇಹದೊಳಗೆ ಆಗ್ತಾ ಇರುವಂತಹ ಪ್ರತಿಯೊಂದು ಕೆಲಸ ಕಾರ್ಯದ ಬಗ್ಗೆ ಧನ್ಯತಾ ಭಾವವನ್ನು ಇಟ್ಕೊಂಡು ಆಳವಾದ ಉಸಿರಾಟದೊಂದಿಗೆ ನಮ್ಮ ದೇಹಕ್ಕೆ ಕೃತಜ್ಞತೆಯನ್ನು ಅರ್ಪಿಸೋಣ. ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ನನ್ನೊಟ್ಟಿಗೆ ಹೇಳಿ, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಉಜ್ಜಿ, ಕಣ್ಣಿನ ಮೇಲೆ ಇಡಿ. ಭೂತಾಯಿ, ಭಾರತ ಮಾತೆ, ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು ಒಮ್ಮೆ ನೆನಪು ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್. ಶುಭ ಸಂಜೆ.